ఆపాదమౌళిపర్యంతం గురుణాం ఆకృతిం స్మరేత్. తేన విఘ్నాః ప్రణశ్యంతి సిద్ధ్యంతి చ మనోరథాః. కళ్యాణాద్భుతగాత్రాయ కామితార్థప్రదాయినే శ్రీమద్వేంకటనాథాయ శ్రీనివాసాయ తే నమః. బ్రహ్మరుద్రాదివంద్యం త్వాం భజే వెంకటనాయకం. నివారయాశ్వనిష్టాని సాధయేష్టాని మాధవ. ఆనందతీర్థవరదే దానవారణ్యపావకే జ్ఞానదాయిని సర్వేశే శ్రీనివాసేస్తు మే మనః. పురాణే అఖిల కళ్యాణే సభవిష్యే సహోత్తరే శ్రీనివాసస్య కళ్యాణ కాండదీప ప్రకాశ్యతే. సదా మనస్సినల్లి ఇరబేకాదంతః అంశ పరమాత్మన సర్వోత్తమత్వ. బరే ఉత్తమత్వ అల్ల, సర్వోత్తమత్వ. నమగింత ఉత్తమ అల్ల పరమాత్మ, సర్వ ఉత్తమ. ఏను సర్వోత్తమ అందరు ఏనర్థ? ఎల్లరిగింత శ్రేష్ఠ. అదు ఒంద అర్థ. ఆదరే ಎಲ್ಲ ಕಾಲದಲ್ಲೂ ಶ್ರೇಷ್ಠ, ಎಲ್ಲರಿಗಿಂತ ಎಲ್ಲ ಕಾಲದಲ್ಲೂ ಎಲ್ಲ ಸ್ಥಿತಿಗತಿಗಳಲ್ಲೂ ಎಲ್ಲ ಪ್ರದೇಶದಲ್ಲೂ ಪರಮಾತ್ಮ ಉತ್ತಮನಿದ್ದಾನೆ. ಕೆಲವು ಕಾಲದಲ್ಲಿ ಕೆಲವರು ಶ್ರೇಷ್ಠರಾಗಿರ್ತಾರೆ, ಆಮೇಲೆ ಅವರೇ ಸ್ವಲ್ಪ ಯಾಕೋ ಕಡಿಮೆ ಅಂತಾಗಿ ಹೋಗುತ್ತಾರೆ. ಕಾಲದಿಂದಾಗಲಿ, ದೇಶದಿಂದಾಗಲಿ, ಸ್ಥಿತಿಗತಿಗಳಿಂದಾಗಲಿ ಏನೇ ವ್ಯತ್ಯಾಸ ಆದರೂ ಪರಮಾತ್ಮನ ಸರ್ವೋತ್ತಮತ್ವಕ್ಕೆ ಎಂದೂ ಕೂಡ ಅದಕ್ಕೆ ವ್ಯತ್ಯಾಸ ಆಗೋದಿಲ್ಲ. ಇದು ನಮಗೆ ಅರ್ಥ ಆಗಬೇಕಲ್ಲ. ಅದಕ್ಕೋಸ್ಕರವಾಗಿ ಪರಮಾತ್ಮ ಯಾವ ರೂಪವನ್ನು ತಗೊಂಡ? ಪುಲಿಂದಾರೂಪಮಾದಧೇ, ಕೊರವಂಜಿ ವೇಷವನ್ನು ತಗೊಂಡ. ವಿವಾಹ ಮಹೋತ್ಸವದ ನಿಶ್ಚಯವನ್ನು ನಡೆಸಬೇಕು ಅಂತ ಬಕುಲಮಾಲನ್ನು ಕಳಿಸಿ ಆಮೇಲಂದ, ಇವಳ ಕೈಯಲ್ಲಿ ಕೆಲಸ ಆಗೋದಿಲ್ಲ, ತನ್ನ ಕಾರ್ಯವನ್ನು ತಾ ಮಾಡಿದವಗೆ ಅಂತ, ನಾನೇ ನನ್ನ ಕೆಲಸ ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ಪರಮಾತ್ಮ ತಾನು ಕೊರವಂಜಿ ವೇಷವನ್ನು ಹಾಕ್ಕೊಂಡು ನಾರಾಯಣಪುರಕ್ಕೆ ಬಂದು ಅಲ್ಲಿರ್ತಕ್ಕಂತಹ ಎಲ್ಲ ಯಾರ್ಯಾರು ಆ ವಿವಾಹ ಮಹೋತ್ಸವದಲ್ಲಿ ಭಾಗವಹಿಸ್ತಕ್ಕಂತಹ ಸಂಭ್ರಮದಿಂದ ಓಡಾಡತಕ್ಕಂತಹ ವರ್ಗ ಇದ್ದಾರೆ ರಾಜ್ಯ ರಾಜ್ಯ, ಅವರಿಗೆಲ್ಲರಿಗೂ ಕೂಡ ಪರಮಾತ್ಮ ಅನುಗ್ರಹವನ್ನು ಮಾಡಿದ. ಏನೇನು ಯಾರ್ಯಾರಲ್ಲಿ ಕೊರತೆ ಇದೆ ಅದನ್ನೆಲ್ಲ ಒಂದೇ ಸಲಕ್ಕೆ ಹೋಗಿ ಪರಿಹಾರವನ್ನು ಮಾಡಿದ್ದಾನಂತೆ. ಆ ಪುಲಿಂದಾರೂಪನೂ ಕೂಡ, ಕೊರವಂಜಿ ವೇಷನೂ ಕೂಡ ಹೆಂಗಿತ್ತಂತೆ ಆ ಪರಮಾತ್ಮನ ರೂಪ. ಬ್ರಹ್ಮಾದಿ ದೇವತೆಗಳು ನೋಡಿ ಆಶ್ಚರ್ಯಪಟ್ಟುಬಿಟ್ರು. ನಮ್ಮ ಸ್ವಾಮಿ ಆ ರೂಪವನ್ನು ನೋಡಿ, ತದಾಭೂತ್ ಧರ್ಮ ದೇವತಾ ಲಂಬೋದರಿ ಲಂಬಕರ್ಣ ಲಂಬಿತಾರ್ಧ ಪಯೋಧರ ಅದಂತ ಶುಷ್ಕವದನ ತದಾಭೂತ್ ಧರ್ಮ ದೇವತಾ. ಉದರ ಹೊಟ್ಟಿ ಲಂಬೋದರಿ, ಲಂಬಾಯಮಾನ ಡೊಳ್ಳಹಟ್ಟಿ ಮಾಡ್ಕೊಂಬಿಟ್ಟ. ಒಂದು ಹೆಜ್ಜೆ ಮುಂದಿಡ್ತಿದ್ರೆ ಢಳ 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 ಹೊಟ್ಟೆ ಅಲ್ಲಾಡ್ತಿತ್ತಂತೆ, ಅಂಥ ಹೊಟ್ಟೆ ಮಾಡಿಕೊಂಡ. ಹೊಟ್ಟೆ ಅಷ್ಟೇ ಅಲ್ಲ, ಲಂಬಕರ್ಣ, ಕಿವಿಗಳೆಲ್ಲ ಲಂಬಾಯಮಾನ ಜಗ್ಗೋಗಿತ್ತಂತೆ. ಬೆಂಡೋಲಿ ಗಿಂಡೋಲಿ ಹಾಕ್ಕೊಂಡು ಕೆಳಗೆ ಜಗ್ಗಿರ್ತಾವಲ್ಲ, ಹಾಗೆ ಆ ಜಗ್ಗಿರ್ತಕ್ಕಂತಹ ಆ ಕಿವಿಗಳು ಅಲ್ಲಾಡ್ತಾ ಇರೋಣ. ಇನ್ನು ಮುಖ ಅದಂತ ಒಂದು ಹಲ್ಲಿಲ್ಲಂತೆ ಬಾಯಲ್ಲಿ, ಪಚ್ಚಬಾಯಿ ಮಾಡ್ಕೊಂಬಿಟ್ಟೆ. ಹಲ್ಲು ಹುಟ್ಟಿತ್ತೋ ಇಲ್ಲೋ ಅಂತಲೇ ನೋಡಬೇಕಂತೆ, ಅಂಥ ಒಂದು ಬಾಯಿ. ಶುಷ್ಕವದನ, ಮುಖ ಎಲ್ಲ ಸುಕ್ಕಟ್ಟು ಹೋಗಿತ್ತಂತೆ. ಅಂಥ ಕೊರವಂಜಿ ರೂಪವನ್ನು ತಗೊಂಡು ಅಲ್ಲಿ ಸ್ವಾಮಿ ಬರಬೇಕಾದ್ರೆ ಬ್ರಹ್ಮದೇವರು ನೋಡಿದ್ರಂತೆ, ನಾ ಹಿಂಗೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಸೃಷ್ಟಿಯೊಳಗೆ ಇಂಥವ್ರು ನಿರ್ಮಾಣ ಮಾಡಿಲ್ಲ ಅಂತ.
ತತ್ಕಾಲದಲ್ಲಿ ಅವ್ರು ನಗುತ್ತಿದ್ರೆ ನಗುತ್ತೀರಾ ನಮ್ಮ ನೋಡಿ ಅಂತಂತಂದ. ನಿಮ್ಮಪ್ಪ ನಾ ಹೆಂಗಿರ್ಬೇಕಾದ್ರೆ ನೀ ಹೆಂಗಿರ್ಬೇಕು ಬಾಯಲ್ಲಿ ಅಂತ ಬ್ರಹ್ಮದೇವ್ರನ್ನ ಕೂಸು ಮಾಡ್ಕೊಂಡ್ಬಿಟ್ಟ. ಬರೇ ಕೂಸು ಅಷ್ಟೇ ಅಲ್ಲ, ಏನು ನಗೋ ಕೂಸಲ್ಲ ಅದು, ಸದಾ ಸಾಮವೇದ ಹೇಳ್ತಿರ್ಬೇಕಂತ ಅಂತ ಕೂಸನ್ನು ಮಾಡಿಕೊಂಡ ಬ್ರಹ್ಮದೇವ್ರಿಗೆ. ಇವರಿಬ್ಬರು ನೋಡಿ ರುದ್ರದೇವ್ರು ನಗುತ್ತಿದ್ರು, ಅವ್ರನ್ನ ಬಡಗಿ ಮಾಡಿಕೊಂಡ, ಕೋಲು ಮಾಡಿಕೊಂಡ, ಬ್ರಹ್ಮಾಂಡನೇ ಬುಟ್ಟಿ. ಎಲ್ಲ ದೇವತೆಗಳು ಅವರು ಇವರು ತತ್ವಾಭಿಮಾನಿಗಳು ಅವ್ರನ್ನೆಲ್ಲ ನಾರು ಬೇರು ಕಾಸು ಕವಡಿ ಎಲ್ಲ ಅದ್ರ ತುಂಬ ಬುಟ್ಟಿ ತುಂಬ ತುಂಬಿಕೊಂಡವನೇನೆ ಹಿಂಗ ಸ್ವಾಮಿ ಹೊರಟು ಬಿಟ್ಟನಲ್ಲ, ಏನಿದ್ರ ಅರ್ಥ ಇದೆಲ್ಲ ದೇವರು ಮಾಡೋದಕ್ಕೇನು ಕಾರಣ? ಕಾರಣ ನಾನು ಹೆಂಗಿದ್ರೂ ಸರ್ವೋತ್ತಮ ಅನ್ನೋದನ್ನು ಅರ್ಥ ಮಾಡಿಸ್ಬೇಕಾಗಿದೆ. ಒಳ್ಳೆ ಚೆನ್ನಾಗಿ ಒಳ್ಳೆ ಢಿಕಾವಾಗಿ ಒಳ್ಳೆ ವರನಂತೆ ವೇಷಭೂಷ ಎಲ್ಲ ಇಟ್ಕೊಂಡಾಗ ಏನು ಚೆನ್ನಾಗಿ ಕಾಣಿಸ್ತಾನೆ ದೇವರು, ಸರ್ವೋತ್ತಮ ಇವ ಅಲ್ಲಷ್ಟೇ ಸರ್ವೋತ್ತಮ ಅಲ್ಲ, ಬಾಯಾಗ ಹಲ್ಲಿಲ್ಲ ಅಂದರೂ ಸರ್ವೋತ್ತಮ, ನಾ ಎಷ್ಟು ಡೊಳ್ಳಹಟ್ಟಿ ಮಾಡಿಕೊಂಡ್ರು ಸರ್ವೋತ್ತಮ, ನಾ ಯಾವ ರೂಪದಲ್ಲಿದ್ದರೂ ಸರ್ವೋತ್ತಮ. ಕಾರಣ ಯಾವ ರೂಪದಲ್ಲಿದ್ದರೂ ನಾನು ದ್ವಾತ್ರಿಂಶ ಲಕ್ಷಣೋಪೇತನೇ. ಇದೊಂದು ಪರಮಾತ್ಮ ತೋರಿಸ್ತಾ ಇದ್ದಾನೆ. ಅಂದರೆ ಯಾವುದು ಜಗತ್ತಿನಲ್ಲಿ ದೋಷನೋ, ಯಾವ ಕ್ರಮದಲ್ಲಿದ್ದರೆ ನಿಮಗೆಲ್ಲ ನೋಡಲಿಕ್ಕೆ ಏನು ಚೆನ್ನಾಗಿಲ್ಲ ಇದು ಅಸಹ್ಯ ಅಂತ ನಿಮಗೆ ಅನ್ನಿಸ್ತದೋ ಅಲ್ಲೇ ಇವ ಚೆನ್ನಾಗಿದ್ದಾನೆ, ಅಲ್ಲೇ ಇವ ಆಶ್ಚರ್ಯಕರನಾಗಿದ್ದಾನೆ, ಅಲ್ಲೇ ಇವ ಕುತೂಹಲಕರನಾಗಿದ್ದಾನೆ, ಅಲ್ಲೇ ಬಗೆ ಬಗೆಯ ನೂತನವ ಕಾಣುತ್ತಾಮಿಗೆ ಹರುಷದ್ಯೋ ಪೊಗಳಿ ಹಿಗ್ಗುವ. ಯಾವ ರೂಪದಲ್ಲಿ ಸ್ವಾಮಿ ಬಂದ್ರೂ ಆನಂದ ಆಗ್ತದರೋ ಅದು ಪರಮಾತ್ಮನ ಮಹತ್ವ. ಇಂಥ ಒಂದು ಪರಮಾತ್ಮನ ಆ ಒಂದು ಲಕ್ಷಣವನ್ನೇ ಈ ಕಥಾದಿಂದ ತೋರಿಸಿಕೊಟ್ಟಿರತಕ್ಕಂತಹ ವಿಚಾರ. ಅಲ್ಲಿ ಹೋದವನೇ ಪರಮಾತ್ಮ ಏನು ಮಾಡಿದ, ಇಡೀ ಆಕಾಶರಾಜನ ಊರಿನಲ್ಲಿರ್ತಕ್ಕಂಥ ಸರ್ವಸ್ವರಿಗೂ ಕೂಡ ಅನುಗ್ರಹ ಮಾಡಿಬಿಟ್ಟ. ಸತೀಂ ಸುತಾನ್ ಬಂಧುಗಣಾನ್ ಪ್ರದಾಸ್ಯೇ. ಯಾರ್ಯಾರಿಗೆ ಏನೇನು ಕಡಿಮೆಯಾಗಿತ್ತು, ನನಗೆ ಯಾಕೋ ಯಜಮಾನರು ಮಾತು ಕೇಳ್ತಿಲ್ಲ ಸರಿ ಅದನ್ನು ಸರಿಪಡಿಸಿದ, ಹೆಂಡತಿ ಮಾತು ಕೇಳ್ತಿಲ್ಲ ಅಂತ ಕೆಲವರು ಒದ್ದಾಡ್ತಿದ್ರು ಅದನ್ನು ಸರಿಪಡಿಸಿದ, ಮಕ್ಕಳಾಗಿಲ್ಲ ಅಂತಿದ್ದರು ಅದಕ್ಕೆ ಅನುಗ್ರಹ ಮಾಡಿದ, ಬಂಧು ಬಾಂಧವರು ನೋಡ್ತಿಲ್ಲ ಅಂತಿತ್ತು ಅದಕ್ಕೆ ಅನುಗ್ರಹವನ್ನು ಮಾಡಿದ, ಇನ್ನು ಕೆಲವರು ಕಾಲಿಲ್ಲ ನಡಿಲಿಕ್ಕಾಗ್ತಿಲ್ಲ ಅಂತಿದ್ದರು ಅದಕ್ಕೆ ಅನುಗ್ರಹ ಮಾಡಿದ. ಯಾರ್ಯಾರು ಏನೇನು ಬೇಕಂತ ಇದ್ದಾರೆ ಕ್ಷಣದೊಳಗೆ ಎಲ್ಲರಿಗೂ ಅನುಗ್ರಹ. ಹಿಂಗೆ ಪರಮಾತ್ಮ ನಾರಾಯಣಪುರದಲ್ಲಿ ಮಾಡಲಿಕ್ಕೆ ಕಾರಣ, ನಾಳೆ ನನ್ನ ಮದುವೆ ನಡೀತದಲ್ಲ, ಆ ಮದುವೆ ನಡೆಯತಕ್ಕ ಸಂದರ್ಭದಲ್ಲಿ ಇದೇ ಎಲ್ಲ ಆಕಾಶರಾಜನ ಊರಿನವರೆಲ್ಲ ಬಂದು ಸೇರಿರ್ತಾರೆ. ಅಲ್ಲಿ ಕಾಲಿಲ್ದೇ ಇದ್ದವರು, ಕೈ ಇಲ್ಲದೇ ಇದ್ದವರು, ಕುಂಟ್ರು, ಕುರುಡ್ರು, ಕೊಟ್ಟ ಕೆಮ್ಮವರು, ರೋಗಿಗಳು ಅಂಥವರೆಲ್ಲ ಎಂದೂ ಬರಬಾರ್ದು. ಎಲ್ಲರೂ ಒಳ್ಳೆಯ ಆರೋಗ್ಯವಂತರಾಗಿ ಆನಂದದಿಂದ ಪ್ರತಿಯೊಬ್ಬರೂ ಭಾಗವಹಿಸಬೇಕು. ಇದು ಕರುಣಾದಿಂದ ಸ್ವಾಮಿ ಏನು ಮಾಡಿದ್ದಾನೆ, ಆ ಪುಲಿಂದ ಆ ರೂಪವನ್ನು ತಗೊಂಡ. ಬರೇ ಬಗಲು ಮಾಲ ಒಬ್ಬಳೇ ಹೋಗಿದ್ದರೆ ಮದುವೆ ಫಿಕ್ಸ್ ಮಾಡಿಕೊಂಡು ಅಷ್ಟೇ ಬರ್ತಿದ್ಲೇ ಹೊರತು ಇದನ್ನೆಲ್ಲ ಸರಿಪಡಿಸ್ತಿದ್ಲ. ಅದಕ್ಕೆ ಪರಮಾತ್ಮ ಇಷ್ಟೆಲ್ಲರಿಗೂ ಅನುಗ್ರಹವನ್ನು ಮಾಡೋಣ. ಇನ್ನು ಆ ತರುವಾಯ ನಮ್ಮ ಸ್ವಾಮಿ ಆ ರೂಪದ ಮಹತ್ವವನ್ನು ಕೇಳಿ ಧರಣಿದೇವಿ ಹೇಳಿ ಕಳಿಸ್ತಾಳೆ ಸ್ವಾಮಿಗೆ, ಆ ಕುರುವಂಜಿಯನ್ನು ಕರ್ಕೊಂಬರ್ರಿ ಅಂತಂದಾಗ ಪರಮಾತ್ಮ ಏನಂತ, ನಾ ಬರೋದಿಲ್ಲ ಅಂತಂದ. ಯಾಕೆ ಬರೋದಿಲ್ಲ ಅಂತಂದರೆ ನೀವೆಲ್ಲ ಶ್ರೀಮಂತರು, ನಾವು ದರಿದ್ರರು, ನಾವು ಬಡವರನ್ನು ನೋಡಿ ನೀವೆಲ್ಲ ಹಾಸ್ಯ ಮಾಡ್ತೀರಿ, ನಿಮ್ಮ ಹತ್ರ ನಾ ಬರೋದಿಲ್ಲ. ದೇವರು ಈ ಮಾತನ್ನಾಡಿದಾಗ ಧರಣಿದೇವಿ ಏನು ಮಾಡಿದ್ದಂತ, ತಾನೇ ಬಂದು ಇಲ್ಲ ಹಂಗೆ ಅನಬೇಡ, ನಮಗೂ ಕಷ್ಟ ಇರ್ತದೋ ಇಲ್ಲೋ, ಕಷ್ಟ ಶ್ರೀಮಂತರಿಗೂ ಇರ್ತದೆ ಬಡವರಿಗೂ ಇರ್ತದೆ, ಎಲ್ಲರೂ ಕಷ್ಟಪಡ್ತಿರ್ತಾರೆ, ನಮ್ಮ ಕಷ್ಟ ಒಂದು ಸ್ವಲ್ಪ ಪರಿಹಾರ ಮಾಡಬಾ ಅಂತ ಆ ಸಂದರ್ಭದಲ್ಲಿ ಧರ್ಮದೇವತಾ ಪುಲಿಂದಾದೇವಿಯನ್ನು ಕರೆದಾಗ ಆಗ ಪರಮಾತ್ಮ ಧರಣಿದೇವಿಯ ಪ್ರಾರ್ಥನಾಕ್ಕೆ ಬರ್ತಾನೆ. ಮತ್ತು ಮೊದಲು ಬರಲಿಲ್ಲ, ಆಮೇಲೆ ಬಂದ. ಏನು ಕಾರಣ? ಅದಕ್ಕೆ ಕಾರಣ ಇಷ್ಟೇ, ಪರಮಾತ್ಮ ಅಂತಾನೆ ನಿಮಗೆ ಅನುಗ್ರಹ ಆಗಬೇಕು ಅಂತಿದ್ರೆ ನೀವು ಪ್ರಾರ್ಥನಾ ಮಾಡಿರಿ, ನೀವು ಬೇಡ್ಕೋಬೇಕೇ ಹೊರತು. ನೀವು ಹೆಂಗೋ ತಿರುಪತಿಗೆ ಹೋಗ್ತಿರಲ್ಲ, ನಮ್ಮದೊಂದು ನಮಸ್ಕಾರ ಹಾಕಿಬಿಡ್ರಿ ಅಂತಂತಂದರೆ ಪರಮಾತ್ಮ ಏನಂತ, ನಿಮಗೇನಾಗಿದೆ ಕೈಕಾಲು ಗಟ್ಟಿ ಇದೆಯೋ, ನೀವು ಸೇವಾ ಮಾಡಿ ಅನುಗ್ರಹ ಪಡಿಬೇಕೇ ಹೊರತು ಇನ್ನೊಬ್ರು ಯಾರೋ ಮಾಡಲಿ ಅಂತಂತ ಅವ್ರನ್ನ ಇವ್ರನ್ನ ಕಳಿಸಿದ್ರೆ ನಾ ಯಾಕೆ ಅನುಗ್ರಹ ಮಾಡ್ತೀನಿ? ಯಾವಾಗ ಧರಣಿದೇವಿ ಬಂದು ಕರೆದು ಆಗ ಸ್ವಾಮಿ ಬಂದ. ಅನುಗ್ರಹ ಮಾಡಬೇಕಾದ್ರೂ ಕೂಡ ಹಾಗೆ ಮಾಡಲಿಲ್ಲಂತೆ, ಶುಚಿರ್ಭೂತರಾಗಿರುವಂಥ ಆ ಸಂದರ್ಭದಲ್ಲಿ ತಿಳಿಸ್ತಾ ಸ್ನಾನಾದಿಗಳನ್ನು ಮಾಡಿಸಿ ಆ ತರುವಾಯ ತಾನು ಆತಿಥ್ಯವನ್ನು ಸ್ವೀಕಾರವನ್ನು ಮಾಡಿದ. ಆತಿಥ್ಯವನ್ನು ಕೊಟ್ಟಾಗ ಅದು ಇದು ಅಲ್ಲಂತೆ, ಯಾವುದು ಪರಮಾನ್ನಂ, ಒಳ್ಳೆ ಪರಮಾನ್ನವನ್ನೇ ಬಂಗಾರದ ಬಟ್ಟಲಲ್ಲಿ ಅದನ್ನು ತಂದು, ಅದು ಏನು ದೇವರು ತನಕ್ಕೆ ಕೇಳಲಿಲ್ಲಂತೆ, ಕೂಸು ಅಳತಾ ಇದೆ,
ಆ ಕೂಸು ಅಳತಿದ್ರೆ ನಾನು ನಿಮಗೇನು ಉತ್ತರ ಹೇಳಿ, ಅತ್ಲಾಗೆ ಲಕ್ಷ್ಯ ಹೋಗ್ತದೆ, ಅದಕ್ಕೇನಾದ್ರು ಸ್ವಲ್ಪ ತಿನ್ಲಿಕ್ಕೆ ಕೊಡು ಅಂತ ಆ ಸಂದರ್ಭದಲ್ಲಿ ಪರಮಾನ್ನವನ್ನು ತರಿಸ್ತಾನೆ. ತಿನ್ನಿಸಿದ್ರೆ ಬ್ರಹ್ಮದೇವರು ತಿಂತಾರಾ ಇವರು? ಮಾ ಮಡಿ ಇವ್ರದು. ಯಾರು ಬ್ರಹ್ಮದೇವರು? ಮಾನುಷಾನ್ನಂನ ಜಗ್ರಾಹ. ಯಾರು ಅನ್ನ ಇದು? ಮನುಷ್ಯ ಲೋಕದ ಅನ್ನ. ಅವ್ರು ಯಾಕೆ ಸ್ವೀಕಾರ ಮಾಡ್ತಾರೆ? ಅವ್ರು ತಗೊಳ್ಳೇ ಇಲ್ಲ. ಅವ್ರು ಬಾಯಾಗಿ ನಮ್ಮ ದೇವರು ನೋಡಿದ ಆ ಬ್ರಹ್ಮದೇವರನ್ನೇ ಏನಂತ, ದರಿದ್ರೋಸಿ ದುರಾಚಾರ ಕಂದಮೂಲ ಆಶನ ಪ್ರಿಯ. ಏ ದರಿದ್ರನು ಮಡಿ 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 ತರ್ಕೊಂಡು ತಿನ್ನೋದಿಲ್ಲ ಉಣ್ಣೋದಿಲ್ಲ. ನನಗೆ ಯಾವುದಿಲ್ಲ ಬಿಡು, ನಾ ಯಾರು ಕೊಟ್ಟರು ತಗೋತೀನಿ. ನೀವು ಗ್ಯಾಸ್ ಮೇಲೆ ಮಾಡಿದ್ರು ತಗೋತೀನಿ, ಇನ್ನೊಂದು ಮಾಡಿದ್ರು ತಗೋತೀನಿ, ಹೆಂಗೆ ಮಾಡಿದ್ರು ತಗೋತೀನಿ. ಯಾಕೆ ಯಾರು ಮಾಡಿದ್ರು ಮಾಡಿಸ್ಕೋಬೇಕು, ಅದಕ್ಕೆ ಅವ್ರು ದೇವರು ಅಂತ ಆಗುತ್ತಾನೆ. ಇಲ್ಲಾಂದ್ರೆ ನಮ್ಮಂತೆ ಆಚಾರ ಆಗಿ ಹೋಗ್ತಾನೆ. ಹೌದಲ್ಲ? ಅದ್ಮೇಲೆ ಪರಮಾತ್ಮ ಅವ ಏನಿದ್ದಾನೆ, ಆತ ಯಾರು ಏನು ಕೊಟ್ಟರು ಭಕ್ತಿಯಿಂದ ಕೊಟ್ಟಿದ್ದರೆ ಸ್ವೀಕಾರ ಮಾಡ್ತೀನಿ. ಹಿಂಗೆ ಆ ಸಂದರ್ಭದಲ್ಲಿ ಆ ಧರಣಿದೇವಿ ತಂದಿರತಕ್ಕ ತಾನೇ ಸ್ವೀಕಾರ ಮಾಡಿಬಿಟ್ಟು ಪರಮಾತ್ಮ ಸ್ವೀಕಾರ ಮಾಡಿದ್ಮೇಲೆ ತಾಂಬೂಲ ತಗೊಂಬ ಅಂದ. ತಾಂಬೂಲ ಬೇರೆ ಹಾಕ್ಕೊಂಡ ನಮ್ಮ ಸ್ವಾಮಿ ಆ ಸಂದರ್ಭದಲ್ಲಿ. ಆ ತರುವಾಯ ಧರಣಿದೇವಿ ತನ್ನ ಕಷ್ಟವನ್ನು ಹೇಳಲಿಕ್ಕೆ, ನೋಡು ಕಷ್ಟ ಎಲ್ರಿಗೂ ಇದ್ದೇ ಇರ್ತದೆ, ಮನೆಗೆ ಬಂದ ತಕ್ಷಣ ನಮ್ಮ ಕಷ್ಟ ಹೇಳ್ಕೋಬಾರ್ದು, ಮೊದಲು ಬಂದಿರತಕ್ಕ ಅತಿಥಿಗಳಿಗೆ ಗೌರವವನ್ನೇ ಪೂಜಾವನ್ನು ಮಾಡಿ ಪುಣ್ಯವನ್ನು ಗಳಿಸ್ಕೋಬೇಕು. ನಾ ಸಾಮಾನ್ಯನಾ? ಎಲ್ಲಿಂದ ಬಂದಿದ್ದೀನಿ? ಬದರಿಯಿಂದ. ನಮ್ಮ ಯಜಮಾನರು ನಾರಾಯಣ ದೇವರು, ಅವ್ರ ಹೆಂಡತಿ ನಾನು. ನೋಡಿ ಹಿಂಗಂದುಬಿಟ್ಟು ಪರಮಾತ್ಮ, ದೊಡ್ಡ ಮುತ್ತೈದಿ. ಅಂಥ ಮುತ್ತೈದಿ ಬಂದಾಗ ಭೋಜನ ಆದ ಮೇಲೆ, ತಾಂಬೂಲ ಆದ ಮೇಲೆ ಮರದ ಬಾಗಣ ತಗೊಂಬ. ಇಷ್ಟು ಮರದ ಬಾಗಣವನ್ನು ನಮ್ಮ ಸ್ವಾಮಿ ಆ ಸಂದರ್ಭದಲ್ಲಿ ತರಿಸೋಣ. ಅದನ್ನು ತಾನು ಸ್ವೀಕಾರವನ್ನು ಮಾಡತಕ್ಕಂತಹ ಕ್ರಮ, ಎಲ್ಲರೂ ಕೈ ಮುಗಿದು ಬಿಟ್ರಂತೆ, ದೇವತೆಗಳೆಲ್ಲ ನೋಡ್ತಾ ಇದ್ದಾರಂತೆ. ಇತಿಹಾಸದಲ್ಲಿ ಹಿಂದಿಲ್ಲ ಮುಂದಿಲ್ಲ, ದೇವರಿಗೆ ಮರದ ಬಾಗಣ ಕೊಟ್ಟಿದ್ದು ಅಂತನ್ನೋರು ಯಾರು? ಯಾರಾದರೂ ಕೊಟ್ಟಿದ್ದಾರಾ ಪರಮಾತ್ಮನಿಗೆ ಮರದ ಬಾಗಣ ಕೊಟ್ಟವರು ಅಂತ? ಅದು ಕೇವಲ ಯಾರಿಗೆ ಆ ಭಾಗ್ಯ? ಧರಣಿದೇವಿಗೆ. ಇಷ್ಟು ಸ್ವಾಮಿ ಆ ಭಾಗ್ಯವನ್ನು ಕೊಟ್ಟ. ಅಂದರೆ ಸೇವಾವನ್ನೇ ಮಾಡಿಸಿ ಆಮೇಲೆ ಸ್ವಾಮಿ ಏನು ಮಾಡ್ತಾನೆ, ಅವನು ಅನುಗ್ರಹವನ್ನು ಮಾಡುತ್ತಾನೆ. ಅಂತಹ ಆ ಅನುಗ್ರಹ ಕ್ರಮದಿಂದ ಧರಣಿದೇವಿ ಹೇಳಲಿಕ್ಕೆ ಬಂದು, ನೀ ಹೇಳೋದೇ ಬೇಕಾಗಿಲ್ಲ, ನಾನೇ ಎಲ್ಲ ಹೇಳ್ತೀನಿ ಅಂತ ಪದ್ಮಾವತಿಯ ವೃತ್ತಾಂತವನ್ನು ತಿಳಿಸೋಣ. ಇದಕ್ಕೇನಿಲ್ಲ, ಒಂದೇ ಉಪಾಯ, ಆ ನಿಮ್ಮ ಹುಡುಗಿಯನ್ನೇ, ಆ ನಿನ್ನಿನ ದಿವಸ ಬಂದಿದ್ದನಲ್ಲ ಒಬ್ಬ ಹುಡುಗ ಕುದುರೆ ಮೇಲೆ, ಅವ್ರು ಕೊಡ್ತೀನಿ ಅಂತ ಸಂಕಲ್ಪವನ್ನು ಮಾಡು, ಆಗ ನಿಮ್ಮ ಹುಡುಗಿ ಆರಾಮಾಗ್ತಾಳೆ ಅಂತ ಇಷ್ಟು ಸ್ವಾಮಿ ತಿಳಿಸಿಬಿಡ್ತಾನೆ. ಧರಣಿದೇವಿ ಅಂದು, ಆ ಹುಡುಗ ಯಾರು ಗೊತ್ತಿಲ್ಲ, ಕುಲ ಗೊತ್ತಿಲ್ಲ, ಗೋತ್ರ ಗೊತ್ತಿಲ್ಲ, ವಯಸ್ಸು ಗೊತ್ತಿಲ್ಲ, ಕೆಲಸ ಗೊತ್ತಿಲ್ಲ, ಅವನ ವಿಚಾರ ಗೊತ್ತಿಲ್ಲ, ಸ್ಥಳ ಗೊತ್ತಿಲ್ಲ, ಮನೆ ಗೊತ್ತಿಲ್ಲ, ಮನೆತನ ಗೊತ್ತಿಲ್ಲ, ಯಾರೋ ಹುಡುಗ ಬಂದಿದ್ದಂತೆ ಅದಕ್ಕೆ ಕೊಟ್ಟುಬಿಡಬೇಕು ಅಂತಂತಂದರೆ ಹಂಗೆ ಕೊಡ್ಲಿಕ್ಕೆ ಆಗ್ತದಾ ಅಂತಂದರೆ, ಹಂಗೆ ನೀನಾದರೂ ಹೆಚ್ಚು ಕಡಿಮೆ ವಿಚಾರವನ್ನು ಮಾಡಿದೆ, ಅದ್ಯವಾ ದಿನ ಅಂತೇವಾ, ಇವತ್ತೋ ರಾತ್ರಿನೋ ಮುಂದೇನಾಗ್ತದೋ ಗೊತ್ತಿಲ್ಲ, ಇದು ಹೆದರಿಕೆ ಬೇರೆ ಹೆಂಗೆ ಬಿಟ್ಟ, ಅಯ್ಯಯ್ಯೋ ಅಂತಂತಂದು, ಅಯ್ಯಯ್ಯೋ ಇಲ್ಲ ಏನು ಇಷ್ಟ, ಸಂಕಲ್ಪ ಮಾಡು ಅಂತ. ಅಲ್ಲ, ನಾ ಏನು ಸಂಕಲ್ಪ ಮಾಡ್ತೀನಿ, ಹುಡುಗಿಯನ್ನು ಕೊಡಬೇಕಾದ್ರೆ ಮನೆಯಲ್ಲಿ ಯಜಮಾನರು ಇರ್ತಾರೆ, ಬಂಧುಗಳಿರ್ತಾರೆ, ಗುರು ಹಿರಿಯರಿರ್ತಾರೆ, ಮದುವೆ ವಿಚಾರ ನೀ ಅಂತೂ ಮಾಡು, ಮುಂದಿಂದೆಲ್ಲ ನಡೀತದೆ. ಹಿಂಗೆ ಪರಮಾತ್ಮ ಧರಣಿದೇವಿಯಿಂದ ಸಂಕಲ್ಪವನ್ನು ಮಾಡಿಸೋಣ. ಆಮೇಲೆ ನಮ್ಮ ಸ್ವಾಮಿ ಸರ್ರಂತ ಬೆಟ್ಟಕ್ಕೆ ಬಂದುಬಿಟ್ಟ. ಧಾರಿತಂ ಹೃದಿವೇ ಪೋಷಿತ ಸ್ವರವೇಗಯಾ ಸ್ವಪುಲಿಂದಯ ಧಾರಯಾತ್ಮನಿ ವೆಂಕಟಾಚಲವಾಸಿನೋ ಭೂಮಿ ಭಾಸಿನೋ ಶ್ರೀ ಮನೋಹರ ಮಾರ ಸುಂದರ ನಿರದಾಭಕಲೇವರ ಪ್ರೇಮ ಚುಂಬಿತ ಪದ್ಮಿಕಾಧರ ಪಾಹಿ ಮಾಂ ಕರುಣಾಕರ ಶ್ರೀ ಮನೋಹರ ಮಾರ ಸುಂದರ. ಹಿಂಗೆ ಪುಲಿಂದಾವೇಶವನ್ನು ಧಾರಣವನ್ನು ಮಾಡಿ ಸ್ವಾಮಿ ನಿಶ್ಚಿತಾರ್ಥಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿ ಕಳಿಸೋಣ. ಆಮೇಲೆ ಬಕುಲಮಾಲ ಹೋಗಿದ್ದು ಬರೀ ನಿಮಿತ್ತ ಮಾತ್ರ, ಯದ್ವಾ ತುದ್ದ ಮಾತಾಡಿಬಿಟ್ಲು ಬಕುಲಮಾಲ 25 ವರ್ಷ ಅಂತ ಹೇಳಿಬಿಟ್ಲು. ವಯಸ್ಸೆಷ್ಟು ಅಂತ ಕೇಳಿದಾಗ 25 ವರ್ಷ ಅಂತ ಹೇಳಿದ್ ಒಂದು ಹೇಳಿದ್ಮೇಲೆ ಅದಕ್ಕೆ ತಕ್ಕಂತೆ ಮುಂದಿಂದೆಲ್ಲ ಹೇಳಬೇಕಲ್ಲ. ಧರಣಿದೇವಿ ಕೇಳಿದ್ದು 25 ವರ್ಷ ಆದರೆ ಯಾಕೆ ಇನ್ನೂ ಮದುವೆ ಆಗಿಲ್ಲ, ಏನು ಹೇಳಬೇಕು? 25 ವರ್ಷ ಆದರೆ ಯಾಕೆ ಮದುವೆ ಆಗಿಲ್ಲ, ಏನಾರು ಮತ್ತೆ ನಮ್ಮ ಹುಡುಗನಲ್ಲಿ ಏನಾರು ಡಿಫೆಕ್ಟೋ ಹಂಗೆ ಹಿಂಗೆ? ಏ ಹಂಗೆಲ್ಲ ಏನಿಲ್ಲ, ಮದುವೆ ಆಗಿದೆ ಅಂತ ಬೇರೆ ಅಂದ್ಬಿಟ್ಲು. ಅಲ್ಲ, ಮದುವೆ ಆದಮೇಲೆ ಮತ್ತೆ ಆ ಕನ್ಯಾ ಕೇಳಲಿಕ್ಕೆ ಬಂದೀಯ ಅಂತ? ಇಲ್ಲ, ಹೆಂಡತಿ ಸಿಟ್ಟು ಮಾಡ್ಕೊಂಡು ತವ್ರ ಮನೆಗೆ ಹೋದವಳು ಬಂದೇ ಇಲ್ಲ, ಮಕ್ಕಳು ಬೇರೆ ಆಗಿಲ್ಲ ನೋಡಿ, ಎಲ್ಲ ಇಷ್ಟೆಲ್ಲ ಒಂದ್ರ ಮೇಲೆ ಒಂದೆಲ್ಲ ಉತ್ತರೋತ್ತರಂ ಬಲೀಯಹ, ಹೀಗೆಲ್ಲ ಮಾತನಾಡಿದರೆ ಯಾರಾದರೂ ಕನ್ಯೆ ಕೊಡ್ತಾರಾ? ಆ ಸಂದರ್ಭದಲ್ಲಿ ಇಷ್ಟೆಲ್ಲ ಆಡೋದು ಆಡಿಬಿಟ್ಲು, ಆಮೇಲೆ ನಾಲ್ಗೆ ಕಚ್ಕೊಂಡ್ಲು, ಏನು ಹಿಂಗೆ ಮಾತನಾಡಿಬಿಟ್ಟೆ, ಕನ್ಯಾ ಏನು ಕೊಡ್ತಾರೋ ಇಲ್ಲ ಇವರು ಅಂತಂದಾಗ ಧರಣಿದೇವಿ ಅರ್ಥ ಮಾಡ್ಕೊಂಡು ಅಂದ್ಲು, ಬಕಲಮಾಲ
ನಾವೀಗಾಗಲೇ ನಿಶ್ಚಯ ಮಾಡಿದ್ದೀವಿ, ಕೊರವಂಜಿ ಬಂದಿದ್ಲು ಅವಳಿಗೆ ಕೊಡ, ಅವನಿಗೆ ಹುಡುಗರಿಗೆ ಕೊಡೋದು ಅಂತ. ಆದರೆ ನಾವು ಹೆಣ್ಮಕ್ಳು ನಿರ್ಣಯ ಮಾಡಲಿಕ್ಕೆ ಆಗೋದಿಲ್ಲ, ನಮ್ಮ ಯಜಮಾನರನ್ನು ಕರೆಸ್ತೀನಿ ಅಂತ ಆಕಾಶರಾಜನನ್ನು ಕರೆಸೋಣ. ಆಕಾಶರಾಜನು ಕೂಡ ಸುದ್ದಿ ಕೇಳುತ್ತಿದ್ದಂತೇ ಕುಣಿದಾಡ್ತಾ ಮಗಳಿಗೆ ಮದುವೆಯ ಒಂದು ವಿಷಯ ಪ್ರಸ್ತಾಪ ಆಗಿದೆ ಅಂತ ಪರಮಾನಂದವನ್ನು ಪಟ್ಟ. ಆದರೆ ಯಾರ ಜೊತೆಗೆ ಸಂಬಂಧ? ಬೆಟ್ಟದ ಮೇಲೆ ಇದ್ದಾನಲ್ಲ ಪರಮಾತ್ಮ ದೇವರು, ಶ್ರೀನಿವಾಸ ದೇವರು, ದೇವರ ಜೊತೆಗೆ ವ್ಯವಹಾರ ಸಂಬಂಧ. ನಾವು ಮನುಷ್ಯರು ಮಾಡಲಿಕ್ಕೆ ಸುಲಭನ, ದೊಡ್ಡವರು ಜ್ಞಾನಿಗಳು ಬೇಕು ಅಂತ ಬೃಹಸ್ಪತಿ ಆಚಾರ್ಯರು ಕರೆಸಿದ್ದು. ಬೃಹಸ್ಪತಿ ಆಚಾರ್ಯರು ಬಂದವರೇ, ಅವರು ಏನು ಆಕಾಶರಾಜ, ದೊಡ್ಡ ವೃಕ್ಷನೋ ಕಲ್ಪವೃಕ್ಷನೇನು? ಒಂದು ವೃಕ್ಷ ಹಣ್ಣು ಬಿಡ್ತಿತ್ತು ಅಂತಂದರೆ ನೂರಾರು ಪಕ್ಷಿಗಳು ಬಂದು ಹಣ್ಣು ತಿಂತಾವಂತೆ. ಹಾಗೆ ನಾವೆಲ್ಲ ಪಕ್ಷಿಗಳು, ನಾವೆಲ್ಲ ನಿನ್ನಲ್ಲೇ ನಿನ್ನನ್ನು ಆಶ್ರಯ ಇಟ್ಟುಕೊಂಡು ನಾವೆಲ್ಲರೂ ಕೂಡ ಫಲಭಾಗಿಗಳಾಗ್ತಾ ಇದ್ದೀವಿ ಅಂತ ಶ್ಲಾಘನವನ್ನು ಮಾಡ್ತಾ ಆ ಸಂದರ್ಭದಲ್ಲಿ ಬೃಹಸ್ಪತಿ ಆಚಾರ್ಯ ಅಂದರು, ನೋಡು ಈ ವಿಷಯದಲ್ಲಿ ನಾವು ಸಣ್ಣವರೇ, ನಿಮಗೆ ನಾವು ಆಚಾರ ಆಗಿರ್ಬೋದು, ಆದರೆ ನಮಗೆ ಗೊತ್ತಿರ್ತದಲ್ಲ ನಮ್ಮ ಆಚಾರ್ಯತನ ಏನು ಅಂತ. ಅದಕ್ಕೆ ಅಂದ್ರೆ ಬೃಹಸ್ಪತಿ ಆಚಾರ್ಯ, ನಾವು ಇದ್ರ ಬಗ್ಗೆ ಹೆಚ್ಚು ಹೆಚ್ಚು ಹೇಳಲಿಕ್ಕೆ ಬರೋದಿಲ್ಲ, ದೇವರ ಜೊತೆಗೆ ಹೆಂಗೆ ವರ್ತಿಸ್ಬೇಕು ನಮಗೂ ತಿಳಿದಿಲ್ಲ. ಮತ್ತೇನು ಮಾಡಿ, ಹೆದರ್ಬೇಡ, ಇದಕ್ಕೋಸ್ಕರನೇ ಒಬ್ಬರು ತಪಸ್ಸು ಮಾಡ್ತಾ ಕೂತಿದ್ದಾರೆ ಮಹಾನುಭಾವರು, ಇಲ್ಲೇ ಶುಕಾಚಾರ್ಯ ಇದ್ದಾರಲ್ಲ, ಕರೆಸವರನ್ನು ನಿಂತು ಶುಕಾಚಾರ್ಯನ ಕರೆಸೋಣ. ತೋಂಡಮಾನ ಹೋಗಿ ವಿಷಯವನ್ನು ಹೇಳಿ ಕರಿತಾ ಇದ್ದಾನೆ. ಶುಕಾಚಾರ್ಯರು ಕೂಡ ಕೇಳಿದರು, ತೋಂಡಮಾನ ಕರೆದಿದ್ದು ವಿಷಯ ಎಲ್ಲ ವಿಚಾರವನ್ನೇ ತಿಳಿತಿದ್ದಂತೆಯೇ ತತ್ಕಾಲದಲ್ಲಿ ಶುಕಾಚಾರ್ಯ ಏನು ಮಾಡಿದ್ರಂತೆ, ಅವರು ಮಹರುದ್ರ ದೇವರ ಸ್ವರೂಪ ನರ್ತನವನ್ನು ಮಾಡ್ತಾ ಇದ್ದಾರಂತೆ. ಆ ನರ್ತನ, ಆ ಆರ್ಭಟ, ಆ ಹಾರಾಟ, ಏನಾ ಶುಕಾಚಾರ್ಯ ಕುಣಿತ, ಅಷ್ಟೇ ಅಲ್ಲ, ಭಿಂದನ್ ಕಮಂಡಲಂ ಚಿಂದನ್ನೇ ಕೃಷ್ಣ ಮೃಗತ್ವಚಂ, ತಮ್ಮ ಕಮಂಡಲ ನೆಲಕ್ಕೆ ಹಾಕಿದ್ರಂತೆ, ಎರಡು ಹೊಳ ಆಗಿ ಹೋಗಿ ಕೃಷ್ಣಾಂಜನ ಚರಾಪರ ಹರಿದು ಹಾಕಿದ್ರಂತೆ, ಕುಣಿದಾಡ್ತಾ ಇದ್ದಾರೆ. ತೋಂಡಮಾನ ಅಂದ, ನಾ ಏನಾರು ಮಿಸ್ಟೇಕ್ ಮಾಡಿದ್ದ ಅಂತಂದ, ಯಾಕೆಂದರೆ ಏನೋ ಮದುವೆ ವಿಚಾರ ಹಿಂಗೆ ಅಂತ ಹೇಳಿದ್ದ, ಏನು ತಪ್ಪು ಮಾಡಿದೆ, ಯಾಕೆ ಈ ಬ್ರಾಹ್ಮಣ ಹಿಂಗೆ ಹಾರಾಡ್ತಾ ಇದ್ದಾರೆ? ಶುಕಾಚಾರ್ಯ ಅಂದ್ರಂತೆ, ಕಾರಣ ಇಷ್ಟೇ, ಆನಂದ ಹೆಚ್ಚಾಗಿದೆ, ಭಾಳ ಆನಂದ ಆದಾಗ ಹೆಂಗೆ ಹಾರಾಡ್ತಾರೆ, ಕುಣಿದಾಡ್ತಾರೆ, ನಾನಾ ರೀತಿಯಿಂದ ಪ್ರವೃತ್ತಿ ತೋರಿಸ್ತಾರಲ್ಲ, ಹಾಗೆ ಪರಮಾನಂದ ಆಗಿದಪ್ಪ ತೋಂಡಮಾನ. ಅದಕ್ಕೆ ನಾ ಇಷ್ಟೆಲ್ಲ ನರ್ತನವನ್ನು ಮಾಡಿದ್ದು, ಅಷ್ಟೇ ಇಲ್ಲ, ಕೃಷ್ಣಾಂಜನ ಯಾಕೆ ಇಷ್ಟು ದಿವಸದ ತನಕ ತಪಸ್ಸಿಗೋಸ್ಕರ ನೀನು ನನಗೆ ಬೇಕು, ನನಗೆ ನೀ ಬೇಕಾಗಿತ್ತು, ಈಗ ಇಲ್ಲಿಗೆ ಎಲ್ಲ ಕೃಷ್ಣಾರ್ಪಣ ನಡೆಯುತ್ತೆ, ನಿನ್ನನ್ನು ಕರೆದಾಕ್ತೀನಿ ನಿಂತಂತೆ ಎಲ್ಲ ಅಲ್ಲಿಗೆ ಇದು ಮಾಡಿದವ್ರಿ, ಓಡ್ತಾ ಇದ್ದಾರಂತೆ. ಸಭಾದಲ್ಲಿ ಬರೋಣ, ವೇಷಭೂಷಿತ ಅಲಂಕೃತರಾಗಿರೋಣ, ಶುಕಾಚಾರ್ಯರು, ಬೃಹಸ್ಪತ್ಯಾಚಾರ್ಯರು ಎಲ್ಲರ ಸಮಕ್ಷಮದಲ್ಲಿ ಆಗ ನಿಶ್ಚಿತಾರ್ಥವನ್ನೇ. ವೈಶಾಖ ಶುದ್ಧ ದಶಮಿ ಶುಕ್ರವಾರದಲ್ಲಿ ತಾಮಂಗೀಕುರು ಗೋವಿಂದ ವಿವಾಹ ವಿಧಿಪೂರ್ವಕ ವಿವಾಹವನ್ನೇ ಸ್ವಾಮಿ ಸ್ವೀಕಾರವನ್ನು ಮಾಡುವಂತ ಆಕಾಶರಾಜನ ಪ್ರಾರ್ಥನಾ. ಆ ಒಂದು ಪ್ರಾರ್ಥನಾವನ್ನೇ ಸಭಾದಲ್ಲಿ ನಿಂತುಕೊಂಡು ಮಂಗಳವಾಚನವನ್ನು ನಡೆಸ್ತಾ ಆ ಸಂದರ್ಭದಲ್ಲಿ ಬಕುಲಮಾಲಾ ದೇವಿಗೆ ಮತ್ತು ಅವಳೇ ವರ್ಣ ಕಡೆಯಿಂದ ಬಂದಂಥವಳು ತಾಂಬೂಲವನ್ನೇ ಅವಳ ಕೈಗೆ ಆ ಸಂದರ್ಭದಲ್ಲಿ ನೀಡ್ತಾ ಘಂಟಾನಾದವನ್ನು ಮಾಡ್ತಾ ವಾಚಾದತ್ತ ಮಯಾ ಕನ್ಯಾ ವಾಂಗ್ನಿಶ್ಚಯವನ್ನು ನಡೆಸ್ತಾ ಇರೋಣ. ಅಂತೂ ಕೈ ತಾಂಬೂಲ ಬಂದ ಮೇಲೆ ಇವಳು ವಿಶ್ವಾಸ ಬಂತು, ಅಂತೂ ಕೆಲಸ ಸಕ್ಸಸ್ ಆಯಿತು ಅಂತ. ಯಾರಿಗೆ? ಬಕುಲಮಾಲಾ ದೇವಿಗೆ. ಅವಳಲ್ಲಿಂದ ಸೀದಾ ಪರಮಾತ್ಮನ ಹತ್ರ ವಿಷಯ ತಿಳಿಸ್ಬೇಕು ಅಂತ ಹೊರಟಿರೋಣ. ಅಷ್ಟೊಳಗೇನೆ ಆಕಾಶರಾಜ ಶುಕಾಚಾರ್ಯನ ಕರೆದು ಕೇಳ್ತಾನೆ, ಮುಂದೇನು ಮಾಡಬೇಕು ಸ್ವಾಮಿ, ನಮ್ಮ ಕರ್ತವ್ಯ ಏನು ಹೇಳ್ರಿ? ಯಾಕೆ ಇಷ್ಟೆಲ್ಲ ನಡೆದಿದ್ದು? ಚೈತ್ರ ಮಾಸ ಶುಕ್ಲಪಕ್ಷ ತ್ರಯೋದಶಿ ಅವತ್ತು ನಡೆದಿದೆ, ಇನ್ನು ಒಂದು ತಿಂಗಳು ಕೂಡ ಇಲ್ಲ, ಕೇವಲ ಒಂದು 27-28 ದಿವಸ ಅಂತಹದ್ದು ದಶಮಿ, ವೈಶಾಖ ಶುದ್ಧ ದಶಮಿ, ಅವತ್ತು ಮದುವೆ ಏರ್ಪಾಟಾಗಿದೆ, ಮುಂದಿನ ತಯಾರಿ ಏನೇನು ಆಗಬೇಕು? ಬೇರೆ ಎಲ್ಲ ನೀವು ಮಾಡ್ಕೋತೀಯಪ್ಪ, ಆದರೆ ಪರಮಾತ್ಮನ ಹತ್ರ ನಾವು ಅನುಗ್ರಹ ಪಡಿಬೇಕು ಅಂತಂತಂದರೆ ಅದಕ್ಕೆ ಪತ್ರಿಕಾವನ್ನು ಬರೆದು ದೇವರಿಗೆ ಅರ್ಪಣವನ್ನು ಮಾಡು ಅಂತ ಪತ್ರಿಕಾವನ್ನು ಬರೆಸ್ತಾ ಇದ್ದಾರೆ. ಅಪ್ರಾಕೃತಾಯ ನಿತ್ಯಾಯ ಸಚ್ಚಿದಾನಂದ ರೂಪಿಣೇ, ಏನ ಪರಮಾತ್ಮನಿಗೆ ಒಕ್ಕಣಿಕೆಯನ್ನು ಹಾಕಿಸ್ತಾ ಇದ್ದಾರೆ ಶುಕಾಚಾರ್ಯ, ಹಿಂಗೆ ಬರೀ ಅಂತ ಆ ಸಂದರ್ಭದಲ್ಲಿ ಬರೆಸ್ತಾ ಇರೋಣ. ಆಕಾಶರಾಜ ಪತ್ರಿಕಾವನ್ನು ಬರೆಯೋಣ. ಆ ಪತ್ರವನ್ನು ದೇವರಿಗೆ ಅರ್ಪಣವನ್ನು ಮಾಡತಕ್ಕ ಸನ್ನಿವೇಶದಲ್ಲಿ ಯಾರು ಕೊಡೋರು? ಶುಕಾಚಾರ್ಯಗೆ ಹೇಳಿಬಿಟ್ಟ, ನೀವೇ ಇದನ್ನು ತೊಗೊಂಡೋಗಿ ದೇವ್ರಿಗೆ ಕೊಟ್ಟು ಬರ್ರಿ ಅಂತ. ಶುಕಾಚಾರ್ಯಗೂ ಪರಮಾನಂದ ಆಯಿತು, ಯಾಕೆ ಇದರಿಂದ ದೇವರು ನೋಡೋದಕ್ಕೂ ಒಂದು ಅವಕಾಶ ಸಿಕ್ತಲ್ಲ ಅಂತ ಆ ಪತ್ರಿಕಾವನ್ನು ತಗೊಂಡ್ರು. ಅದರಂತೆಯೇ ಹೊರಡ್ತಾ ಇದ್ದಾರೆ. ಅಷ್ಟು ದೂರ ಹೋಗ್ತಿದ್ದಂಗೆ ಆಕಾಶರಾಜ ಬಂದ, ಶುಕಾಚಾರ್ಯ ಸ್ವಲ್ಪ ಬರ್ರಿ ಇಲ್ಲಿಂದ. ಏನು? ಏನಿಲ್ಲ, ಮತ್ತು ಆ ದೇವ್ರ ಹತ್ರ ಹೋಗಿ ಮದುವೆ ಎಲ್ಲ ವಿಚಾರ ಏರ್ಪಾಟಾಗಿದೆ, ನಿಶ್ಚಿತಾರ್ಥ ಆಗಿದೆ, ಬರಬೇಕು ಅಂತೆಲ್ಲ ಕೇಳಿದಾಗ ವರದಕ್ಷಿಣೆ ಎಷ್ಟು ಅಂತ ಕೇಳಿದ್ರೆ ಏನು ಹೇಳ್ತೀರಿ? ಹೌದು, ಇದು ಮಾತೇ ಆಡಲಿಲ್ವಲ್ಲ,
ಮಾತುಕತೆಯೊಳಗೆ ಇದೊಂದು ಪ್ರಧಾನ ವಿಚಾರ ಇತ್ತು. ಆ ಬಕಲು ಮಾಲ ಕೇಳಲೂ ಇಲ್ಲ, ನಾವು ಹೇಳಲೂ ಇಲ್ಲ, ಆದರೆ ಅವನು ಬಿಡ್ತಾನ, ತಿಮ್ಮಪ್ಪ ಶೆಟ್ಟಿ ಆತ ಅಂತಾದ ನಮ್ಮ ಸ್ವಾಮಿ ಅಂತಾದ ಅವನು ಕೇಳೇ ಕೇಳ್ತಾನೆ, ಮತ್ತೇನಾದರೂ ಕೇಳ್ದ ಅಂದ್ರೆ ಮುಂದೇನು? ಶುಕಾಚಾರ್ಯ ಅಂದ್ರೆ ಏನು ಹೇಳಲಿ, ಎಷ್ಟು ವರದಕ್ಷಿಣೆಗೆ ಅವನು ದೇವ್ರು ಕೇಳಿದ್ರೆ ಏನು ಹೇಳಬೇಕು? ಅರ್ಬುದಮೇವಾದ ಗೊತ್ತಾಯ್ತಲ್ಲ, ಸಾವಿರ ಲಕ್ಷ ಕೋಟಿ ಶತಕೋಟಿ ಸಹಸ್ರ ಕೋಟಿ ಹೀಗೆ ಲಕ್ಷ ಕೋಟಿ ಎಲ್ಲ ಆದಮೇಲೆ ಕಡೀ ಸಂಖ್ಯಾ ಯಾವುದು ಅರ್ಬುದ ಅಂತ. ಆ ಅರ್ಬುದ ಅಷ್ಟು ಅಷ್ಟು ಎಲ್ಲ ದೇವ್ರಿಗೆ ಇಡೀ ರಾಜ್ಯ ಅವನಿಗೆ ಕೊಟ್ಬಿಡ್ತೀರಿ ಅಂತ ಹೇಳಿ ದೇವ್ರ ಪಾದಕ್ಕೆ ಇಟ್ಟಿದ್ದೀನಿ, ಈ ಮದುವೆ ನಡೆಸಿಕೊಡ್ಬೇಕು ಅಂತ ಇಷ್ಟು ಪ್ರಾರ್ಥನಾ ಮಾಡ್ರಿ. ಹಂಗೆ ಅಲ್ಲಪ್ಪ, ಅದರಂತೇ ಶುಕಾಚಾರ್ಯ ಹೊರಟಿರೋಣ. ಮತ್ತೆ ಕರೆದ, ಶುಕಾಚಾರ್ಯ ಬರಿರಲಿ ಅಂತಂದ. ಏನೊಂದು ಮೊದಲೇನೆ ಅರ್ಬುದ ಅಂತ ಹೇಳಬೇಡ್ರಿ, ಮೊದಲು 10,000 ಅಂತ ಹೇಳ್ರಿ, ಆಮೇಲೆ ಅಲ್ಲಿಗೆ ಹೋಗಿ ನಿಲ್ತದೆ ಇದನ್ನು ಬೇರೆ ಅಂತಾರೆ. ಒಂದೇ ಸಲಕ್ಕೆ ಅಲ್ಲಿಂದ ಬಂದು ಬೇರೆ ಲೆಕ್ಕ ಶುರುವಾಗಿ ಹೋಗ್ತದೆ, ಅದು ನಮ್ಮ ದೇವತಾಲೋಕದ ಈ ಲೋಕದ ಲೆಕ್ಕನೇ ಅಲ್ಲ, ದೇವತಾಲೋಕದ ಸಂಖ್ಯೆ ಅದು. ಅದಕ್ಕೆ ಅಲ್ಲಿಂದ ಅದಕ್ಕೆ ಮೊದಲೇ ಹೋಗಬೇಡ್ರಿ, ಇದನ್ನು ಬೇರೆ ಅಂತ ಇರೋಣ ಆಕಾಶ ರಾಜ. ಅದರಂತೀರಿ ಶುಕಾಚಾರ್ಯರು ಪತ್ರಿಕಾ ಅವನ್ನು ತಂದಿದ್ದು, ವೇದಿತಂ ಶುಕಯೋಗಿ ನಾಂಬರ ಭೂವೃತೆ ಕರುಣಾಕೃತ್ಯೋ. ಅವರು ಬಂದು ನಿವೇದನವನ್ನು ಮಾಡ್ತಾ, ಸ್ವಾಮಿ ಈ ವಿವಾಹವನ್ನು ನಡೆಸಿಕೊಡಬೇಕು ಅಂತ ಶುಕಾಚಾರ್ಯರು ಪ್ರಾರ್ಥನಾ ಮಾಡ್ತಿದ್ರಿ. ನಮ್ಮ ಸ್ವಾಮಿನೂ ಶುಕಾಚಾರ್ಯ ಕೇಳಿದ್ದಂತೆ, ಎಲ್ರಿ ಶುಕಾಚಾರ್ಯರೇ ನನ್ನನ್ನು ವರ ಮಾಡಿದ್ರಾ ನೀವು ಅಂತಂತೆ, ನನ್ನನ್ನು ಕನ್ಸಿಡರ್ ಮಾಡಿದ್ರಾ ಒಬ್ಬ ವರ ಆಗ್ತಾನೆ ಅಂತ. ಯಾಕೆ ಸ್ವಾಮಿ ನಿನಗೇನು ಕಡಿಮೆ ಆಗಿದೆ, ನೀ ಯಾಕೆ ವರ ಆಗೋದಿಲ್ಲ ಅಂತ. ಅಲ್ಲ, ಲೋಕದಲ್ಲಿ ಒಬ್ಬ ವರ ಅಂತ ಆಗಬೇಕಾದರೆ ಅವನು ವಂಶ ಕುಲ ಗೋತ್ರ ತಂದಿ ತಾಯಿ ನಕ್ಷತ್ರ ಜಾತಕ ಎಲ್ಲ 108 ವಿಚಾರ ಮಾಡ್ತಾರೆ. ನಾ ಅನಾದಿ ನಿತ್ಯ ವಸ್ತು, ನಂಗೆ ತಂದೆ ಯಾರು ತಾಯಿ ಯಾರು ಕುಲ ಯಾರು ಗೋತ್ರ ಯಾರು ಇದೆಲ್ಲ ಎಲ್ಲಿಂದ ವಿಚಾರ ಮಾಡಿದಿರಿ, ಮತ್ತು ಇದನ್ನೆಲ್ಲ ಹೆಂಗೆ ನಿರ್ಣಯ ಮಾಡಿ ನೀವು ನಿಶ್ಚಿತಾರ್ಥ ಮಾಡಿದಿರಿ, ಏನು ಹೇಳಬೇಕು ಶುಕಾಚಾರ್ಯ? ಸುಳ್ಳು ಹೌದಲ್ಲ, ದೇವ್ರಿಗೆ ತಂದೆ ಇದ್ದಾರಾ ತಾಯಿ ಇದ್ದಾರಾ ಅಂದಮೇಲೆ ಯಾರೂ ಇಲ್ಲ, ಯಾರೂ ಇಲ್ಲದೇನೂ ಕೂಡ ಅಂತ ಮದುವೆ ಫಿಕ್ಸ್ ಮಾಡಿದ್ರೋ ಇಲ್ಲೋ? ಹಂಗೆ ಪರಮಾತ್ಮ ಕೇಳಿದ, ನಕ್ಕು ಬಿಟ್ರಂತ ಶುಕಾಚಾರ್ಯರು. ಏನು ನಗ್ತೀರಿ? ಹೌದದು, ಏನೋ ಹೇಳಿರ್ತೀವಿ ಸ್ವಾಮಿ, ಈಗ ಮದುವೆ ಫಿಕ್ಸ್ ಆಗಿದೆ ನೀ ಬಾ ಅಷ್ಟೇ, ಅದೆಲ್ಲ ಕೇಳಬೇಡ. ಏನು ಹೇಳಿದ್ವಿ, ಏನು ಬಿಟ್ವಿ, ತಂದೆ ಯಾರು ತಾಯಿ ಯಾರು ಗೋತ್ರ ಯಾರು ನಕ್ಷತ್ರ ಯಾರು ಅದೆಲ್ಲ ಈಗೆಲ್ಲ ತರಬೇಡ ನೀನು, ಈಗ ಮದುವೆ ಅಂತ ಆಗಿದೆಯಲ್ಲ ಏರ್ಪಾಟು ನೋಡಿ ಶುಕಾಚಾರ್ಯ ಅಂದರೆ ಸುಳ್ಳಾಡಿದ್ರ. ಆಗ ಪರಮಾತ್ಮ ಧರ್ಮ ವಿವಾಹಕ್ಕೋಸ್ಕರವಾಗಿ ಏನಾದರೂ ಕೂಡ ಅಲ್ಲಿ ಅನೃತ ಸುಳ್ಳಾಡ್ತಕ್ಕಂತಹ ಸನ್ನಿವೇಶ ಬಂದರೆ ಅದಕ್ಕೆ ಪಾಪ ಬರಬಾರದು ನೋಡಿ, ಈ ವರವನ್ನು ಕೊಡ್ತಾ ಇದ್ದಾನೆ ಆ ಸಂದರ್ಭದಲ್ಲಿ. ಆದರೆ ವಿವಾಹ ಧರ್ಮಕ್ಕೆ ಅನುಗುಣ ಆಗಿರಬೇಕು ಅಂದರೆ ಮಾತ್ರ. ಇದನ್ನು ಪರಮಾತ್ಮ ತಿಳಿಸ್ತಾ ಇರೋಣ, ತಾನೂ ಪತ್ರವನ್ನು ಬರೆದು ಕಳಿಸ್ತಾ ಇರೋಣ. ಸಾದರಂ ಸ್ವವಿವಾಹ ನಿಶ್ಚಯ ಪೋಷಿಣೋ ಸುರತೋಷಿಣೋ. ಪತ್ರ ಬರೆದು ಕಳಿಸ್ದ, ಆಮೇಲೆ ಬಕುಲು ಮಾಲ ಬಂದಳು. ಬಕುಲು ಮಾಲ ಬರ್ತಿದ್ದಂತೆ ನನ್ನ ದೇವ್ರು ನಾಟಕ ಮಾಡಿಬಿಟ್ಟ. ಕೇಳ್ದ, ಏನಮ್ಮ ಏನಾಯಿತು, ಏನು ಮತ್ತೆ ಕನ್ಯಾ ಕೊಡ್ತಾರಂತೋ ಇಲ್ಲಂತೋ? ತಾಯೆಲ್ಲ ಪತ್ರ ಬರೆದು ಶುಕಾಚಾರ್ಯ ಕೈಲಿ ಕಳಿಸಿ, ಇಷ್ಟೆಲ್ಲ ಆದಮೇಲೆ ಬಕುಲು ಮಾಲ ಗೊತ್ತಿಲ್ಲ ಅಂತ ಬಕುಲು ಮಾಲ ಅಂದ ಜೊತೆ ಇಷ್ಟು ಕೇಳ್ತಿದ್ದಂತೀನಿ. ಬಕುಲು ಮಾಲ ಅಂದ್ಲು, ಏನಪ್ಪ ಶ್ರೀನಿವಾಸ, ನಿನ್ನ ಅದೃಷ್ಟನೇ ಅದೃಷ್ಟನೋ, ಯಾಕೆ ಏನಾಯಿತು, ಯದ್ವಾ ತದ್ವಾ ಆಗಿ ಹೋಗಿತ್ತು, ಏನೇನೋ ಹೇಳಿಬಿಟ್ಟೆ, 25 ಅಂದೆ, ಮದುವೆ ಆಗಿ ಹೋಗಿದೆ ಅಂದೆ, ಮಕ್ಕಳಾಗಿಲ್ಲ ಅಂತಂದೆ, ಆದರೆ ಅವ್ರು ನೋಡಿ ನಿನಗೆ ಕನ್ಯಾ ಕೊಡ್ತೀನಿ ಅಂತೆಲ್ಲ ರೆಡಿಯಾಗಿದ್ದರು, ಏನು ಆಶ್ಚರ್ಯ ಇದು ಅಂದ್ರೇನು? ದೈವಮೇವ ಪರಂ ಮನ್ಯೇ ಪೌರುಷೋ ನೈವ ಕಾರಣೋ. ದೈವಮೇವ, ನಮ್ಮ ಸಾಮರ್ಥ್ಯ ನಮ್ಮ ಪೌರುಷ ನಮ್ಮ ವಿಚಾರ ನಮ್ಮ ಪ್ರಯತ್ನ ಇದರಿಂದ ಈ ವಿವಾಹ ನಡೀತಾ ಇಲ್ಲ, ಅದರಿಂದ ನಿಷ್ಠೆ ಆಗಿಲ್ಲಪ್ಪ. ಪೌರುಷೋ ನೈವ ಕಾರಣೋ, ಮತ್ಯಾವುದು ದೈವ, ಅದು ಯಾರೋ ಪುಲಿಂದ ಅಂತೆ, ಅವಳು ಬಂದು ಎಲ್ಲ ಫಿಕ್ಸ್ ಮಾಡಿಬಿಟ್ಟಿದ್ಳು. ಇಷ್ಟೆಲ್ಲ ಬಕುಲು ಮಾಲ ಹೇಳುತ್ತಿದ್ದರೆ ನಮ್ಮ ಸ್ವಾಮಿ ನಗುತ್ತಿದ್ದ. ಪರಮಾತ್ಮ ನಗೋದನ್ನು ನೋಡಿ, ಏನು ನೀನೇ ಆ ರೂಪದಿಂದ ಹೋಗಿದ್ಯೋ ಏನೋ ಅಂತ ಆ ಸಂದರ್ಭದಲ್ಲಿ ತಿಳಿಸ್ತಾ ಇರೋಣ. ಅಂದರೆ ಏನು ತಾತ್ಪರ್ಯ, ಜೀವಕರ್ತೃತ್ವ ಏನು ಅನ್ನೋದನ್ನೇ ಈ ಕಥಾದಿಂದ ಪರಮಾತ್ಮ ನಿರ್ಣಯವನ್ನು ಮಾಡಿಕೊಟ್ಟ. ಏನೇ ಕಾರ್ಯ ನಡಿಬೇಕಾದ್ರೂ ಕೂಡ ಆ ಕೆಲಸ ನಡೆಸೋನು ಪರಮಾತ್ಮನೇ. ಆದರೆ ದೇವರೇ ನಡೆಸ್ತಾನೆ ಅಂತಾದ್ರೂ ಕೂಡ ಒಳ್ಳೆ ಕೆಲಸ ನಡೆದಾಗ ಆ ಕೆಲಸದಿಂದ ಆ ಕಾರ್ಯದಿಂದ ಬರತಕ್ಕಂತಹ ಪುಣ್ಯ ಆಗಲಿ ಅಥವಾ ತಪ್ಪು ಮಾಡಿದಾಗ ಅದರಿಂದ ಬರತಕ್ಕ ಪಾಪ ಆಗಲಿ, ಆ ಪುಣ್ಯ ಪಾಪಗಳೆಲ್ಲ ಹತ್ತೋದು ಯಾರಿಗೆ? ಯಾರು ಮಾಡಿದ್ದಾನೋ ಎಲ್ಲ ದೇವರೇ ಮಾಡಿದ ಅಂತ ಪುಣ್ಯನೂ ದೇವರಿಗೆ, ಪಾಪನೂ ದೇವರಿಗೆ ಬರ್ತದಾ? ಪುಣ್ಯ ಪಾಪ ಬರೋದಿಲ್ಲ ಯಾರಿಗೆ? ಜೀವರಿಗೆ ಬರ್ತದೆ. ಅಂದಮೇಲೆ ಜೀವರಿಗೆ ಕರ್ತೃತ್ವ ಇದೆ. ಜೀವರಿಗೆ ಏನೂ ಇಲ್ಲ ಅಂತಾದರೆ, ಕರ್ತೃತ್ವನೇ ಇಲ್ಲ ಅಂತಾದರೆ ಪುಣ್ಯ ಪಾಪ ಜೀವರಿಗೆ ಬರೋಂಗೇ ಇಲ್ಲ. ಯಾಕೆ ಅವ್ರು ಮಾಡೇ ಇಲ್ಲ, ಕಲ್ಲಿಗೆ ಬರ್ತದಾ ಪುಣ್ಯ ಪಾಪಗಳು?
ಕಲ್ಲಿನಂತೆ ಜೀವ ಆಗಿದ್ದಾನೆ ಅಂತಾದರೆ ಹೇಗೆ ಕಲ್ಲಿಗೆ ಮಣ್ಣಿಗೆ ಪುಣ್ಯ ಪಾಪಗಳು ಬರೋದಿಲ್ಲವೋ ಜೀವರಿಗೂ ಬರಬಾರದು. ಓಂ ಕರ್ತ ಶಾಸ್ತ್ರಾರ್ಥವತ್ವಾತ್ ಓಂ ಬ್ರಹ್ಮಸೂತ್ರದಿಂದ ನಿರ್ಣಯವನ್ನು ಮಾಡ್ತಾ ಜೀವರಿಗೆ ಕರ್ತೃತ್ವ ಇದೆ. ಆದರೆ ಜೀವರು ಮಾಡ ಅವರಲ್ಲಿರ್ತಕ್ಕ ಕರ್ತೃತ್ವ ಅದು ಕೇವಲ ಪುಣ್ಯಪಾಪಗಳನ್ನು ಹೊಂದೋದಕ್ಕೆ ಮಾತ್ರ ದಾರಿಯಾಗಿರೋ ಕರ್ತೃತ್ವವೇ ಹೊರತು ಕಾರ್ಯನಿರ್ವಾಹ ಆಗತಕ್ಕ ಕರ್ತೃತ್ವ ಅಲ್ಲ. ಕೆಲಸ ಆಗಬೇಕಾದರೆ ಜೀವ ಮಾಡ್ತಾನೆ ಅದರಿಂದ ಕಾರ್ಯ ಆಗ್ತದೆ ಅಂತ ಇಲ್ಲ. ಕಾರ್ಯನಿರ್ವಾಹ ಆಗಬೇಕಾದರೆ ಅದಕ್ಕೆ ಬೇಕಾಗಿರತಕ್ಕಂತಹ ಕರ್ತೃತ್ವ ಯಾರ್ದದು? ಅದು ಪರಮಾತ್ಮನದೇ. ಅವನದೇ ಸ್ವತಂತ್ರ ಕರ್ತೃತ್ವ. ಜೀವನದಲ್ಲಿರ್ತಕ್ಕಂಥದ್ದು ಅಸ್ವತಂತ್ರ ಕರ್ತೃತ್ವ. ದೊಡ್ಡ ಕಾರ್ಯ. ಸಾಮಾನ್ಯ ಲೋಕದಲ್ಲಿ ವಧು ವರ ಕನ್ಯಾ ವರ ಅವರ ಒಂದು ನಿಶ್ಚಯ ಘಟನಾ, ಅದಕ್ಕೆ ಯಾರು ಮಧ್ಯದಲ್ಲಿ ಓಡಾಡಿರ್ತಾರೋ ಒಂದು ಅದನ್ನೇ ಸಂಬಂಧವನ್ನೇ ಕೂಡಿಸಿಕೊಟ್ಟಿರ್ತಾರೋ ಅವರಿಗೆ ಬಹಳ ಪುಣ್ಯ ಬರ್ತದೆ, ಹೌದಲ್ಲ? ಅಂಥದ್ದು ಇಲ್ಲಿ ಸಾಕ್ಷಾತ್ ಪರಮಾತ್ಮ ವರ, ಲಕ್ಷ್ಮೀದೇವಿನೇ ಕನ್ಯಾ. ಈ ವರಕನ್ಯಾ ಘಟನಾವನ್ನೇ ನಿಶ್ಚಯವನ್ನು ಮಾಡತಕ್ಕಂಥದ್ದಕ್ಕೆ ಎಷ್ಟು ಪುಣ್ಯ ಬರ್ತದೆ, ಆ ಪುಣ್ಯ ಯಾರಿಗೆ ದೇವರು ಕೊಡಬೇಕು? ಅದಕ್ಕೆ ಬಕುಲಮಾಲನ್ನು ಕಳಿಸಿದ, ಆ ಪುಣ್ಯಕ್ಕೆ ಭಾಗಿಯಾಗುವಂತೆ ಅವಳನ್ನು ಮಾಡಿದ. ಆದರೆ ಕೆಲಸ ಅವಳಿಂದ ಆಗೋದಿಲ್ಲ, ನಾನೇ ನಿಂತು ಮಾಡ್ತೀನಿ ಅನ್ನೋದನ್ನು ತೋರಿಸಿಕೊಟ್ಟ. ಇದೇನೇ ಜೀವಕರ್ತೃತ್ವ ಶಬ್ದ ಅರ್ಥ. ಈ ಕಥಾದಲ್ಲಿ ನಾವು ನಿರ್ಣಯವನ್ನು ಮಾಡತಕ್ಕಂತಹ ಅಂಶ ಹಿಂಗೆ ಪರಮಾತ್ಮ ವಿವಾಹ ಎಲ್ಲ ನಿಶ್ಚಯ ಆಗುತ್ತಿದ್ದಂತೀನಿ. ಆಮೇಲೆ ಮತ್ತೊಂದು ಆಟ ತೆಗೆದುಬಿಟ್ಟ. ಏನಂದ ಅವ, ಇಮ್ಮಿಡಿಯೇಟ್ ಹೋಗು, ಹೋಗಿ ಮದುವೆ ಆಗೋದಿಲ್ಲ ಕ್ಯಾನ್ಸಲ್ ಅಂತ ಹೇಳಿಬಿಡು. ಅಲ್ಲ, ಇಷ್ಟೆಲ್ಲ ಶ್ರಮಪಟ್ಟು ಬೆಟ್ಟ ಎಳ್ಕೊಂಡು ಹೋಗಿ ಅಲ್ಲೋಗಿ 108 ಮಾತುಕತೆ ನಡೆಸಿ ಹಬ್ಬ ಅಂತೂ ಮದುವೆ ಆಯಿತು, ನಿಶ್ಚಯದ ವ್ಯವಸ್ಥೆ ಆಯಿತು ಮದುವೆಗೆ ಅಂತೆಲ್ಲ ಮಾಡಿಕೊಂಡು ಬಂದು ಈಗ ಬೇಡ ಅಂತಂತಿಲ್ಲ. ಹೌದು, ಮತ್ತೆ ಅವ್ರು ಛತ್ರ ಗಿತ್ರ ಬುಕ್ ಮಾಡ್ಕೊಂಡ್ಬಿಡೋಣ, ಮತ್ತೆ ಎಲ್ಲ ಕಷ್ಟ ಆಗ್ತದೆ, ಈಗ ಬೇಡ ಅಂತ ಈಗ ಹೋಗಿ ಹೇಳಿಬಿಡು ಅಂತ. ಯಾಕೆ, ಏನಾಯಿತು? ಬಕುಲಮಾಲ ಕೇಳಿದಾಗ ಪರಮಾತ್ಮ ಪರೀಕ್ಷಾವನ್ನು ಮಾಡಿದ. ಏನಂತ, ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ. ಮದುವೆಯಾಗಲಿ ವಿವಾದ ಆಗಲಿ ಸಮಾನರ ಮಧ್ಯದಲ್ಲಿರಬೇಕೇ ಹೊರತು ಏನು ನಮಗೇನು ಕಡಿಮೆ, ನಾವೇನು ಕಡಿಮೆ ಅಂತಂದರೆ ಇಬ್ಬರೇ, ನಾವೊಬ್ಬ ವರ ನೀ ಒಬ್ಬಳು ಬಿಗಿತಿ, ಇಬ್ಬರೇ ಹೋದರೆ ಏನು ಚೆನ್ನಾಗಿರುತ್ತೆ ಮದುವೆ? ಅವರು ರಾಜಾದಿರಾಜರು, ಅವ್ರ ಪರಿವಾರ ಏನು, ಬಂಧುಗಳೇನು, ಅವ್ರ ಇದೇನು, ಇಡೀ ಸಹಸ್ರ ಸಹಸ್ರ ಜನ ಅವ್ರ ಕಡೆಯಿಂದ ಹೆಣ್ಣಿನ ಕಡೆಯಿಂದ ಇರೋಣ, ನಾವು ಗಂಡಿನ ಕಡೆಯಿಂದ ಬರೇ ಇಬ್ಬರೇ ಇಬ್ಬರು ಹೋಗೋದು ಅಂತಂದರೆ ಈ ಮದುವೆ ನೋಡಲಿಕ್ಕೆ ಚಂದ ಅಲ್ಲ, ಇದೇನು ಸರಸಾರಸ್ಯ ಕಾಣಿಸೋದಿಲ್ಲ, ಅದಕ್ಕೆ ಬೇಡ ಅಂತ ಪರಮಾತ್ಮ ಇದೊಂದು ಮಾತನ್ನು ತೆಗೆದುಬಿಡ್ತಾನೆ ಆ ಸಂದರ್ಭದಲ್ಲಿ. ಆಗ ಬಕುಲಮಾಲ ಅಂದಳು, ಎದಿನೇ ಒಡೆದು ಹೋಗಿಬಿಡ್ತು, ಅವಳು ಹುಟ್ಟಿದ್ದೆ ಅದಕ್ಕೋಸ್ಕರ, ಯಶೋಧಾದೇವಿನೇ ದೇವರು ಮದುವೆ ನೋಡಬೇಕು ಅಂತಲೇ ಅವಳ ಅಪೇಕ್ಷೆ. ಅಂದರೆ ನಿನ್ನೊಬ್ಬಳಿಗೋಸ್ಕರ, ನೀವೊಬ್ಬಳಿಗೋಸ್ಕರ ಈ ಒಂದು ಮದುವೆ ಅಂತಂದರೆ ನಡೆಯೋದಿಲ್ಲ ಅಂತ ಪರಮಾತ್ಮ ತಿಳಿಸ್ತಾ ಇರೋಣ. ಅರ್ಥ ಮಾಡಿಕೊಂಡ್ಳು. ಸ್ವವಿವಾಹ ನಿಶ್ಚಯ ಪೋಷಿಣೋ ಸುರತೋಷಿಣೋ. ಪರಮಾತ್ಮನ ವಿವಾಹ ನಮ್ಮ ದೇವರ ಕಲ್ಯಾಣ ಮಹೋತ್ಸವ. ಅದು ಕೇವಲ ಒಬ್ಬಳಿಗೋಸ್ಕರ ಅಲ್ಲ, ಸಹಸ್ರಾರು ಸಹಸ್ರಾರು ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿರ್ತಕ್ಕ ಎಲ್ಲ ಜೀವರಾಶಿಗಳಿದ್ದಾರ, ಎಲ್ಲರಿಗೂ ಕಲ್ಯಾಣ ಆಗಲಿ ಅಂತ ದೇವರ ಕಲ್ಯಾಣ. ಆದ್ದರಿಂದ ಸಮಸ್ತ ಪರಿವಾರ ಬರಲಿ, ಎಲ್ಲ ದೇವತಾ ಅವರಿಂದ ಬರಲಿ ಅಂತ ಆ ಸಂದರ್ಭದಲ್ಲಿ ಬಕುಲಮಾಲ ತಿಳಿಸಿದ್ದು. ಅದರಂತೀನಿ ಪರಮಾತ್ಮ ಆಗ ಒಪ್ಪಿಕೊಂಡಂತೆ, ಹಾಂ ಎಲ್ಲರೂ ಬರ್ತಾರೆ ಅಂದರೆ ಮಾಡ್ಕೋತೀನಿ ಅಂತ ಆಗ ಎಲ್ಲ ಬ್ರಹ್ಮರುದ್ರಾದಿ ದೇವತಾ ವರ್ಗವನ್ನು ಹೇಳಿ ಕಳಿಸ್ತಾ ಇರೋಣ, ಎಲ್ಲರಿಗೂ ಹೇಳಿ ಕಳಿಸ್ತಿಕ್ಕೆ ಟೈಮ್ ಇಲ್ಲ ಅಂದ್ಬಿಟ್ಟ ನಮ್ಮ ಸ್ವಾಮಿ. ಆಗ ಪರಮಾತ್ಮ ಏನು ಮಾಡಿದಂತೆ, ಇಬ್ಬರಿಗೆ ಪತ್ರ ಬರೆದ, ಒಂದು ಬ್ರಹ್ಮದೇವರಿಗೆ ಇನ್ನೊಂದು ರುದ್ರದೇವರಿಗೆ. ನಿಮ್ಮಿಬ್ಬರಿಗೆ ಲೆಟ್ರ್ ಹಾಕಿದ್ದೀನಿ, ಉಳಿದವ್ರನ್ನ ಕರ್ಕೊಂಬರೋದಿಲ್ಲ, ಜವಾಬ್ದಾರಿ ನಿಮ್ಮದು ಅಂತ ಅವ್ರಿಗೆ ಹೇಳಿಬಿಟ್ಟ. ಆ ಸಂದರ್ಭದಲ್ಲಿ ಬ್ರಹ್ಮದೇವರಿಗೆ ಪತ್ರವನ್ನು ಬರೀತಾ, ಚಿರಂಜೀವಾಯ ಪುತ್ರಾಯ ಬ್ರಹ್ಮಣೇ ನಾಭಿಜನ್ಮನೇ ವೈದಿಕ್ಯ ಆಶಿಷ ಸಂತೋ. ನನ್ನ ನಾಭಿಜಾತ ಚಿರಂಜೀವ ಚತುರ್ಮುಖ ಬ್ರಹ್ಮ ನಿನಗೆ ವೇದೋಕ್ತ ಸಕಲಾಶೀರ್ವಾದ ಅಂತ ಆ ಸಂದರ್ಭದಲ್ಲಿ ಸ್ವಾಮಿ ತಿಳಿಸ್ತ. ವೈಶಾಖ ಶುದ್ಧ ದಶಮಿ ಭೃಗವಾಸರ ಕಲ್ಯಾಣ ಮಹೋತ್ಸವ, ಅದಕ್ಕೆ ಸಪರಿವಾರರಾಗಿ ಎಲ್ಲರೂ ಬರಬೇಕು ಅಂತ ಅನ್ನೋದನ್ನು ಕರ್ಕೊಂಬರಲಿಕ್ಕೆ ಬ್ರಹ್ಮದೇವರಿಗೆ ತಿಳಿಸೋಣ. ಏನು ಪರಮಾನಂದ ಬ್ರಹ್ಮದೇವರು, ಸ್ವಾಮಿ ಇಂಥ ಭಾಗ್ಯವನ್ನು ಕೊಟ್ಟಿದ್ದಾರೆ ಅಂತ ಸಕಲ ಪರಿವಾರ ಸಮೇತರಾಗಿ ಕರ್ಕೊಂಡು ಅವರು ಬರ್ತಾ ಇದ್ದಾರೆ. ಮಾರುತ್ರದೇವರು ಅವರು ಎಲ್ಲರನ್ನೂ ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ. ಆದರೆ ಬರೋದಕ್ಕೊಂದಿಷ್ಟು ತಡ, ಇವತ್ತಿನ ಕಾಲದಂತೆ ಏನು ಮೊಬೈಲಾ, ಮತ್ತೊಂದಾ ಎಲ್ಲರೂ ಕೂಡ ಸುದ್ದಿಗಿದ್ದಿ ಬರಲಿಕ್ಕೆ ಅಂಥದ್ದು, ಇನ್ನೂ ಯಾರು ಬರಲೇ ಇಲ್ಲ ಅಂತ ಇದೊಂದು ಚಿಂತೆ ಮಾಡಿದ್ದಂತೆ ಪರಮಾತ್ಮ. ಸರ್ವಜ್ಞ ಶಿರೋಮಣಿ ಬಕುಲಮಾಲಾಂಗಂದ, ಅವ
ಕಲಿಗಾಲ, ಯಾವ ಮಕ್ಕಳು ಮೊಮ್ಮಕ್ಕಳು ಯಾರು ಮಾತು ಕೇಳೋದಿಲ್ಲ ನೋಡು. ಬ್ರಹ್ಮದೇವರು ಬರಲಿಲ್ಲ, ರುದ್ರದೇವರು ಬರಲಿಲ್ಲ, ನಾವಿಬ್ಬರೇ ಆಗಿಬಿಟ್ವಿ. ಇಬ್ಬರೇ ಹೋದ್ರೆ ಮದುವೆ ಚಂದ ಅಲ್ಲ, ನಾ ಬೇಡ ಅಂತ ಅವತ್ತೇ ಅಂದೆ, ಕೇಳಲಿಲ್ಲ. ಅವ್ರು ಬರ್ತಾರೆ ಇವ್ರು ಬರ್ತಾರೆ ಮದುವೆಗೆ ಹೋಗೋಣ ಅಂತ ನನಗೆ ಆಶಾ ಹಚ್ಚಿಬಿಟ್ಟು, ನೋಡಿ ಯಾರು ಬಂದೇ ಇಲ್ಲ. ಏನು ಮಾಡಿ ನೋಡಿ, ಹಿಂಗೆ ಸ್ವಾಮಿ ಚಡಪಡಿಸಿಬಿಟ್ನಂತೆ. ಬಕಲು ಮಾಲ ಬರ್ತಾರೆ 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 ಅಂತ ತಿಳಿಸ್ತಾ ಇರೋಣ. ವೈಶಾಖ ಮಾಸ ಬಂತು, ಅಕ್ಷಯ ತದಿಗೆ ಆಯಿತು, ಪಂಚಮಿ ಬಂತು, ಷಷ್ಠಿ ತನಕ ಬಂತು, ಏನು ಒಬ್ಬರದು ಸುದ್ದಿ ಇಲ್ಲ. ಪರಮಾತ್ಮ ಅಂದಂತೆ ಬೇಡ ಇದು ಅಂತ ಅಷ್ಟೊತ್ತಿಗೆ ಒಮ್ಮೆ ಬಂದ, ಬಂದು ನಮಸ್ಕಾರ ಅಂದ. ಯಾರು ನೀನು? ಇಲ್ಲ ನಾನು ಬ್ರಹ್ಮದೇವರ ಶಿಷ್ಯ ಅಂದ. ಎಲ್ಲಿದ್ದಾನಾತ? ಇಲ್ಲ ಗಂಗಾ ಸ್ನಾನ ಮಾಡ್ತಾ ಇದ್ದಾರ. ಗಂಗಾ ಸ್ನಾನ ಅದ್ಯಾಕೆ ಮಾಡ್ತಾನೆ ಅಂತ? ಮದುವೆಗೆ ಬಾ ಅಂದ್ರೆ ಗಂಗಾ ಸ್ನಾನ ಯಾಕೆ ಮಾಡ್ತಾನೆ ಅಂತ ಕಿವಿದೇವ್ರು. ಇಲ್ಲ ಪರಮಾತ್ಮನ ಪಾದೋದಕ ಗಂಗಾ ನದಿ ಅಂತಹದ್ದು, ಗಂಗಾ ನದಿಯಲ್ಲಿ ಅದಕ್ಕೆ ಒಂದೊಂದು ಕ್ಷೇತ್ರದಲ್ಲೂ ಇಳಿತಾ ಇದ್ದಾರೆ. ಅವರು ಎರಡು ಮಡಪಂಚೆ ಇಟ್ಕೊಂಡೇ ಬಿಟ್ಟಿದ್ರು. ಯಾರು? ಬ್ರಹ್ಮದೇವರು. ಎಲ್ಲೆಲ್ಲಿ ಬರ್ತಾರೋ ಒಂದೊಂದು ಒಂದೊಂದು, ಅಲ್ಲಿ ಗಂಗಾ, ಆಮೇಲೆ ಭಾಗೀರಥಿ, ಆಮೇಲೆ ಗೋದಾವರಿ, ಆಮೇಲೆ ನರ್ಮದಾ, ಆಮೇಲಿಂದ ಕೃಷ್ಣ, ಹಿಂಗೆ ಎಲ್ಲ ಕಡೆ ಸ್ನಾನ ಮಾಡೋದೇ ಸ್ನಾನ ಮಾಡೋದು. ಮತ್ತೆ ಇನ್ ಟೈಮ್ ಬರ್ಲಿಕ್ಕೆ ಆಗ್ತದಾ ಹೀಗೆ ಎಲ್ಲ ಕಡೆ ಹೋಗಿ ಬರೋದು ಅಂತದ್ದು? ಅದಕ್ಕೆ ತಡ ಆಗಿದೆ ಅಂತಂದು. ಅಷ್ಟು ನಮ್ಮ ದೇವರನ್ನಂತೆ ಬುದ್ಧಿ ಇಲ್ಲ ತಿರುಗಿತು. ಮೊದಲು ಮದುವೆ ಮನೆಗೆ ಬರಬೇಕು, ನಮ್ಮಪ್ಪ ಒಬ್ಬನೇ ಆಗಿದ್ದಾನೆ, ಮದುವೆ ಮನೆ ಏರ್ಪಾಟೇನು, ನೋಡೋದೇನು, ವಿಚಾರ ಏನು? ಒಂದು ವಿಚಾರ ಇಲ್ಲ ಆತನಿಗೆ, ಬ್ರಹ್ಮದೇವರಿಗೆ ಅಲ್ಲ. ಹೋಗ್ಬೇಕಾದ್ರೆ ಮಾಡಿದ್ರಾಗ್ತಿತ್ತು ಅಲ್ಲಿ. ಮದುವೆ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಎಲ್ಲ ಕಡೆ ಎಷ್ಟು ಬೇಕಾದ್ರೆ ವರ್ಷಗಟ್ಟಲೆ ಮಾಡಲಿ. ಈಗ ಯಾಕೆ ಮಾಡ್ತಾನಂತ ಲಗುನೇ ಬರಲಿಕ್ಕೆ ಹೇಳು, ಹಿಂಗೆ ನಮ್ಮ ಸ್ವಾಮಿ ಇವ ಅಂತ ಇರೋಣ. ಅದರಂತೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಪರಿವಾರದವರು ಬಂದು ಹಿಂಗೆ ಬ್ರಹ್ಮದೇವರು ಎಲ್ಲಿಗೆ ಬಂದರು? ಕೃಷ್ಣಾ ನದಿಗೆ ಬಂದರು. ಎಲ್ಲಿಗೆ ಬಂದರು? ಗೋದಾವರಿ. ಹಿಂಗೆ ಒಂದೊಂದು ಒಂದೊಂದು ನದಿಗಳನ್ನು ದಾಟಿ ಬಂದಿದ್ದನ್ನು ತಿಳಿಸ್ತಾ ಇರೋಣ. ಅಷ್ಟೊತ್ತಿಗೆ ವಿಶ್ವಕ್ಸೇನ ಬಂದು ಹೇಳ್ತಾ ಇದ್ದಾನಂತೆ, ಎಲ್ಲಿದ್ದಾರೆ ಅಂತಂದಾಗ, ಇಲ್ಲೇ ತುಂಬರು ತೀರ್ಥಕ್ಕೆ ಬಂದಿದ್ದಾರಂತೆ. ಅಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ತುಂಬರು ತೀರ್ಥ ಹಂಗಾರೆ ಇಲ್ಲೇ ನಮ್ಮ ವೆಂಕಟಾಚಲಕ್ಕೆ ಹತ್ರ, ಅಂದಮೇಲೆ ನಾನೇ ಕರ್ಕೊಂಬರ್ತೀನಿ ಅಂತ ಆ ಸಂದರ್ಭದಲ್ಲಿ ಗರುಡ ವಾಹನನಾಗಿ ಸ್ವಾಮಿ ಬರೋಣ. ಅಷ್ಟೊತ್ತಿಗೆ ಬ್ರಹ್ಮದೇವರು ಕೂಡ ಸ್ವಾಮಿ ಬರ್ತಿದ್ದಾನೆ ಅಂತ ಅವರು ಭಕ್ತಿ ಪರವಶರಾಗಿ ಕೈ ಮುಕ್ಕೊಂಡು ನಿಂತಿದ್ದಾರೆ. ಅಲ್ಲಿ ನಮ್ಮ ಸ್ವಾಮಿ ಗರುಡನಿಂದ ತಾನು ಆರೋಹಣವನ್ನು ಮಾಡುತ್ತಾ ಅವರೋಹಣವನ್ನು ಮಾಡುತ್ತಾ ಕೆಳಗಿಳಿದವನೇನೆ ಬ್ರಹ್ಮದೇವರ ಹತ್ರ ಬರ್ತಿದ್ದಂತೆಯೇ ಅವರು ಸಾಷ್ಟಾಂಗ ನಮಸ್ಕಾರ ಮಾಡಿದ್ದು, ಬ್ರಹ್ಮದೇವರನ್ನು ಎರಡೂ ಕೈಯಿಂದ ಅವ್ರನ್ನ ಮ್ಯಾಲಕ್ಕೆತ್ತಿ ಗಟ್ಟಿಯಾಗಿ ಆಲಿಂಗನವನ್ನು ಮಾಡ್ತಾನಂತೆ ಸ್ವಾಮಿ. ಎಲ್ಲ ದೇವತೆಗಳು ಋಷಿಗಳು ಕೈ ಮುಗಿದು ನೋಡ್ತಾ ಇದ್ದಾರಂತೆ. ನತೇನ ಸದೃಶ ಪುತ್ರ ನತೇನ ಸದೃಶ ಪಿತಾ, ಮಗ ಅಂದ್ರೆ ಮಗ ನೋಡ್ರಿ, ಅಪ್ಪ ಅಂದ್ರೆ ಅಪ್ಪ. ಇಂಥ ಪಿತಾಪುತ್ರ ಸಂಗಮ ಲೋಕದಲ್ಲಿ ನೋಡ್ಲಿಕ್ಕೆ ಎಲ್ಲಿ ಸಿಗ್ತದೆ? ಎಂಥ ತಂದೆ ಮಕ್ಕಳು ಇವರಿಬ್ರು ಅನ್ನೋದನ್ನು ನೋಡಿ ಎಲ್ಲರೂ ಕೈ ಮುಗಿತಾ ಇರೋಣ. ಹಿಂಗೆ ಬ್ರಹ್ಮದೇವರನ್ನು ಕರ್ಕೊಂಡು ನಮ್ಮ ಸ್ವಾಮಿ ವೆಂಕಟಾಚಲ ಹತ್ರ ಅಲ್ಲಿ ಬರೋಣ. ಇನ್ನು ಅದರಂತೇರಿ ರುದ್ರಾದಿ ದೇವತೆಗಳು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸಕಲ ದೇವತಾ ವೃಂದ ಅಲ್ಲಿ ಬಂದು ಸೇರಿರ್ತಕ್ಕಂತಹ ಸನ್ನಿವೇಶ. ಇಂದ್ರಾದಿ ದೇವತೆಗಳು ಬಂದಿದ್ದಾರೆ, ಗರುಡದೇವರು ರುದ್ರದೇವರು ಬಂದಿದ್ದಾರೆ, ಯಮದೇವ ಯಮಲೋಕದಿಂದ ಯಮದೂತ್ರಗಳು ಯಮಧರ್ಮರಾಜ ಆತ ಬರ್ತಾ ಇದ್ದಾನೆ, ಅಗ್ನಿ ಬಂದಿದ್ದಾನೆ ಟಗರನ ಮ್ಯಾಲೆ, ಮೊಸಳಿ ಮ್ಯಾಲೆ ವರುಣ ಬರ್ತಾ ಇದ್ದಾನೆ, ಜಿಂಕಿ ಮ್ಯಾಲೆ ವಾಯುದೇವರು ಬರ್ತಾ ಇದ್ದಾರೆ. ಅವರವರು ತಮ್ಮ ತಮ್ಮ ಒಂದೊಂದು ಒಂದೊಂದು ವಾಹನವನ್ನು ತಗೊಂಡು ಎಲ್ಲರೂ ಕೂಡ ಸೇರ್ತಾ ಇದ್ದಾರಂತೆ. ಏನು ನೋಡ್ತಿದ್ದಂತೆ, 5 ನಿಮಿಷದಿಂದ ಯಾರೂ ಇರಲಿಲ್ಲ. ಆಗಲೇ 5 ನಿಮಿಷಕ್ಕಾಗಲೇ ಸಾವಿರಾರು ಜನ ಎಲೆ ಹಾಕ್ದಾಗ ಸೇರಿರ್ತಾರೋ ಇಲ್ಲ, ಹಾಗೆ ಹಂಗೆ 5 ನಿಮಿಷದಿಂದ ಯಾರೂ ಇರೋದಿಲ್ಲಂತೆ. ಆಮೇಲೆ 5ನೇ ನಿಮಿಷಕ್ಕೆಲ್ಲ ಸೇರಿಬಿಟ್ಟಿರ್ತಾರಂತೆ, ಹಂಗೆ ಎಲ್ಲ ತುಂಬಿಟ್ಟಿತ್ತಲ್ಲಿ. ಏನಾ ಒಂದು ವೆಂಕಟಾಚಲದಲ್ಲಿ ಸರ್ವಸ್ವ, ಎಲ್ಲರೂ ಕೂಡ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ದೇವತೆಗಳು ಋಷಿಗಳು ಮುನಿಗಳು ತುಂಬಿರೋಣ. ಎಲ್ಲರ ಮಧ್ಯದಲ್ಲಿ ಸ್ವಾಮಿ ಕೂತಿದ್ದಾರಂತೆ. ಆ ಸಂದರ್ಭದಲ್ಲಿ ಬ್ರಹ್ಮದೇವರನ್ನೇ ರುದ್ರದೇವರನ್ನೇ ಅಷ್ಟೊತ್ತಿಗೆ ವಾಯುದೇವರು ಬಂದರು, ಅವ್ರನ್ನೇ ಹತ್ತಿರದಲ್ಲಿ ಕುಡಿಸ್ಕೊಂಡ ಪರಮಾತ್ಮ ಎಲ್ಲರ ಮಧ್ಯದಲ್ಲಿ ವಿಚಾರವನ್ನು ತಿಳಿಸ್ತಾ, ನಿಮ್ಮನ್ನೆಲ್ಲ ಯಾಕೆ ಹೇಳಿ ಕಳಿಸಿದ್ದೀನಿ ಗೊತ್ತಿದೆಯಷ್ಟೇ. ಆಕಾಶರಾಜ ಅವನ ಮಗಳು ಪದ್ಮಾವತಿ, ಪದ್ಮಾವತಿಯನ್ನು ಮದುವೆ ಮಾಡ್ಕೋಬೇಕು ಅಂತ ಇಷ್ಟೆಲ್ಲ ಏರ್ಪಾಟಾಗಿದೆ. ನೀವೆಲ್ಲರೂ ಒಪ್ಪಿಗೆ ಕೊಟ್ಟರೆ ಈ ಮದುವೆ ಮಾಡ್ಕೊತೀನಿ. ಹಿಂಗೆ ನಮ್ಮ ಸ್ವಾಮಿ ಆ ಸಂದರ್ಭದಲ್ಲಿ ಎಲ್ಲ ತನ್ನ ಒಂದು ಪರಿವಾರಕ್ಕೆ ತಿಳಿಸ್ತಾ ಇರೋಣ. ಬ್ರಹ್ಮದೇವರು ಕೈ ಮುಗಿದು ಬಿಟ್ಟರು. ಸ್ವಾಮಿ, ನಾವು ನಿನ್ನ ಆಜ್ಞಾವನ್ನೇ ನೀ ಹೇಳದಂತೆ ಕೇಳಲಿಕ್ಕೆ ನಾವು ಪ್ರಶಾಸನಕ್ಕೆ ಒಳಪಟ್ಟವರು, ಏನು ಹೇಳ್ತೀವಿ ಅದರಂತೆ ನಾವು ನಡಿತೀವಿ. ನಾವು ಹೇಳ್ದಂಗೆ ನೀ ನಡೆಯೋದಲ್ಲ ಸ್ವಾಮಿ, ನೀ ಹೇಳ್ದಂಗೆ ನಾವು ನಡಿತೀವಿ ಅಂತ ಇಷ್ಟು ಬ್ರಹ್ಮದೇವರು ಅವರು ಭಕ್ತಿಯಿಂದ ಅವರು ತಿಳಿಸ್ತಾ ಇರೋಣ. ಮಾರುದ್ರದೇವರಂದರು, ನಾವು ಹೇಳ್ದಂಗೆ ಕೇಳ್ತೀನಿ ಅಂದರೆ ಈಗ ನಾವು ಬೇಡ ಅಂದರೆ ಬಿಟ್ಬಿಡ್ತೀಯಾ ಅಂತಂದು ಹಿಂಗೆ ಹಾಸಿ ಬ್ಯಾರಿ ಮಾಡಿದ್ರಂತೆ ಅವರು ರುದ್ರದೇವರು. ಇವರು ಅಂತಾರಂತೆ ಅಷ್ಟೊತ್ತಿಗೆ ಬ್ರಹ್ಮದೇವರು, ಏಯ್ ಹಂಗೆಲ್ಲ ಮಾತಾಡಬಾರ್ದು ದೊಡ್ಡವ್ರ ಮುಂದೆ ಅಂತ ಅವ್ರು ಅಂತ ಇರೋಣ. ಹಿಂಗೆ ಎಲ್ಲರೂ ಹಾಸ್ಯ, ಮದುವೆ ಮನೆ ಅಂದರೆ ಸಂಭ್ರಮ. ಆ ಒಂದು ವ್ಯವಸ್ಥಾವನ್ನು ಸ್ವಾಮಿ ನಿರೂಪಣವನ್ನು ಮಾಡ್ತಾ, ಸ್ವವಿವಾಹ ನಿಶ್ಚಯ ಪೋಷಿಣೋ ಸುರತೋಷಿಣೋ, ಎಲ್ಲ ದೇವತೆಗಳು ಸಂತೋಷವನ್ನು ಪಡ್ತಾ ಇದ್ದಾರೆ. ಮುಂದೇನು 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 ಯಾರ್ಯಾರು ಏನೇನು ನಡೆಸಬೇಕು, ಯಾಕೆ ದೊಡ್ಡ ಕೆಲಸ ಇದು.
ಆಗ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಯಲ್ಲಿ ಬ್ರಹ್ಮದೇವರನ್ನು ಕರೆದ, ನೀವೇ ಯಜಮಾನರು ಅಂದ್ಬಿಟ್ಟ. ಯಾಕೆ ಸಂಕಲ್ಪ ಮಾಡಲಿಕ್ಕೆ ಒಬ್ಬರು ಕೂಡಬೇಕಲ್ಲ, ಗಂಡ ಹೆಂಡತಿ ಅಂಥದ್ದು ಯಾರು ಕೊಡಬೇಕು ಆ ಸಂದರ್ಭದಲ್ಲಿ? ಬ್ರಹ್ಮದೇವರು ಸರಸ್ವತೀ ದೇವಿ, ನೀವಿಬ್ಬರು ಅದಕ್ಕೆ ಕೂತ್ಬಿಟ್ರಿ ಅಂತ ಇದ್ದಾರಂತೆ. ಇನ್ನು ರುದ್ರದೇವರನ್ನಿ, ಇನ್ನು ಅದರಂತೆಯೇ ಮನ್ಮಥನನ್ನಿ, ಅವ್ರನ್ನೆಲ್ಲರನ್ನು ಕರೀತಾ ಬಂದವರಿಗೆಲ್ಲ ಆದರಾತಿಥ್ಯವನ್ನೇ ಕರ್ಕೊಂಬರೋದು, ಬೀಳ್ಕೊಡೋದು ಇದೆಲ್ಲ ನೀವು ನೋಡ್ಕೊಳ್ರಿ ಅಂತ ಅದನ್ನು ತಿಳಿಸ್ತಾ ಇರೋಣ. ಒಬ್ಬೊಬ್ಬರು ಒಬ್ಬೊಬ್ಬರು ತಮ್ಮ ತಮ್ಮ ಕಾರ್ಯವನ್ನು ಏನೇನು. ಇಂದ್ರದೇವರು ಬಂದರು, ನಂದೇನು ನೀ ಇಲ್ಲೆಲ್ಲ ಏನು ಮಾಡಬೇಡ, ನೀ ಅಲ್ಲಿ ಹೋಗ್ಬಿಡು, ಎಲ್ಲಿ ಆಕಾಶರಾಜನ ಹತ್ರ. ಯಾಕೆಂದರೆ ನಮ್ಮ ಪರಿವಾರ, ನಮ್ಮವರು ಇಲ್ಲಿ ನಮ್ಮ ಕಡೆಯವರಿಗೆಲ್ಲ ಯಾರ್ಯಾರಿಗೆ ಏನೇನು ಬೇಕು, ಏನೇನು ವ್ಯವಸ್ಥೆ ಆಗಬೇಕು ಅದು ಅವ್ರಿಗೆ ಗೊತ್ತಿರೋದಿಲ್ಲ. ಯಾಕೆ ಇವರೆಲ್ಲ ದೇವತಾ ಲೋಕದವರು, ಇವರು ಮಾನುಷ ಲೋಕದವರು, ಮತ್ತು ಹೆಚ್ಚು ಕಡಿಮೆ ಆಗಬಾರ್ದು. ಅದಕ್ಕೆ ಏನೇನು ವ್ಯವಸ್ಥಾನೋ ಅದೆಲ್ಲ ಅಲ್ಲಿ ನಿಂತು ಮಾಡಿಸ್ಲಿಕ್ಕೆ ನೀವು ಹೋಗಿಬಿಡು ಅಂತ ಇಂದ್ರನನ್ನು ಅಲ್ಲಿ ಕಳಿಸಿಬಿಟ್ಟ ನಮ್ಮ ಸ್ವಾಮಿ. ಹಾಗೆ ಅಲ್ಲಿ ನಿಂತು ಇಂದ್ರ ಅತ್ಲಾಕೆ ಹೋದ. ಇನ್ನು ಆಮೇಲೆ ನಮ್ಮ ಸ್ವಾಮಿ ಒಬ್ಬೊಬ್ಬರನ್ನ ಕರಿತಾ ಇದ್ದಾರಂತೆ. ಚಂದ್ರ ಬಾಯಿಲ್ಲಿ, ಏನು ಸ್ವಾಮಿ ನಂದೇನಾಗಬೇಕು, ಎಲ್ಲ ದೀಪಾಲಂಕಾರ ನೀನು ನೋಡ್ಕೊಂಬಿಡು, ನಕ್ಷತ್ರಗಳು ಅವ್ರನ್ನೆಲ್ಲ ಇಟ್ಕೊಂಡು ಎಲ್ಲ ಲೈಟಿಂಗು ಗೊತ್ತಾಯ್ತಲ್ಲ, ಚೆಂದಾಗಿರ್ಬೇಕಲ್ಲ, ಮತ್ತು ಕರೆಕ್ಟ್ ಟೈಮ್ಗೆ ಆಫ್ ಆಗಿಬಿಡೋಣ, ಮತ್ತು ಅದು ಹಾಗೆಲ್ಲ ಎಂದೂ ಆಗಬಾರ್ದು ಅಂತ ಆ ಸಂದರ್ಭದಲ್ಲಿ ಯಾರಿಗೆ ಚಂದ್ರನಿಗೆ ತಿಳಿಸ್ತಾ ಇದ್ದ ಅಂತ. ಹಾಗೆ ಅಲ್ಲಿತ್ತು ಚಂದ್ರ ಹೊರಟ. ಇನ್ನು ಆ ಥರ ಅಷ್ಟವಸುಗಳು ಬಂದರು, ಮತ್ತೊಬ್ಬರು ಬಂದರು, ಇನ್ನು ನವಗ್ರಹಗಳು ಅವರು ಬಂದಿದ್ದಾರಂತೆ. ನವಗ್ರಹಗಳನ್ನೇ ನಮ್ಮದೇನು ಅಂತ, ನಿಮ್ಮದೇನು, ನಿಮ್ಮದೊಂದು ದೊಡ್ಡ ಕೆಲಸ ಅಂತ. ಏನು ಇಷ್ಟೆಲ್ಲ ಲಕ್ಷಾಂತರ ಜನ ಇದ್ದಾರೆ, ಬೇರೆ ಎಲ್ಲ ಆಗ್ತದೆ, ಲೋಟ ಎಲ್ಲಿಂದ ತರಬೇಕು ಇಷ್ಟು ಜನರಿಗೆ, ವಾಟಕ ಎಲ್ಲಿಂದ ತರಲಿಕ್ಕೆ ಆಗ್ತದೆ. ಅದಕ್ಕೆ ಎಲ್ಲರಿಗೂ ಕೂಡ ದ್ರೋಣವನ್ನು ನಿರ್ಮಾಣ ಮಾಡಿ, ದೊನ್ನಿ ಹಚ್ಚಿಬಿಡ್ರಿ. ದೊನ್ನಿ ಹಚ್ಚೋ ಕೆಲಸ ಯಾರಿಗೆ, ನವಗ್ರಹಗಳಿಗೆ. ಯಾಕೆ ಸ್ವಾಮಿ ನಾವ್ಯಾಕೆ ದೊನ್ನಿ ಹಚ್ಚಬೇಕು, ನಿಮ್ಗೆ ದೊನ್ನಿಯೊಳಗೆ ಕೂತ್ ಕೂತ್ ಅಭ್ಯಾಸ ಇರ್ತದೋ ಇಲ್ಲ, ಸದಾ ದೊನ್ನಿಯೊಳಗೆ ಕೂತಿರ್ತೀರಿ, ಇಲ್ಲ ಆ ದೊನ್ನಿನಾದರೂ ಹುಳ ಹಿಡಿಬೇಕು, ಇಲ್ಲ ನಿಮ್ಗಾದ್ರು ಹುಳ ಹಿಡಿಬೇಕು, ಆಮೇಲೆ ನಿಮ್ಗೆ ವಿಸರ್ಜನೆ ಆಗ್ತದೆ. ಅದಕ್ಕೆ ಯಾಕೆ ವಿಚಾರ ಮಾಡ್ತೀರಿ, ದೊನ್ನಿ ಹಚ್ಚಿಬಿಡ್ರಿ ಅಂತ. ಹೀಗೆ ಗ್ರಹಣ ದ್ರೋಣ ನಿರ್ಮಾಣ, ಎಲ್ಲ ದ್ರೋಣವನ್ನು ನಿರ್ಮಾಣ ಮಾಡಲಿಕ್ಕೆ ಆ ನವಗ್ರಹಗಳು ತಿಳಿಸ್ತಾ ಇದ್ದಾರೆ. ಸರಿ ಇದ್ರು ಹಿಂಗೆ ಒಬ್ಬೊಬ್ಬರು ಒಂದೊಂದು ಕಾರ್ಯವನ್ನು ನಿರ್ವಾಹವನ್ನು ಮಾಡ್ತಾ ಇದ್ದಾಗ ಆ ಸಂದರ್ಭದಲ್ಲಿ ಒಬ್ಬವ ಹಾರ್ತಿದ್ದಂತೆ, ಹಾರ್ತಿದ್ದ ಹಿಂಗೆ ಯಾರ್ಯಾರು ಏನು ಮಾಡ್ತಾ ಇದ್ದಾರೆ ಅಂತ ನೋಡಿದ ದೇವ್ ಕುಳ್ಳಾತ. ದೇವ್ರು ಸಿಟ್ಟು ಮಾಡಿದ್ದಂತೆ, ಇಂದ್ರ ಇವನ್ನೇ ಡಿಸ್ಮಿಸ್ ಮಾಡು, ಯಾರವ ಏನು ಮಾಡ್ದ, ವಿಶ್ವಕರ್ಮ ಇಷ್ಟು ಸಾವಿರಾರು ಜನ ಬಿಸಿಲಿನಲ್ಲಿ ಕೂತಿದ್ದಾರೆ, ನನಗೆ ದೇವರು ಕೊಟ್ಟಿರತಕ್ಕಂತಹ ಆ ಕಲೆಯನ್ನೇ ಅವ್ರಿಗೆಲ್ಲರಿಗೂ ಒಳ್ಳೆಯ ಮಂಟಪವನ್ನೇ ಛತ್ತನ್ನ ನಿರ್ಮಾಣ ಮಾಡಬೇಕು ಅಂತ ಇನ್ನೂ ಬುದ್ಧಿ ಬಂದಿಲ್ಲಲ್ಲ ಈತನಿಗೆ, ಯಾಕೆ ಇವನು ಕೆಲಸಕ್ಕೆ ಇಟ್ಕೊಂಡಿಯ. ತಪ್ಪಾಯ್ತು ಸ್ವಾಮಿ, ಅಂದ್ರೇನು ತಾತ್ಪರ್ಯ, ಒಳ್ಳೆ ಛತ್ತನ್ನೇ ಮಂಟಪವನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಯಾರಿಗೆ, ವಿಶ್ವಕರ್ಮನಿಗೆ ತಿಳಿಸ್ತಾ ಇರೋಣ. ಹಿಂಗೆ ಆತ ಆ ಕಾರ್ಯದಲ್ಲಿ ತತ್ಪರನಾಗುತ್ತಾ ಇದ್ದಾನೆ. ಅಷ್ಟೊತ್ತಿ ಯಮದೂತರು ಅವ್ರು ನೋಡ್ದ, ಯಮಧರ್ಮರಾಜನ ಕರೆದ, ಬಾಯಿಲಿ ಯಮಧರ್ಮರಾಜ ಏನು, ಮತ್ತು ನಿನ್ನ ಭೃತ್ಯರು ನಿನ್ನ ಶಿಷ್ಯರಿದ್ದಾರಲ್ಲ, ಮತ್ತು ಅವ್ರ ಚಾಷ್ಟಿಗೆ ಇಷ್ಟಿ ಮಾಡಬಾರ್ದು ಅಂತ. ಏನು ಹಂಗಂದ್ರಿ, ಹೌದು ಮತ್ತು ಯಾರನ್ನಾದರೂ ಕೂಡ ಅರೆಸ್ಟ್ ಮಾಡಿಬಿಡೋಣ, ಅಲ್ಲೇನೋ ಘಟಕ್ಕೆ ಅಂದುಬಿಡೋಣ, ಅಲ್ಲಿ ಮದುವೆ ಮರಿಲ್ಲ ಮಾಂಗಲ್ಯ ಬಂಧನಕ್ಕೆ ನಿಂತಿರೋಣ, ಅವ್ರು ಬಂದು ಸ್ವಾಮಿ ನಾನು ಯಾಕೋ ನಾನು ಕೂಸ ಯಾಕೋ ಉಸಿರಾಡ್ತಿಲ್ಲ ಅಂತ ಅವ್ರು ಬಂದು ನಿಂತು ಬಿಟ್ಟರೆ ನಾ ಇತ್ತಾಗಿಡಕ್ಕೆ ಮದುವೆ ಮಾಡಲ್ಲ ಅತ್ಲಾಗ ಅವ್ರು ನೋಡ್ಲಿಕ್ಕೆ ಬರಲ್ಲ, ಮತ್ತು ಅಂತಾದಿದ್ದಾದೇನೋ ಮತ್ತು ಮಾಡಬಾರ್ದು, ನಿನ್ನ ಶಿಷ್ಯರು ಅವ್ರಿಗೆಲ್ಲರಿಗೂ ಕೂಡ ಎಚ್ಚರಿಕೆ ಕೊಡು. ಯಮಧರ್ಮ ಅಂದ, ಅವ್ರಿಗೇನಾದ್ರು ಒಂದು ಕೆಲಸ ವಹಿಸಿಬಿಡು, ಅವಾಗ ಈ ಕೆಲಸ ಮಾಡೋದಿಲ್ಲ, ಬೇರೆ ಕೆಲಸ ಇತ್ತು ಅಂತಂದರೆ ಇದನ್ನು ಬಿಟ್ಟು ಬಿಡ್ತಾರೆ. ಹಂಗಾರೆ ಅವ್ರಿಗೂ ಒಂದು ಕೆಲಸ ಹೇಳ್ಬಿಡಿ. ಏನು ಕೆಲಸ, ದೊಡ್ಡ ಸಾವಿರಾರು ಜನ ಲಕ್ಷಾಂತರ ಜನ ಸೇರಿದಾಗ ಯಾರೋ ಏನೋ ಒದ್ದಾಡ್ತಿರ್ತಾರೆ, ಏನೋ ಕಳ್ಕೊಂಬಿಟ್ವಿ ಅಂತಂತಾರೆ, ನಮ್ದು ಬ್ಯಾಗ್ ಕಾಣಿಸ್ತಿಲ್ಲ ಅಂತಂತಾರೆ, ನಮ್ಮ ಕೂಸ್ ಕಾಣಿಸ್ತಿಲ್ಲ ಅಂತಂತಾರೆ, ನಮ್ದು ಅದು ಇಲ್ಲ ಇದಿಲ್ಲ, ನಮ್ಮ ಯಜಮಾನ್ರು ಎಲ್ಲಿ ಹೋದರೂ ನೋಡ್ಲಿಕ್ಕೆ ಆಗ್ತಿಲ್ಲ ಅಂತಂತಾರೆ. ಒಬ್ಬೊಬ್ಬರು ಒಂದೊಂದು ಹುಡುಕ್ತಿರ್ತಾರಲ್ಲ, ಯಾರೇನು ಹುಡುಕ್ತಿದ್ರು ಕೂಡ ಹುಡುಕಿಸಿ ತಂದು ಕೊಡೋ ಕೆಲಸ ಯಾರ್ದು, ಯಮದೂತ್ರದ್ದು. ನೋಡಿ ಅವ್ರಿಗೆ ಅದನ್ನು ಹಚ್ಚಿಬಿಟ್ಟಂತೆ. ಹಿಂಗೆ ಅದನ್ನು ಯಮದೂತ್ರಿಗೆ ತಿಳಿಸ್ತಾ ಇರೋಣ. ಹಾಗೆ ಅಲ್ಲಿಂತಿ ಯಮಧರ್ಮರಾಜ ಯಮದೂತರು ಅದನ್ನು ನಿರ್ವಾಹವನ್ನು ಅವ್ರು ನಡೆಸ್ತಾ ಇದ್ದಾರೆ. ಎಲ್ಲರೂ ಪರಮಾತ್ಮ ಆದೇಶ ಕೊಡ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಮುಂದೇನು ಅಂತ, ಮುಂದೆ ಎಲ್ಲ ಇವತ್ತು ಪೌರೋಹಿತ್ಯ ಆಗಬೇಕು, ವ್ಯವಸ್ಥಿತವಾಗಿ ದೇವ್ರ ಸಮಾರಾಧನಾ ಎಲ್ಲ ನಡಿಬೇಕು ಅಂತಂದಾಗ ಆ ಸಂದರ್ಭದಲ್ಲಿ ಯಾರಪ್ಪ ಪೌರೋಹಿತ್ಯಕ್ಕೆ ಯಾರನ್ನೇ ತಗೋಬೇಕು ಅಂತ ವಿಚಾರ ಬಂತು. ದೊಡ್ಡ ದೊಡ್ಡ ಋಷಿಗಳು ಕೂತಿದ್ದಾರೆ, ಏನು ಕಶ್ಯಪ, ಅತ್ರಿ, ವಸಿಷ್ಠ, ಭರದ್ವಾಜ, ಗೌತಮ, ಜಮದಗ್ನಿ, ವಿಶ್ವಾಮಿತ್ರ, ಎಲ್ಲ ದೊಡ್ಡ ದೊಡ್ಡ ಋಷಿಗಳು ಕೂತಿದ್ದಾರಲ್ಲ, ಅಂತಹ ಋಷಿಗಳ ಮಧ್ಯದಲ್ಲಿ ಯಾವ ಋಷಿಗಳಿಗೆ ಈ ಪೌರೋಹಿತ್ಯದ ಭಾಗ್ಯ ಅಂತ ನೋಡ್ತಾ ಇದ್ದಾಗ ಪರಮಾತ್ಮ ಆಗ ವಸಿಷ್ಠರನ್ನು ಕರಿತಾ ಇದ್ದಾನೆ. ಬರ್ರಿ ಇಲ್ಲಿ ವಸಿಷ್ಠರು ಅಂತಂದು ವಸಿಷ್ಠರು ಬಂದರು. ಏನು ಅಂತಂದು, ನೀವು ಪೌರೋಹಿತ್ಯವನ್ನು ಮಾಡ್ತೀರಿ, ದೊಡ್ಡ ಭಾಗ್ಯ ಸ್ವಾಮಿ ಅಂತ. ಯಾಕೆ ನಿಮಗೆ ಹೇಳಿದೆ ಗೊತ್ತೇನು, ಇಲ್ಲ ಗೊತ್ತಿಲ್ಲ, ಕಾರಣ ಇದು ರಾಮಾವತಾರದ ಕೆಲಸ, ಆಗಲೇ ಈ ಅಪ್ಲಿಕೇಶನ್ ಬಂದಿತ್ತು, ಈ ವೇದವತಿಯನ್ನೇ ಮದುವೆ ಮಾಡ್ಕೋಬೇಕು ಅಂತ ಸೀತಾದೇವಿ ಪ್ರಾರ್ಥನಾ ಮಾಡಿದ್ಲು. ಆಗ ಮದುವೆ ಮಾಡ್ಕೋಬೇಕಾದರೆ ರಾಮದೇವರಿಗೆ ಯಾರು ಪುರೋಹಿತರು, ನೀವೇ ಹೌದಲ್ಲ ಅಂದಮೇಲೆ ಅದಕ್ಕೆ ನೀವೇ ಬರ್ರಿ ಪೌರೋಹಿತ್ಯಕ್ಕೆ
ಅದಕ್ಕೆ ನಮ್ಮ ಸ್ವಾಮಿ ಯಾರನ್ನೇ ವಸಿಷ್ಠರನ್ನು ಕರೆಸ್ತಾ ಇರೋಣ ಅಂದರೆ ಪುರೋಹಿತರು ಫಿಕ್ಸ್ ಆಯಿತು. ಮುಂದೇನು ಅಂತಂದರು, ಇವತ್ತು ದೇವ್ರ ಸಮಾರಾಧನೆ ಆಗಬೇಕು ಸ್ವಾಮಿ, ಅದಕ್ಕೆಲ್ಲ ಇಷ್ಟಿಷ್ಟೆಲ್ಲ ದೇವಬ್ರಾಹ್ಮಣರು ಭೋಜನ ಇದು ಅದೊಂದು ಇದೆಯಲ್ಲ ಅಂತ ಭೋಜನ ಅಂದ್ಕೊಳ್ಳಿ. ಮತ್ತು ಆ ಸಂದರ್ಭದಲ್ಲಿ ಅಡುಗೆಯವ್ರನ್ನೇ ನೋಡಿಲ್ಲ, ಮದುವೆ ಎಲ್ಲ ಏರ್ಪಾಟಾಗಿ ದೇವ್ರ ಸಮಾರಾಧನೆ ಎಲ್ಲ ಆಗಿ ಅವತ್ತಿನ ದಿವಸ ಅಡುಗೆಯವ್ರನ್ನೇ ಇನ್ನು ಹುಡುಕಿಲ್ಲ. ಅಡುಗೆಯವ್ರು ಯಾರು? ಆಗ ಆ ಸಂದರ್ಭದಲ್ಲಿ ಒಂದು ತಾಂಬೂಲ ತೊಗೊಂಬರ್ರಿ ಅಂತ, ಬೇರೆಯವ್ರಿಗಾದರೆ ಹಿಂಗೆ ಮಾಡಿರಿ ಹಂಗೆ ಮಾಡಿರಿ ಇಷ್ಟೆಲ್ಲ ದೇವ್ರು ಹೇಳ್ತಿದ್ದ, ಅಡುಗೆಯವ್ರು ಮಾತ್ರ ಹಂಗೆ ಮಾತಾಡಬೇಡ್ರಿ ಅಂತಂತಾನೆ ಪರಮಾತ್ಮ. ಅವ್ರನ್ನ ಮಾತ್ರ ಎಂದು ಕೆಡಿಸ್ಕೋಬೇಡ್ರಿ, ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆಯಾಗಿ ಉಪ್ಪು ಹಾಕಿಬಿಟ್ರು ಅಂತಂದರೆ ಎಲ್ಲ ವ್ಯತ್ಯಾಸ ಆಗಿ ಹೋಗ್ತದೆ. ಅದಕ್ಕೆ ಆ ಸಂದರ್ಭದಲ್ಲಿ ಯಾರಿಗೆ ಅಗ್ನಿಯನ್ನು ಕರಿತಾ ಇದ್ದಾನೆ, ಅಗ್ನಿ ಬಾರಪ್ಪ ಇಲ್ಲಿ. ಏನು ಸ್ವಾಮಿ? ತಗೋ ತಾಂಬೂಲ ಅಂತ. ಯಾಕೆ ಸ್ವಾಮಿ? ತಗೋ ತಾಂಬೂಲ ತೊಗೊಂಡ, ಎಲ್ಲ ಅಡುಗೆ ಎಲ್ಲ ನೀನು ನೋಡ್ಕೋಬೇಕಪ್ಪ ಅಂತ ಅಗ್ನಿಗೆ ತಿಳಿಸ್ತಾ ಇದ್ದಾರೆ. ಹಿಂಗೆ ಅಗ್ನಿಯಿಂದ ಯಾಕೆ ಸ್ವಾಮಿ ನಾನೇ ಯಾಕೆ ಮಾಡಬೇಕು ಅಂತ. ಕಾರಣ ಇಷ್ಟೇ, ಇಲ್ಲೆಲ್ಲ ನೂರಾರು ಜನ ಋಷಿಗಳು ಮುನಿಗಳು ಎಲ್ಲರೂ ನಾನಾ ನಿಯಮದಲ್ಲಿರ್ತಾರೆ. ಕೆಲವರು ಸ್ವಯಂಪಾಕ ಅಂತಂತಾರೆ, ಕೆಲವರು ಅದು ಅಂತಂತಾರೆ, ಕೆಲವರು ಶಿಷ್ಯಪಾಕ ಅಂತಂತಾರೆ, ಮತ್ತು ಅವ್ರು ತೊಗೊಳೋದಿಲ್ಲ ಅಂತಾರೆ, ಇವ್ರು ತೊಗೊಳೋದು. ಇನ್ನು ಬೇರೆ ಯಾರನ್ನಾರು ಅಡುಗೆಯವ್ರನ್ನ ತರಿಸಿದ್ರೆ ಎಷ್ಟು ಮಂದಿಗೆಲ್ಲ ಅವ್ರವ್ರಿಗೆಲ್ಲ ವ್ಯವಸ್ಥೆ ಮಾಡಲಿ, ನೀನೇ ಮಾಡಿಬಿಟ್ಟು ಅಂತಂದರೆ ಯಾರು ಅಡುಗೆ ಮಾಡಿದ್ರು ಬೆಂಕಿ ಇಟ್ಕೊಂಡು ಅಗ್ನಿ ಇಟ್ಕೊಂಡು ಮಾಡಬೇಕು, ಹೌದೋ ಅಲ್ಲೋ? ಅದಕ್ಕೆ ನೀನೇ ಅಡುಗೆ ಮಾಡಿಬಿಡು. ಹಿಂಗೆ ಆ ಸಂದರ್ಭದಲ್ಲಿ ಅಗ್ನಿಗೆ ವ್ಯವಸ್ಥೆಯನ್ನು ಮಾಡಿದರು. ಆ ತರವಾಯ ಅಗ್ನಿ ಎಲ್ಲ ವ್ಯವಸ್ಥೆ ಆಯಿತು. ಸರಿ, ಎಲ್ಲ ಅಡುಗೆಯವ್ರದ್ದು ಮೊದಲು ಹೌದಲ್ಲೋ, ಮೊದಲು ಹೋಗಿ ಪಾತ್ರೆ ನೋಡ್ಕೋಬೇಕು, ಒಲಿ ನೋಡ್ಕೋಬೇಕು, ಸಾಮಾನು ನೋಡ್ಕೋಬೇಕು, ಪದಾರ್ಥ ನೋಡ್ಕೋಬೇಕು. ವಾಪಸ್ ಬಂದ, ಬಂದವನೇ ಸ್ವಾಮಿ ಪಾತ್ರನೇ ಇಲ್ಲ, ಅಡುಗೆ ಏನು ಮಾಡಲಿ ಅಂತಂದ. ಪಾತ್ರನೇ ಇಲ್ಲ. ದೇವರಂದ, ಏನು ಪ್ರಾಬ್ಲಮ್ ತರ್ತೀರಪ್ಪ, ನಿಮ್ಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿರ್ತೀವಿ, ನೀವು ತೊಗೊಂಡವ್ರು ಸುಮ್ಮನೆ ಹೆಚ್ಚಿಗೆ ಮಾತಾಡಬಾರ್ದು, ಎಲ್ಲ ನೀವು ನೋಡ್ಕೊಂಡು ಹೋಗಿಬಿಡ್ಬೇಕು, ಮತ್ತು ನಿಮ್ಮ ಪಾತ್ರೆ ಇಲ್ಲ ಅದಿಲ್ಲ ಇದಿಲ್ಲ ಎಲ್ಲ ಕೇಳ್ತೀರಾ ನನ್ನನ್ನು ಇತ್ತು ನಮ್ಮ ಸ್ವಾಮಿ ಹಿಂಗಂದು. ಅದಕ್ಕೆ ವಟಬೀಜವತೆ ಕೇಳ್ತಂತೆ, ನೀವು ನಿಮ್ಮ ಮನೆಯೊಳಗೆಲ್ಲ ಮದುವೆ ಮುಂಜುವೆ ಎಲ್ಲ ಮಾಡಬೇಕಾದ್ರೆ ಪಾತ್ರೆ ಎಲ್ಲಿಂದ ತಂದಿರ್ತೀರಿ? ನನ್ನ ಮದುವೆಗೆ ಬಂದು ಎಲ್ಲ ಪಾತ್ರೆ ಇಲ್ಲ ಅಂತ ವಿಚಾರ ಮಾಡ್ತೀರಾ? ಅಗ್ನಿ ಅಂತ ಸಿಟ್ಟು ಮಾಡಬೇಡ ಸ್ವಾಮಿ. ಯಾಕೆ ಅಂತಂತಂದರೆ ನಮ್ಮ ನಿಮ್ಮ ಮದುವೆಗೂ ನಿನ್ನ ಮದುವೆಗೂ ಭಾಳ ವ್ಯತ್ಯಾಸ ಇದೆ. ಅಲ್ಲಿ 500, 1,000, 5,000 ಒಂದು ಲಿಮಿಟೆಡ್ ಮೆಂಬರ್ಸ್ ಇರ್ತಾರೆ. ಇಲ್ಲಿ ಬ್ರಹ್ಮಾಂಡ ಎಲ್ಲ ಸೇರಿದ್ದಾರೆ, ಮೋಕ್ಷದಲ್ಲಿರೋರು ಬಂದುಬಿಟ್ಟಿದ್ದಾರೆ, ಎಲ್ರಿಗೂ ಅಡುಗೆ ಮಾಡಬೇಕು, ಅಷ್ಟಕ್ಕೆ ಎಲ್ಲಿಂದ ಪಾತ್ರೆ ತರಲಿ? ದೇವರಂದ, ಹೌದು ಇದು ಪ್ರಾಬ್ಲಮ್ ಇದೆ. ಹಂಗಾರೆ ಏನು ಮಾಡಬೇಕು? ಒಂದು ಕೆಲಸ ಮಾಡು, ಒಂದೊಂದು ತೀರ್ಥಗಳಿದ್ದಾವಲ್ಲ ಅದರಲ್ಲೆಲ್ಲ ಒಂದೊಂದು ಅಡುಗೆ ಆಗಿಬಿಡಲಿ. ಸ್ವಾಮಿ ಪುಷ್ಕರಣಿಯಲ್ಲಿ ಅನ್ನವನ್ನು ಮಾಡು, ಆಕಾಶಗಂಗಾ ಪಾಪನಾಶಿನಿ ತವಿ ಪಾಯಸ, ಪಾಂಡುತೀರ್ಥದಲ್ಲಿ ಗೊಜ್ಜು, ತುಮ್ರ ತೀರ್ಥದಲ್ಲಿ ಚಿತ್ರಾನ್ನ, ಹಿಂಗೆ ಒಂದೊಂದು ಆ ತೀರ್ಥಕ್ಷೇತ್ರಗಳಲ್ಲಿ ಸಕಲ ಪದಾರ್ಥ ಎಲ್ಲ ಹಾಕಲಿ. ಅದರಂತೇನೆ ಸಕಲ ವ್ಯವಸ್ಥಾವನ್ನು ನೀ ಕೆಳಗೆ ಹೋಗಿ ಕೂತ್ಬಿಡು, ಎಲ್ಲ ಅಡುಗೆ ಆಗ್ತದೆ ಅಂತ ಅನ್ನೋದನ್ನು ಸ್ವಾಮಿ ತಿಳಿಸ್ತಾ ಇರೋಣ. ಅಗ್ನಿ, ಹೌದು ಸ್ವಾಮಿ, ನಾ ಕೂತೆ. ಸ್ವಾಮಿ ಪುಷ್ಕರಣಿಗೆಲ್ಲ ಅಕ್ಕಿನೂ ಹಾಕ್ತೀವಿ, ನಾ ಕೆಳಗೆ ಕೂತ್ಕೊಳ್ಳಿ ಅನ್ನನೂ ಆಗ್ತದೆ, ಅಲ್ಲೇ ಇರತಕ್ಕಂಥ ಮೀನು ಮೊಸಳಿ ಏಡಿ ಮತ್ತು ಅವು ಇವು ಅವು ಕೂಡ ಏನಾದರೂ ಕೂಡ ಹೆಚ್ಚು ಕಡಿಮೆ ಆಗಿ ಯಾರಾದರೂ ಊಟಕ್ಕೆ ಕೂತವ್ರು ಚಿತ್ರ ಸ್ವಾಹ ಅಂದ್ಕೊಳ್ಳಿ ಏನಾದ್ರು ಅವು ಬಂದುಬಿಡ್ತು ಅಂತಂತಂದರೆ ಆಮೇಲೆ ಅವರು ಅಯ್ಯಯ್ಯೋ ಅಸಹ್ಯ ಇದ್ರ ಎದ್ದೆ ಅಂತ ಅವ್ರು ಎದ್ದು ಓಡೋಗಿಬಿಟ್ರು ಅಂತಾರೆ. ಬ್ರಾಹ್ಮಣ ಊಟಕ್ಕೆ ಬಿಟ್ಟು ಎದ್ದ, ಮುಂದೆ ಗತಿ ಏನು? ಯಾರಪ್ಪ ಅಡುಗೆ ಮಾಡ್ದವ ಅಂತ ನನ್ನನ್ನು ಕೇಳ್ತಾರೆ, ಮುಂದೆ ನಾ ಏನು ಹೇಳಿ? ಅಗ್ನಿಗೆ ನಾವು ಸ್ವಾಮಿ ಅಂದಂತೆ ಅಡುಗೆ ಮಾಡುವ ನೀ ಅಲ್ಲೋ. ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನೋ ಚತುರ್ವಿಧೋ, ಪಚನವನ್ನು ಮಾಡೋವ, ಪಾಕವನ್ನು ಮಾಡೋವ, ಬೇಯಿಸೋವ, ಅದು ನಿಮ್ಮ ಸಾಮರ್ಥ್ಯ ಅಲ್ಲ, ನಾ ಮಾಡ್ತೀನಿ, ಅದನ್ನು ನೋಡು, ಚಮತ್ಕಾರ ಆದ್ರೆ ನೋಡು. ಹಿಂಗೆ ಆ ಸಂದರ್ಭದಲ್ಲಿ ತಿಳಿಸ, ಹೌದು ಪದಾರ್ಥನೇ ಇಲ್ಲ. ಆ ಸಂದರ್ಭದಲ್ಲಿ ಕುಬೇರನ್ನು ಕರೆಸಿ 14,00,000 ರೂಪಾಯಿ ಆ ರಾಮಟಂಕಿ ವರಹವನ್ನು ಸಾಲ ತಗೊಂಡಂತೆ ಮಾಡಿ ಎಲ್ಲ ಪದಾರ್ಥವನ್ನು ತರಿಸಿ ಎಲ್ಲ ಏರ್ಪಾಟಾಯಿತು. ಹಿಂಗೆ ಎಲ್ಲ ದೇವರ ಸಮಾರಾಧನಾದ ವ್ಯವಸ್ಥೆ ಇಷ್ಟೆಲ್ಲ ಆದಮೇಲೆ ಆ ಸಂದರ್ಭದಲ್ಲಿ ಪುರೋಹಿತರು ಮುಂದೇನು ಅಂತಂದಾಗ ಪುರೋಹಿತರು ಅಂದರು, ಸ್ವಾಮಿ ಇವತ್ತು ಮಂಗಳ ಸ್ನಾನ ಆಗಬೇಕು, ವಿವಾಹ ಮಹೋತ್ಸವ ಅಂತಂತಂದರೆ ಎಣ್ಣೆಶಾಸ್ತ್ರ ಆಗಬೇಕು. ಆ ಸಂದರ್ಭದಲ್ಲಿ ಎಣ್ಣೆಶಾಸ್ತ್ರ ಯಾರು ಮಾಡೋರು? ಯಾರಿಗೆ? ದೇವರಿಗೆ. ಆ ಎಣ್ಣೆಶಾಸ್ತ್ರ ಅಂದ್ಕೊಳ್ಳೇ ನಮ್ಮ ಸ್ವಾಮಿ ಮಾರಿನೇ ಸಣ್ಣದಾಗಿ ಹೋಗಿಬಿಡ್ತಂತೆ. ಬ್ರಹ್ಮದೇವರು ಬಂದು, ಯಾಕೆ ಸ್ವಾಮಿ ಹಿಂಗ್ಯಾಕೆ ಮಾರಿ ಸಣ್ಣದು ಮಾಡ್ತೀಯ? ಹೌದು, ಮತ್ತೆ ನನಗೆ ಎಣ್ಣೆ ಹೆಚ್ಚೋರು ಯಾರು? ನೀವ್ಯಾರಾದರೂ ಎಣ್ಣೆ ಹಚ್ಚಲಿಕ್ಕೆ ಆಗ್ತದಾ? ನಿಮ್ಮ ಕೈಲಿ ಎಣ್ಣೆ ಹೆಚ್ಚಿಸ್ಕೊಳ್ಳೋದಿಲ್ಲ. ನನಗೆ ಸೇವಾ ಮಾಡೋಳು ಯಾರು? ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ, ಕರಕಮಲ ಪೂಜಿತ ಚಾರು ಚರಣ ಸರೋಜ. ಯಾರ ಕೈಯಿಂದ ಸ್ವಾಮಿ ಸೇವಾವನ್ನು ತಗೊಳ್ತಾನೆ? ಲಕ್ಷ್ಮೀದೇವಿಯಿಂದ. ಉಳಿದವರೆಲ್ಲ ಲಕ್ಷ್ಮೀದೇವಿಗೆ ಸಪ್ಲೈ ಮಾಡಬೇಕಷ್ಟೇ ಬ್ರಹ್ಮದೇವ್ರ ತನಕ. ಪರಮಾತ್ಮನಿಗೆ ಏನು ಸೇವಾ ಮಾಡಿದ್ರು ಶಂಖದಿಂದ, ಲಕ್ಷ್ಮೀದೇವಿನೇ ಸೇವಾ ಮಾಡೋಳು ಅಂದರೆ ಅವಳಿಂದ ನಾ ಎಣ್ಣೆ ಶಾಸ್ತ್ರ ಮಾಡಿಸ್ಕೊಳ್ಳೋವ. ಲಕ್ಷ್ಮೀದೇವಿನೇ ಬಂದಿಲ್ಲ ಅಂತಂದರೆ ಈ ಸಭಾಕ್ಕೆ ಶೋಭನೇ ಇಲ್ಲ ಅಂತಂದ. ಲಕ್ಷ್ಮೀದೇವಿ ಬರಬೇಕು ನಮ್ಮ ಸ್ವಾಮಿ ಮಲ್ಕೊಂಬಿಟ್ಟಂತೆ. ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಬಂದು, ಅಲ್ಲ ಸ್ವಾಮಿ,
ಲಕ್ಷ್ಮೀದೇವಿ ಬರಬೇಕು ಅನ್ನೋ ವಿಚಾರ ಸ್ವಲ್ಪ ಮೊದಲೇ ಹೇಳಿದ್ದಿ ಅಂತಂದರೆ ಈಗ ಆಯ್ತಾ ವೇಳಕ್ಕೆ ಈ ಟೈಮ್ನಲ್ಲಿ ಹೇಳಿದರೆ ಬರಲಿಕ್ಕೆ ಆಗ್ತದಾ? ಹೆಂಗೂ ಪತ್ರ ಬರೆದಿಯಲ್ಲ, ಆ ಪತ್ರದಲ್ಲೇನೆ ಒಂದು ಯಾರೋ ಮಾರ್ಕ್ ಹಾಕಿ ಬ್ರಹ್ಮದೇವರಿಗೆ ನೀ ಬರ್ತಾ ಅಲ್ಲಿ ಕೊಲ್ಲಾಪುರಕ್ಕೆ ಹೋಗಿ ಲಕ್ಷ್ಮೀನ ಕರ್ಕೊಂಬಂದ್ಬಿಡು ಅಂದ್ರೆ ನಾನು ಕರ್ಕೊಂಬಂದ್ಬಿಡ್ತಿದ್ದೆ. ಪರಮಾತ್ಮ ಅಂದ ಏನಂತ ಕೇಳುತ್ತಿದ್ದೆ, ಏನಂತ ಹೇಳ್ತಿದ್ದೆ, ಹಿಂಗೆ ವೈಶಾಖ ಶುದ್ಧ ದಶಮಿ ಶುಕ್ರವಾರ ಪರಮಾತ್ಮ ಶ್ರೀನಿವಾಸ ದೇವರು ನಿಮ್ಮ ಯಜಮಾನರು ಮತ್ತೊಂದು ಮದುವೆ ಮಾಡ್ಕೊಳ್ತಾ ಇದ್ದಾರೆ, ಅದಕ್ಕೆ ನಂಗೆ ಬರಲಿಕ್ಕೆ ಹೇಳಿದ್ದಾರೆ, ನೀನು ಬಾ ಪತ್ರದಲ್ಲಿ ಬರೆದಿದ್ದಾನೆ ಅಂತ ಹೇಳ್ತಿದ್ದೆ. ಹಂಗೆ ಹೇಳಿದ್ರೆ ನಿನ್ನೂ ಅಲ್ಲೇ ಕುಡಿಸ್ಕೊಂಬಿಡ್ತಿದ್ಲು, ಕಳಿಸ್ತಿದ್ದೆ ಅವಳು, ನೀನು ಹೋಗಬೇಡ ನಾನು ಹೋಗೋದಿಲ್ಲ ಅಂತಂತಿದ್ದು. ಮತ್ತೆ ಹೆಂಗೆ ಬರಬೇಕು ಅಂತ ನಾ ಕರೆಸ್ತೀನಿ ಅಂತ. ಮೋದಿತಂ ರವಿನಾಸಮಾಹೃತ ಕಾಂತಯ ಗತ ಚಿಂತೆಯ, ಮೋದಿತಂ ರವಿನಾ ಸೂರ್ಯ ಬಾಯಿಲಿ ಸೂರ್ಯನನ್ನು ಕರೆದು ಆ ಸಂದರ್ಭದಲ್ಲಿ ನಿಂದಂತ ಕೆಲಸ ಆಗಬೇಕು. ಏನು ಹೋ ಲಕ್ಷ್ಮೀದೇವಿನ ಕರ್ಕೊಂಬ. ಹೆಂಗೆ ಕರಿಬೇಕು? ಯಾರಾದರೂ ಹೋದಾಗ ಅಳ್ತಾರಲ್ಲ, ಹಾಗೆ ಆ ರಾಗದಲ್ಲಿ ಅಳಬೇಕಲ್ಲಿ ಹೋಗಿ ಲಕ್ಷ್ಮೀದೇವಿ ಮನೆ ಮುಂದೆ. ಆಗ ಲಕ್ಷ್ಮೀದೇವಿ ಗಾಬರಿಯಾಗಿ ಬರ್ತಾಳೆ, ಯಾಕೆ ಏನು ಸೂರ್ಯ ಯಾಕೆ ಅಳ್ತಾ ಇದ್ದೀಯಾ ಕೇಳ್ತಾಳೆ. ಆಗ ಏನು ಹೇಳಬೇಕು, ಏನಾಗ್ತದೇನೋ ಗೊತ್ತಿಲ್ಲ, ಶ್ರೀನಿವಾಸ ನಿಮ್ಮ ಯಜಮಾನರು ಅಂತನೂ ಹತ್ಬಿಡು. ಇಷ್ಟು ನಾವು ಇಷ್ಟು ಯಾರಂತ ಇದ್ದಾರೆ ಪರಮಾತ್ಮ ತಿಳಿಸಿಕೊಳ್ಳಿ, ಮುಂದೆ ಗತಿ ಏನು, ಮುಂದೆ ಇರು, ಮುಂದೆ ಹೆದರಿ ಓಡ್ ಬರ್ತಾಳೆ. ಸೂರ್ಯ ಬೇಡ ಬೇಡ ಅಂತ, ಈ ಕೆಲಸ ನಾ ಮಾಡೋದಿಲ್ಲ. ಯಾಕೆ ಅವ ಲಕ್ಷ್ಮೀದೇವಿನ ದಡ್ಡಿನ ಸರ್ವಜ್ಞಳವಳು, ನೀ ಸರ್ವಜ್ಞ ಅವಳು ಸರ್ವಜ್ಞಳು, ದೇವ್ರಿಗೆ ಹೆಚ್ಚು ಕಡಿಮೆ ಆಗಿದೆ ಅಂತ ಮಾತನಾಡಿದ್ರೆ ಯಾಕೋ ಬುದ್ಧಿ ನೆಟ್ಟಿಗಿದೆಯೋ ಇಲ್ಲೋ, ಏನಾದರೂ ಹೆಚ್ಚು ದೇವ್ರ ಬಗ್ಗೆ ಎದ್ದಾತಂತ ಮಾತನಾಡ್ತೀಯಾ ಅಂತ ಎಲ್ಲರೂ ಶಾಪ ಗೀಪ ಕೊಟ್ಟುಬಿಟ್ಲು ಅಂತಂತಂದ್ರೆ, ನಾನು ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಮದುವೆ ಮನೆಯೊಳು ಚಂದ ಇದ್ದು ಹೋಗೋಣ ಅಂತ ಬಂದೀನಿ, ಶಾಪ ತೊಗೊಂಡು ಹೋದೆ ಅಂದರೆ ಬೇಡ ಬೇಡ ಈ ಸ್ವಾಮಿ ಯಾರಿಗಾರು ಈ ಕೆಲಸ ಹೆಚ್ಚು. ಪರಮಾತ್ಮ ಅಂದ ನೀವು ಹೋಗಿ ಇಷ್ಟು ಕೆಲಸ ಮಾಡು, ಬರ್ತಾಳವಳು, ನಿಂಗೇನೂ ಆಗೋದಿಲ್ಲ. ಮನ್ಮಾಯೆಯ ಮೋಹಿತಾಸ ಆಗಮಿಷ್ಯತಿ ನ ಸಂಶಯ. ಹಿಂಗೆ ಲಕ್ಷ್ಮೀ ದೇವಿಯನ್ನು ಸೂರ್ಯ ಹೋಗಿ ಕರ್ಕೊಂಡು ಬರೋಣ. ಅದರಂತೇನೆ ಮತ್ತು ದೇವ್ರಿಗೆ ಏನೋ ಹೆಚ್ಚು ಕಡಿಮೆ ಅಂತ ಅನ್ನುವಂತೆ ಮತ್ತು ದೇವ್ರು ಮಲ್ಕೊಂಬಿಟ್ಟನಂತೆ. ಲಕ್ಷ್ಮೀದೇವಿ ಬರಬೇಕಾದ್ರೆ ಲಕ್ಷ್ಮೀದೇವಿ ಧಾವಿಸಿಕೊಂಡು ಬಂದಂತೆ ಲೋಕ ವ್ಯಾಮೋಹಕವಾಗಿ ಇಬ್ಬರು ರಮಾನಾರಾಯಣರು ಮಾಡತಕ್ಕ ಕಥಾ. ಆ ಲಕ್ಷ್ಮೀದೇವಿ ಬಂದವಳೇನೆ ಆಗ ಪರಮಾತ್ಮ ಹೆಂಗಾಗಿದ್ದಂತೆ, ಏನು ಹತ್ತಾರು ದಿವಸದಿಂದ ತಿಂದೇನೆ ಉಂಡೇನೆ ಸೊರಗಿ 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 ಎಲುಬಾಗಿರ್ತಾರಲ್ಲ ಹಂಗೆ ಸೊರಗಿ ಕಡ್ಡಿಯಾಗಿ ಹೋಗಿದ್ದಂತೆ. ಲಕ್ಷ್ಮೀದೇವಿನೇ ಬಂದು ಹಾಸಿಗೆ ಇದ್ದ ಸ್ವಾಮಿ ನೆಪ್ಸಿದ್ಲು. ಎದ್ದ ಎದ್ದವನೇನೆ ಲಕ್ಷ್ಮೀದೇವಿ ಗಟ್ಟಿಯಾಗಿ ಆಲಿಂಗನವನ್ನು ಮಾಡ್ಕೊತಿದ್ದಂತೇನೆ. ಆಲಿಂಗನ ಮಾಡಿ ಹಿಂಗೆ ನೋಡೋ ಅಷ್ಟೊತ್ತಿಗಾಗಲೇ ಮತ್ತೆ ಮೊದಲಿನಂತೆ ದಷ್ಟಪುಷ್ಟ ಆಗಿಬಿಟ್ಟಿದ್ದ ಲಕ್ಷ್ಮೀದೇವಿ ಅಂದು ಇದೇನು ಸ್ವಾಮಿ ಅಂತಂತಂದ್ರು. 5 ನಿಮಿಷದ ಹಿಂದೆ 2 ಸೆಕೆಂಡ್ ಹಿಂದೆ ಇಷ್ಟು ಸೊರಗಿದ್ದಿ, ಈಗ 2 ನಿಮಿಷದೊಳಗೆ ಆಗಲೇ ಇಷ್ಟು ದಷ್ಟಪುಷ್ಟ ಆಗಿಬಿಟ್ಟಲ್ಲ ಅಂದರೆ ಅದು ಲೋಕನ್ಯಾಯ ಅಂದ. ಲಕ್ಷ್ಮೀ ಬರೋ ತನಕ ಎಲ್ಲರೂ ಸೊರಗಿರ್ತಾರೆ, ಬರ್ತಿದ್ದಂತೆ ಎಲ್ಲರೂ ಉಬ್ಬಿಡ್ತಾರಂತೆ ನೋಡಿ. ಅದೊಂದು ಸ್ವಾಮಿ ಹಿಂಗೊಂದು ಕಚಿ ಬೇರೆ ಮಾಡಿ ತೋರಿಸಿದ್ದಂತೆ ಆ ಸಂದರ್ಭದಲ್ಲಿ. ಹಿಂಗೆ ಲಕ್ಷ್ಮೀದೇವಿ ಬರೋಣ, ಆ ಸಂದರ್ಭದಲ್ಲಿ ಎಣಿಶಾಸ್ತ್ರವನ್ನು ಮಾಡೋಣ. ದೀರ್ಘಾಯುರ್ಭವ ಗೋವಿಂದ ಚತುರ್ದಶಾನಾಂ ಲೋಕಾನಾಂ ಏಕಛತ್ರಾಧಿಪೋಭವ. 14 ಲೋಕಕ್ಕೆ ಏಕಛತ್ರ ಅಧಿಪತಿಯಾಗುವಂತ ಆ ಲಕ್ಷ್ಮೀದೇವಿ ಎಣಿಶಾಸ್ತ್ರವನ್ನು ಮಾಡತಕ್ಕಂತಹ ಕ್ರಮ. ಹಿಂಗೆ ಲಕ್ಷ್ಮೀದೇವಿಯಿಂದ ಅಭ್ಯಂಗವನ್ನು ಮಾಡಿಸಿಕೊಂಡ, ಮಂಗಳ ಸ್ನಾನವನ್ನು ನಡೆಸಿಕೊಂಡ, ಬ್ರಹ್ಮದೇವರು ಪುಣ್ಯಾವಚನವನ್ನು ನಡೆಸೋಣ, ಮಂಗಳ ದೇವತಾ ಕುಲದೇವತಾ ಪ್ರತಿಷ್ಠಾ ಸನ್ನಿವೇಶ. ಒಂದೊಂದು ವಿಷಯಕ್ಕೂ ಕೂಡ ವಸಿಷ್ಠರ ಪ್ರಾಬ್ಲಮ್. ಯಾಕೆ ದೇವ್ರ ಮನೆ ಪೌರೋಹಿತ್ಯ ಅಂತಂದರೆ ಎಲ್ಲರ ಮನೆ ಅಂತೆ ಅಲ್ಲ. ಆ ಸಂದರ್ಭದಲ್ಲಿ ತಂದೆಯಾರು, ತಾಯಿಯಾರು, ಕುಲ ಏನು, ಗೋತ್ರ ಏನು, ಎಲ್ಲ ಅದನ್ನು ಕೂಡ ವಸಿಷ್ಠರು ಕೇಳಿ ಕೇಳಿ ಮಾಡಬೇಕು. ಆ ಸಂದರ್ಭದಲ್ಲಿ ಕುಲದೇವರನ್ನು ಪ್ರತಿಷ್ಠಾ ಮಾಡಬೇಕಲ್ಲ, ಯಾವುದನ್ನು ದೇವ್ರ ಸಮಾರಾಧನೆ ಆದಲ್ಲಿ ಆ ಕುಲದೇವತಾ ಪ್ರತಿಷ್ಠಾ. ಸ್ವಾಮಿ ನಿಮ್ಮ ಕುಲದೇವ್ರು ಯಾರು? ಪರಮಾತ್ಮ ಅಂದ ನಾನೇ ಎಲ್ರಿಗೂ ಕುಲದೇವರು, ನನಗೆ ಯಾರು ಕುಲದೇವರು? ಮತ್ತು ಮಾಡಬೇಕಲ್ಲ ಕುಲದೇವ್ರ ಪ್ರತಿಷ್ಠಾ. ಆಗ ಪರಮಾತ್ಮ ಅಂದ ನನ್ನ ಕುಲ ಯಾರು, ನನ್ನ ವಂಶ, ನನ್ನ ಬಂಧುಗಳು ಯಾರು? ಪಾಂಡವರು. ಅಂತ ಪಾಂಡವರಿಗೆ ಆಪತ್ತಿನ ಕಾಲದಲ್ಲಿ ಅವರ ಶಸ್ತ್ರಾಸ್ತ್ರಗಳನ್ನೆಲ್ಲ ರಕ್ಷಣವನ್ನು ಮಾಡತಕ್ಕಂಥದ್ದಕ್ಕೆ ಆಶ್ರಯವನ್ನು ಕೊಟ್ಟಂತಹ ವೃಕ್ಷ ಯಾವುದದು? ಶಮೀ ಶಮಯಮೇ ಪಾಪೋ ಶಮೀ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾತ್ರಿ ರಾಮಸ್ಯ ಪ್ರಿಯದರ್ಶಿನಿ. ಇವತ್ತಿನ ದಿವಸ ಶಮೀ ವೃಕ್ಷಕ್ಕೆ ಪೂಜಾವನ್ನು ನಡೆಸ್ತಕ್ಕಂತಹ ಕ್ರಮ. ಕರಿಷ್ಯಮಾಣ ಯಾತ್ರಾಯ, ಮುಂದಿನ ನಡೆಸ್ತಕ್ಕಂತಹ ಯಾತ್ರಾದಲ್ಲಿ, ದಿಗ್ವಿಜಯ ಯಾತ್ರಾದಲ್ಲಿ ಯಾವುದೇ ವಿಘ್ನ ಬರದೇ ಇದ್ದಂತೆ ಸಕಲ ಸನ್ಮಂಗಳ ಆಗುವಂತೆ ಅನುಗ್ರಹ ಆಗಲಿ ಅಂತ ಶಮೀ ಪೂಜಾವನ್ನು ನಡೆಸಬೇಕಾದಂತಹ ಕ್ರಮ. ಆ ಒಂದು ಶಮೀ ವೃಕ್ಷದಲ್ಲಿ ಕುಲದೇವತಾ ಪ್ರತಿಷ್ಠಾವನ್ನು ಪರಮಾತ್ಮ ತಿಳಿಸ್ತಾ ಇರೋಣ. ಅದರಂತೇನೆ ಶಮೀ ವೃಕ್ಷವನ್ನು ತಗೊಂಡು ಬಂದರು, ಪ್ರತಿಷ್ಠಾವನ್ನು ಪೂಜಾ ಎಲ್ಲ ಮಾಡಿಸಿದರು. ವಸಿಷ್ಠರು ಅಂದರು, ಸ್ವಾಮಿ ಪೂಜಾ ಆಯ್ತಲ್ಲ, ಇನ್ನು ಮದುವೆ ಮುಗಿಸ್ಕೊಂಡು ಬರೋ ತನಕನೂ ಕೂಡ
ಇದಕ್ಕೆ ನಿತ್ಯ ವಿಸರ್ಜನೆ ಆಗಿರೋದಿಲ್ಲ. ನಿತ್ಯ ಯಾರಾದರೂ ಮನೆಯೊಳಗೆ ಅದಕ್ಕೊಂದು ನೈವೇದ್ಯ ಮಾಡಿ ತೀರ್ಥ ಗಂಧ ಎಲ್ಲ ಅಲಂಕಾರ ಎಲ್ಲ ನೈವೇದ್ಯವನ್ನು ಕೊಡಬೇಕು ಕುಲದೇವತಾ, ಇದನ್ನು ನಡೆಸಿ ವ್ಯವಸ್ಥೆ ಮಾಡಿಸ್ಬೇಕು ಅಂತ ವಸಿಷ್ಠರು ಹೇಳಿದರು. ಬಂತಲ್ಲ ಇದೊಂದು ಕೆಲಸ ಬಂತಲ್ಲ, ಯಾರು ಮಾಡೋರು? ಆ ಸಂದರ್ಭದಲ್ಲಿ ಪರಮಾತ್ಮ ವಿಚಾರ ಮಾಡಿದ, ಯಾರಿಗೆ ಹಚ್ಚೋಣ? ಯಾಕೆ ಮದುವೆಗೆ ಬರಬಾರ್ದವ್ರು, ಇಲ್ಲೇ ಇರಬೇಕವರು. ನಮ್ಮ ದೇವ್ರು ನೋಡ್ದ, ಎಲ್ಲರನ್ನು ಹಿಂಗೆ ನೋಡ್ತಾ ಬಂದ, ಎಲ್ಲರೂ ಅರ್ಥ ಆಯಿತು, ಓಹೋ ಪರಮಾತ್ಮ ನಮ್ಮನ್ನು ಇಲ್ಲೇ ಇರಲಿಕ್ಕೆ ಹೇಳ್ತಾ ಇದ್ದಾನೆ ಅಂತ. ಆ ಎಲ್ಲರೂ ಕೂಡ ಹಿಂಗಿಂಗೆ ತಲೆಯಲ್ಲಿ ಆಡಿಸಿದ್ರಂತೆ, ನಾವ್ಯಾರೂ ಇಲ್ಲಿರೋದಿಲ್ಲ, ನಾವೆಲ್ಲ ಮದುವೆ ನೋಡ್ಲಿಕ್ಕೆ ಬಂದವರು ಅಂತ ಅವರೆಲ್ಲರೂ ತಿಳಿಸ್ತಾ ಇರೋಣ. ತತ್ಕಾಲದಲ್ಲಿ ನಾರದರು ಅಲ್ಲೇ ಇದ್ದವರು, ಶ್ರೀನಿವಾಸ ಪರಮಾತ್ಮನಿಗಂದ್ರಂತೆ ಯಾರೂ ಕೂಡ ಇಲ್ಲಿರೋದಿಲ್ಲ, ಎಲ್ಲರೂ ಮದುವೆ ಮನೆಗೆ ಬರೋರು, ಮತ್ತು ಹಂಗಾರೆ ಪೂಜೆ ಯಾರು ಮಾಡಬೇಕು? ಈಗ ಯಾರಾದರೂ ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ದಾರಾ, ಅವ್ರಿಗೆ ಯಾರಿಗಾದರೂ ಹಚ್ಚಿಬಿಡು. ಅಲ್ಲಿ ಯಾರ್ದೋ ಮನೆ ಕಾಣಿಸ್ತದಲ್ಲ ದೂರದಲ್ಲಿ, ಆ ಅತ್ತಾಗೆ ಅದು ವರಾದೇವ್ರ ಮನೆ ಅಂತಂದು ಮತ್ತೆ ಅವ್ರಿಗೆ ಹೇಳಿಬಿಡು. ನಾರದರೆ ವರಾದೇವ್ರನ್ನೇ ಕರೆದಿಲ್ಲ ಅಂತಂದು, ನಮ್ಮ ದೇವರನ್ನು ಎಲ್ಲರನ್ನು ಕರೆದು ಬಂದೀವಿ ಮದುವೆಗೆ, ಇಲ್ಲೇ ಇದ್ದಾರೆ ವರಾದೇವರು, ಈ ಜಗ ಕೊಟ್ಟವರು, ಬರ್ರಿ ಹೋಗೋಣ ಅಂತ. ವರ ಸಂದರ್ಭದಲ್ಲಿ ವರಾದೇವ್ರ ಹತ್ರ ಹೋಗಿ ಪ್ರಾರ್ಥನಾವನ್ನು ಮಾಡೋಣ. ವರಾದೇವ್ರು ಅಂದ್ರಂತೆ, ಶ್ರೀನಿವಾಸ ನೀ ಹುಡುಗನೋ, ನೀ ಮದುವೆ ಮಾಡ್ಕೋ, ನಾ ಮುದುಕ, ನಾ ಮದುವೆ ಮನೆಗೆ ಬಂದು ಏನು ಮಾಡ್ತೀನಿ, ಹೆಂಗೂ ಬರೋದಿಲ್ಲಲ್ಲ, ಹಂಗಾರೆ ಈ ಶಮಿ ವೃಕ್ಷ ನಿಮ್ಮ ಮನೇಲಿ ಇಡ್ತೀವಿ ಅಷ್ಟು ಹೇಳ್ತಿದ್ದಂತೆ. ಅವ್ರ ಮನೇಲಿ ಇಳಿಸಿಬಿಟ್ಟಂತೆ. ಇಷ್ಟು ಶಮಿ ವೃಕ್ಷವನ್ನು ವರಾದೇವ್ರ ಹತ್ರ ಅಷ್ಟು ವ್ಯವಸ್ಥಾವನ್ನು ಮಾಡಿಸಿ, ಅಲ್ಲಿ ಪೂಜಾ ನಿಮ್ಮನೆಯೊಳಗೆ ವ್ಯವಸ್ಥೆ ನೋಡ್ಕೊಳ್ರಿ ಅಂತ ಅಲ್ಲಿ ಸ್ಥಾಪನವನ್ನು ಮಾಡಿಸೋಣ. ಆ ತರವಾಯ ಎಲ್ಲ ಕುಲದೇವತಾ ಪೂಜಾ, ದೇವರ ಸಮಾರಾಧನಾ, ಬ್ರಹ್ಮದೇವರ ನೈವೇದ್ಯ, ಏನು ಅದ್ಭುತ ಅಡಿಗೆ ನಿರ್ಮಾಣ ಆಗಿರ್ತಕ್ಕಂಥ ಅಕ್ರಮ. ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ ತ್ರೀಲೋ ವ್ಯಾಪ್ತ್ರೀಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೇ ವಿಶ್ವಭುಗವ್ಯಯ. ಕೃಷ್ಣಾರ್ಪಣ ವಸ್ತು ಅಂತ ಬ್ರಹ್ಮದೇವರು ಆ ಒಂದು ದೇವರಿಗೆ ಅರ್ಪಣವನ್ನು ಮಾಡುತ್ತಿದ್ದಂತೆ, ಸಮಸ್ತ ಋಷಿಗಳು ಮುನಿಗಳು ಲಕ್ಷಾಪಲಕ್ಷ ದಿನ ಏಕಕಾಲದಲ್ಲಿ ಭೋಜನವನ್ನು ನಡೆಸ್ತಾ ಇರೋಣ. ನರಸಿಂಹದೇವರ ನೈವೇದ್ಯ, ಇದಿಷ್ಟು ದೇವರ ಸಮಾರಾಧನಾ. ಮರದಿವಸ ಎಲ್ಲರೂ ಹೇಳೋದಕ್ಕೆ ಮೊದಲೇನೆ ಪರಮಾತ್ಮ ತರಾತುರಿಯಿಂದ ತಾನು ಮೊದಲೇ ಎದ್ದುಬಿಟ್ಟನಂತೆ. ಎಲ್ಲರೂ ಎಬ್ಬಿಸಿ ಕರ್ಕೊಂಡು ಸರಸರಸರ ಕೆಳಗೆ ಇಳಿದು ಬರ್ತಾ ಇದ್ದಾನೆ. ಯಾಕೆ ಅವಸರ ಅಂತಂತಂದರೆ, ಅಷ್ಟೊತ್ತಿಗೆ ನಮ್ಮ ದೇವರು ಅಂದ ಬ್ರಹ್ಮದೇವರಿಗೆ, ಎಲ್ಲಾದರೂ ಒಂದು 5 ಮಿನಿಟ್ ಅವಕಾಶ ಕೊಟ್ಟಿವಿ ಅಂತಂತಂದರೆ ಇವರೆಲ್ಲ ಋಷಿಗಳು ಮುನಿಗಳು ಬ್ರಾಹ್ಮಣರು ತಮ್ಮ ತಮ್ಮ ದೇವ್ರ ಪೆಟ್ಟಿಗೆ ಬಿಚ್ಚೇ ಬಿಡ್ತಾರೆ, ಮತ್ತೆ ಆಮೇಲೆ ಅವ್ರ ಪೆಟ್ಟಿಗೆ ಕಟ್ಟೋದೇ ಇಲ್ಲ ಮಧ್ಯಾಹ್ನದ ತನಕ. ಮತ್ತೆ ಇಲ್ಲಿ ಮತ್ತೆ 14 ಲಕ್ಷ ರೂಪಾಯಿ ತರಬೇಕು, ಮತ್ತು ಇವರಿಗೆಲ್ಲ ಅಡುಗೆ ಮಾಡಿಸ್ಬೇಕು, ಇಷ್ಟೇ ಆಗೋಗ್ತದೆ. ಮೊದಲು ಯಾರು ಪೆಟ್ಟಿಗೆನೇ ತೆಗಿಬಾರ್ದು, ಮಾರಿನೇ ತೊಳೆಯೋದು ಬೇಡ, ಅಂಗಾರ ಅಕ್ಷಂತೆ ಹಂಗೆ ಇರಲಿ, ಹಿಂದಿನ ದಿವಸದ್ದು ನಡೀರಿ ಹೊರಟು ಬಿಡೋಣ. ಹಿಂಗೆ ನಮ್ಮ ಸ್ವಾಗ ಎಲ್ಲರನ್ನು ಕರ್ಕೊಂಡು ಹೊರಟು ಬಿಟ್ಟ. ಬರಬೇಕಾದ್ರೆ ಅಲ್ಲಲ್ಲೇ ಮಾರಿ ತೊಳ್ಕೊಂಡು ಬರಲಿ ಅಂತ ಇರ. ಆ ಸನ್ನಿವೇಶದಲ್ಲಿ ಶುಕಾಚಾರ ಆಶ್ರಮ ಸಿಕ್ತು. ಶುಕಾಚಾರ ಬಂದವರನ್ನೇ, ಸ್ವಾಮಿ ನಮ್ಮ ಹತ್ರ ಬಾ, ನಮ್ಮನೆಯಲ್ಲಿ ನೈವೇದ್ಯವನ್ನು ಸ್ವೀಕಾರವನ್ನು ಮಾಡುವಂತ ಅವರು ಪ್ರಾರ್ಥನಾ ಮಾಡ್ತಾ ಇರೋಣ. ಅವರ ಭಕ್ತಿಗೆ ನಮ್ಮ ಸ್ವಾಮಿ ಒಲೆಯತಕ್ಕಂಥವ. ಆ ಸನ್ನಿವೇಶದಲ್ಲಿ ವಕಲಮಾಲ ಬೇರೆ ಅನ್ಲಂತೆ, ಸ್ವಾಮಿ ನಿನ್ನ ಮದುವೆ ನಿಶ್ಚಯ ಆಗಿದ್ದೇನೆ ಈ ಬ್ರಾಹ್ಮಣನಿಂದ, ಅಲ್ಲಿ ತನಕ ಮಾಡಲೋ ಬೇಡೋ ಮಾಡಲೋ ಬೇಡೋ ಅಂತ ಆಗಿತ್ತು, ಶುಕಾಚಾರ ಬಂದು ಹೇಳಿದ ಮೇಲೇ ನಿಶ್ಚಯ ಆಗಿತ್ತು. ಅಂದಮೇಲೆ ಅವ್ರ ಮನೆಗೆ ನಾವು ಹೋಗಲಿಲ್ಲ ಅಂದರೆ ತಪ್ಪಾಗ್ತದೆ, ಸರಿ ಹೋಗೋಣ ಅಂತ ನಮ್ಮ ಸ್ವಾಮಿ ಬಂದ. ಶುಕಾಚಾರ್ಯಗಂದ, ಭಾಳ ಜನನ ಹಚ್ಕೋಬೇಡ್ರಿ, ನಾನು ನಮ್ಮವ್ವ ಬಕಲಮಾಲ ಲಕ್ಷ್ಮೀದೇವಿ 3 ಜನ ಬರ್ತೀವಿ, ನಿನ್ನ ಬ್ರಹ್ಮದೇವರಾದಿಯಾಗಿ ಎಲ್ಲ ಹೊರಗೆ ನಿಂತು ಬಿಡಲಿ. ಯಾಕೆ ಸ್ವಾಮಿ, ಎಲ್ಲರೂ ನಾವು ನಿನ್ನಿನ ದಿವಸ ಇವರಿಗೆಲ್ಲ ಊಟ ಮಾಡಿಸೋದ್ರಲ್ಲೇ 14 ಲಕ್ಷ ರೂಪಾಯಿ ಖರ್ಚಾಗಿದೆ, ಏನು ಸಾಮಾನ್ಯನಾ ಇವರು? ಇಲ್ಲಿ ಏನು ಬರೀ 1 ಮುಖ ಇಲ್ಲ, 2 ಮುಖ, 4 ಮುಖ, 5 ಮುಖ, 10 ಮುಖ, 1,000 ಮುಖ ನೋಡು. ಒಂದ್ಸಲ ತುತ್ತು ಚಿತ್ರಾಯಸ್ವಾಹ ಇದು ಪ್ರಾಣಾಹುತಿ ತೊಗೊಂಡ್ರು ಅಂದರೆ ಒಂದು ಏನು ತಪ್ಪೇಲಿ ಗಟ್ಟಲೆ ಖರ್ಚಾಗಿ ಹೋಗ್ತದೆ, ಅಷ್ಟೆಲ್ಲ ಇದ್ದಾರೆ ಇವರಿಗೆ, ಇನ್ನೇನು ಖರ್ಚು ಮಾಡ್ತೀರಿ ಬೇಡ. ಅವರಂದರು, ತ್ವಯಭಕ್ತೇ ಜಗದ್ಭಕ್ತಂ, ಸ್ವಾಮಿ ನೀ ಸ್ವೀಕಾರ ಮಾಡಿದರೆ ಜಗತ್ತು ಊಟ ಮಾಡದಂತೆ ಅಂದ್ಬಿಟ್ರು. ಹಿಂಗೆ ಶುಕಾಚಾರ್ಯ ಭಕ್ತಿ, ತಿಂತ್ರಡಿ ರಸ, ಒಳ್ಳೆ ಹುಣಸೆಹಣ್ಣು ಗೊಜ್ಜು, ಬಿಸಿ 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 ಅನ್ನ, ಅನ್ನ ಗೊಜ್ಜು ಎರಡು ಹಾಕಿದ್ರಂತೆ ನಮ್ಮ ಸ್ವಾಮಿ ಅದನ್ನು ಸ್ವೀಕಾರ ಮಾಡಿ ಚಪ್ಪರಿಸ್ತಾ ಅಂತಾನಂತೆ. ಆಹಾ, ನಿನ್ನಿನ ದಿವಸ ಅಡುಗೆವ ಹಿಂಗೆ ಅಡುಗೆ ಮಾಡಿರಲಿಲ್ಲ ಅಂದ್ಬಿಟ್ಟಂತೆ. ಅಂದ್ರೇನು, ಅಗ್ನಿಯಗಿಂತ ಶುಕಾಚಾರ್ಯರ ಸ್ಥಾನ ದೊಡ್ಡದು, ಅವರ ಭಕ್ತಿ ರಸ ಹೆಚ್ಚು ಅನ್ನೋದನ್ನು ತಿಳಿಸ್ತಾ ಇರೋಣ. ಅಲ್ಲಿ ಅಡಿಗೆ, ಅಲ್ಲಿ ಊಟ, ಆ ಒಗ್ಗರಣೆ, ಆ ವಾಸನೆ ಹೊರಗೆಲ್ಲ ಬಂತಲ್ಲ. ಇಲ್ಲೆಲ್ಲ ಋಷಿಗಳು ಮುನಿಗಳು ಎಲ್ಲ ಇವರೆಲ್ಲ ದಿಬ್ಬಣ ಯಾಕೆ ನಿಂತು ಬಿಡ್ತು, ಯಾಕೆ ಹೋಗ್ತಿಲ್ಲ, ಯಾಕೆ ಪರಮಾತ್ಮ ಶುಕಾಚಾರ ಆಶ್ರಮಕ್ಕೆ ಹೋದ, ಏನು ನಡೆಸ್ತಾ ಇದ್ದಾನೆ, ಅಲ್ಲಿ ಏನು ಸುದ್ದಿ, ಏನು ವಿಚಾರ, ಏನೋ ವಾಸನೆ ಬಂತಲ್ಲ. ಓಹೋ, ನಡೆದದಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಇವೊಬ್ಬ ಊಟ ಮಾಡ್ತಾ ಇದ್ದಾನೆ ಪರಮಾತ್ಮ, ಸಿಟ್ಟು ಮಾಡೋಂಗಿಲ್ಲ ದೇವ್ರವ, ದೇವ್ರ ಮೇಲೆ ಸಿಟ್ಟು ಮಾಡ್ಲಿಕ್ಕೆ ಬರ್ತದಾ? ಆ ಸಂದರ್ಭದಲ್ಲಿ ಯಾರ ಮೇಲೆ? ಶುಕಾಚಾರ ಮೇಲೆ. ಈ ಶುಕಾಚಾರ್ಯ ನಮಗೂ ಏನಾದ್ರು ಒಂದು 2 ತುತ್ತು ಹಾಕಿದ್ರೆ ನಾವು ಬೇಡ ಅಂತಿದ್ವ. ನೋಡಿ, ಈ ಬ್ರಾಹ್ಮಣ ನಮಗೆ ಕರೀಲಿಲ್ಲ, ಬರೀ ಅವರೊಬ್ಬರನ್ನಷ್ಟೇ ಕರ್ಕೊಂಡು ಊಟ ಮಾಡಿಸ್ತಾ ಇದ್ದಾರೆ ಅಂತ ನೋಡಿ ಎಲ್ಲರೂ ಸಿಟ್ಟು ಸಿಟ್ಟು ಮಾಡ್ತಿದ್ರು. ಅರ್ಥ ಆಯಿತು ಪರಮಾತ್ಮನಿಗೆ. ತತ್ಕಾಲದಲ್ಲಿ ಪರಮಾತ್ಮ ಭೂತ್ಕಾರವನ್ನು ಮಾಡ್ತಾ ಬಂತ. ಪರಮಾತ್ಮ ತೇಗದ,
ದೇವರು ತೇಗಿದ ಕೂಡಲೇ ಎಲ್ಲರೂ ಕೂಡ ಯಾರ್ಯಾರು ಹಸಿಕೊಂಡಿದ್ರು, ಶ್ರಮ ಪಡ್ತಿದ್ರು, ಸುಸ್ತಾಗಿದ್ರು, ಬಳಲಿದ್ರು, ಶುಕಾಚಾರ ಮೇಲೆ ಸಿಟ್ಟು ಮಾಡ್ತಿದ್ರಲ್ಲ, ಎಲ್ಲರ ಹೊಟ್ಟಿ ನಗಾರಿಯಾಗಿ ಹೋಗ್ಬಿಡ್ತತೆ. ನೋಡಿ ನೋಡ್ತಿದ್ದಂತೆ, ಎಲ್ಲರೂ ಹೊಟ್ಟಿ ಹಂಗೆ ಹೊರಗೆ ಕೂತ್ಬಿಟ್ರು, ಅಲ್ಲೇ ಮರಕ್ಕೆ ಬರ್ಕೊಂಡ್ಬಿಟ್ರು. ತಾವು ತೆಗ್ತಾ ಇದ್ದಾರಂತೆ, ತೆಗೆದ್ರೆ ಏನು ಕಡುಬು ತಿಂದಂತೆ. ಯಾಕೆ ಗುರುವಾರ ಹೌದಲ್ಲ, ಮತ್ತೆ ಕಡುಬು ಬರ್ತದೆ. ಹಂಗೆ ಆ ಸಂದರ್ಭದಲ್ಲಿ ಕಡುಬು ಬಂತು, ಕಡುಬು ತಿಂದಂತೆ ಆಯಿತು, ಮತ್ತೊಂದು ತಿಂದಂತೆ ಆಯಿತು, ಚಿರಾಟಿ ತಿಂದಂತೆ ಆಯಿತು, ಜಿಲೇಬಿ ತಿಂದಂತೆ, ಎಲ್ಲ ಪದಾರ್ಥ ಒಬ್ಬೊಬ್ರಿಗೆ ಒಂದೊಂದು ಅನುಭವ. ಏನೇನು ತಲೀಲಿ ಬರ್ತದೋ ಅದೆಲ್ಲ ತೇಗ್ತಾ ಇದ್ದಾರೆ. ಏನು ನಾವು ತೇಗ್ತಾ ಇದ್ದೀವಿ, ಏನು ತಿಂದೇ ಇಲ್ಲ, ಇನ್ನೂ ಕೂಡ ಸ್ನಾನ ಆಗಿಲ್ಲ, ಮಾರಿ ತೊಳೆದಿಲ್ಲ, ಇನ್ನೂ ದೇ ಅನ್ನಕ್ಕಾಗಿಲ್ಲ, ಆಗಲೇ ಹೊಟ್ಟೆ ತುಂಬ ಹೋಯ್ತಲ್ಲ, ಏನು ಆಶ್ಚರ್ಯ. ನನಗೇ ಆಗ್ತದೋ, ನಿಮಗೆ ನನಗೂ ಹಾಗೆ ಆಗ್ತದೆ, ಅವರು ಹಂಗಂದ್ರು, ಎಲ್ಲರೂ ನಮಗೂ ಹಾಗೆ ಅಂತಂದರು, ಎಲ್ಲರೂ ಸಂತೋಷಪಟ್ಟುಬಿಟ್ರು. ಏನು ಶುಕಾಚಾರ್ಯರಪ್ಪ, ಏನು ಅವರ ಭಕ್ತಿ, ಪರಮಾತ್ಮ ಹೊಟ್ಟೆ ತುಂಬಿಸೋದ್ರಿಂದ ಇಡೀ ಜಗತ್ತು ಹೊಟ್ಟೆ ತುಂಬ ಹೋಗಿಬಿಡ್ತು ಅಂತಾರಂತೆ ಶುಕಾಚಾರ್ಯರೇ. ನಿತ್ಯ ನೀವು ಹಿಂಗೆ ದೇವ್ರನ್ನ ಕರಿತೀರಿ, ನಿತ್ಯ ದೇವ್ರು ಹಿಂಗೆ ಊಟಕ್ಕೆ ಹಾಕ್ತೀರಿ, ನಾವು ಮಾರಿನೇ ತೊಳೆಯೋದು ಬೇಡ, ಹೊಟ್ಟೆ ಹಿಂಗೆ ತುಂಬ್ತಾ ಇರಲಿ. ಯಾಕೆ ಹೊಟ್ಟೆ ತುಂಬಿಸ್ಕೋಬೇಕು, ಇಷ್ಟೆಲ್ಲ ಬಡಿ ಬೈಲಿಗೆ ಅಡಿಗೆ ಒಲಿ ಹೊತ್ಸೋದು, ನೂರ ಇಟ್ಟು ಎಲ್ಲ ಇಷ್ಟೆಲ್ಲ ಮಾಡಬೇಕು, ಎಲ್ಲ ಪ್ರಾಬ್ಲಮೇ ಇಲ್ಲ. ಶುಕಾಚಾರ್ಯ ನಿತ್ಯ ದೇವ್ರು ಪೂಜಾ ಮಾಡ್ತಾ ಕೂತ್ಬಿಟ್ರೆ, ಇಷ್ಟು ಎಲ್ಲರೂ ಶುಕಾಚಾರ್ಯ ಎಲ್ಲರೂ ಶ್ಲಾಘನವನ್ನು ಮಾಡ್ತಾ ಇರೋಣ. ಇಷ್ಟೆಲ್ಲ ಅಷ್ಟಮಿ ತಿಥಿಯಲ್ಲಿ ನಡೆದಿದ್ದು, ನವಮಿ ತಿಥಿಯಲ್ಲಿ ಎಲ್ಲ ಪರಿವಾರ ಸಮೇತನಾಗಿ ನಮ್ಮ ಸ್ವಾಮಿ ಆಕಾಶರಾಜನ ಪುರದಲ್ಲಿ ಪ್ರವೇಶವನ್ನು ಮಾಡ್ತಾ ಇರೋಣ. ಮೊದಲೇ ಅಲ್ಲಿ ಹೋಗಿಬಿಟ್ಟಿದ್ರು ಯಾರು, ಇಂದ್ರದೇವರು, ಅವರೆಲ್ಲ ವ್ಯವಸ್ಥಾವನ್ನು ಮಾಡಿಸಿರೋಣ. ಯಾಕೆ ವ್ಯವಸ್ಥಾ ಸರಿ ಇರಬೇಕು, ಹಾರಗೀರ ಎಲ್ಲ ಹಿಡ್ಕೊಂಡಿರಬೇಕು, ವರ್ಣ ಕಡೆಯವರು ಬಂದಾಗ ಅವ್ರು ಬಂದಾಗ ಅವ್ರು ನಿಲ್ಲಿಸಿಬಿಡೋಣ, ಇವ್ರು ಎಲ್ಲಿದೆ ಎಲ್ಲಿದೆ ಅಂತ ಹುಡುಕ್ತಾ ಇರೋಣ, ಹೀಗೆಲ್ಲ ಅವ್ಯವಸ್ಥೆ ಆಗಬಾರ್ದು, ಅದರಂತೆಯೇ ಎಲ್ಲ ವ್ಯವಸ್ಥಿತ ಇರಬೇಕು. ಅಷ್ಟೇ ಅಲ್ಲ, ಎಲ್ಲ ಇಟ್ಕೊಂಡೇ ನಿಂತಿರ್ತೀವಿ, ಬಂದಾಗ ಯಾರು ವರ ಯಾರು ವರ್ಣ ಕಡೆಯವರು ಯಾರಿಗೆ ಹಾರ ಹಾಕಬೇಕು ಮೊದಲು ಯಾರಿಗೂ ಹಾಕಿಬಿಡೋಣ, ಆಮೇಲೆ ನಿಜವಾಗಿ ಹಾಕದೇ ಇರೋ ಇಲ್ಲದೇ ಇರೋಣ ಅಂತವೆಲ್ಲ ಹೆಚ್ಚು. ಮತ್ತೆ ಯಾರಾದರೂ ಹೇಳೋರು ಇರಬೇಕಾಗ, ಇಂದ್ರ ನಿಂತಿದ್ದ ಆಕಾಶ, ಯಾಕೆ ಆಕಾಶ ರಾಜ ಅವ ವರನನ್ನು ನೋಡೇ ಇಲ್ಲ, ವರ ನಮ ಸ್ವಾಮಿ ಪರಮಾತ್ಮ ಮಾವನ್ನು ನೋಡೇ ಇಲ್ಲ. ಆಕಾಶರಾಜನಿಗೆ ಇಂದ್ರ ತೋರಿಸೋಣ. ಇಲ್ಲಿ ನಾರದ್ರು ಕೇಳಿದ್ರಂತೆ ಶ್ರೀನಿವಾಸ ದೇವರಿಗೆ, ಸ್ವಾಮಿ ನಿಮ್ಮ ಮಾವ ಯಾರು ಗೊತ್ತಿರಲ್ಲಿ? ಗೊತ್ತಿಲ್ಲ. ಮತ್ತೆ ಯಾರು ಗೊತ್ತು? ಮಾವನ ಮಗಳು ಗೊತ್ತು ಅಂತ. ಹಾಂ ಅಂತ, ಹೌದು, ಮೊದಲೇ ಎಲ್ಲ ನಾವು ನೋಡ್ಕೊಂಡು ಬಂದೀವಿ ಅಂತ ಸ್ವಾಮಿ ಹಿಂಗೆ ಅಂದ್ಬಿಟ್ಟಂತೆ. ಆ ಸಂದರ್ಭದಲ್ಲಿ ದೀರ್ಘಸ್ಮಸ್ರೋ ದೀರ್ಘವಾಹೋ, ಅಲ್ಲಿದ್ದಾನಲ್ಲ ಉತ್ತಮಿಸಿಬಿಟ್ಟಿದ್ದಾನಲ್ಲ ನೀಳಕಾಯ, ಅವನೇ ನಿಮ್ಮ ಮಾವ, ಪರಮಾತ್ಮ ಯೋಗ್ಯ ಇದ್ದಾನೆ ನನ್ನ ಮಾವ ಆಗಲಿಕ್ಕೆ ಅಂತ ಅನ್ನೋ ರೀತಿಯಿಂದ ಆತನನ್ನು ನೋಡ್ತಾ ಇರೋಣ. ಹಿಂಗೆ ವರ್ಣ ಕಡೆಯವರು ಕನ್ಯಾ ಕಡೆಯವರು ಪರಸ್ಪರ ಸಮಾಗಮ ಆಗತಕ್ಕಂಥ ಶುಭ ಮುಹೂರ್ತದಲ್ಲಿ ಎಲ್ಲರೂ ಕೂಡ ಕೈಯಲ್ಲಿ ಅಕ್ಷತಾವನ್ನೇ ಅಕ್ಕಿಗಳನ್ನೇ ಕೈಯಲ್ಲಿ ಇಟ್ಟುಕೊಂಡು ಪರಸ್ಪರ ಆರೋಪಣವನ್ನು ಮಾಡ್ತಾ ಎದರಕ್ಕಿಯನ್ನೇ ನೀಡತಕ್ಕಂತಹ ಕ್ರಮ ಒಳ್ಳೆ ಆ ಒಂದು ವಿಧಿಪೂರ್ವಕವಾದಂತಹ ವಿವಾಹದ ಒಂದೊಂದು ಕ್ರಮವನ್ನೇ ನಿರೂಪಣವನ್ನು ಮಾಡ್ತಾ ಆ ಸಂದರ್ಭದಲ್ಲಿ ವರ್ಣಗೃಹದಲ್ಲಿ ಪರಮಾತ್ಮನನ್ನೇ ಅಲ್ಲಿ ವ್ಯವಸ್ಥಾವನ್ನು ಮಾಡಿಸಿದ್ದಾರೆ. ಅಲ್ಲಿಗೇನೆ ಆಕಾಶರಾಜ ತೋಂಡಮಾನ ವಸುದಾನ ಏನೇನಾಗಬೇಕು, ಏನು ವ್ಯವಸ್ಥಾ, ಏನು ಸೇವಾ ಅವ್ರು ಕೇಳ್ತಾ ಇರೋಣ. ನಮಸ್ವಾಮಿ ಅಂದ ಆಕಾಶರಾಜ, ನೀ ಹಿರಿಯ, ಪ್ರತಿಯೊಂದಕ್ಕೂ ನೀ ಬರಬೇಡ, ಮಗನ ಕಳಿಸಿಬಿಡು ಸಾಕು, ನಾವು ಅವನ ಜೊತೆಗೆಲ್ಲ ಮಾತಾಡ್ಕೊಳ್ತೀವಿ. ಹಿಂಗೆ ನಮಸ್ವಾಮಿ ಆ ಸಂದರ್ಭದಲ್ಲಿ ತಿಳಿಸ್ತಾ ಅದೆಲ್ಲ ಇರಲಿ, ಮುಹೂರ್ತ ಎಷ್ಟೊತ್ತಿಗೆ ಅದು ಇಂಪಾರ್ಟೆಂಟು, ನಮಸ್ವಾಮಿ ಕೇಳ್ತಾ ಇದ್ದಾನೆ. ಆಕಾಶರಾಜ ಅಂದ, ನಾಳಿನ ದಿವಸ ದಶಮಿ ದಿವಸ ಸಾಯಂಕಾಲ ಶುಕ್ರವಾರ ಅವತ್ತಿನ ದಿವಸ ಯಾವುದು? ಸಾಯಂಕಾಲ ಗೋಧೂಳಿ ಮುಹೂರ್ತ. ಗೋಧೂಳಿ ಮುಹೂರ್ತ ಯಾಕೆ ಸ್ವಾಮಿ? ಏನಾಯಿತು? ಅಲ್ಲ, ಸಾಯಂಕಾಲ ಆಗಿ ಹೋಗಿಬಿಡ್ತಲ್ಲ, ಮತ್ತು ಅಲ್ಲಿ ತನಕ ಎಲ್ಲರೂ ಕೂಡ ಉಪವಾಸ ಇದ್ದುಬಿಟ್ರು ಅಂದರೆ ಶ್ರಮ ಆಗ್ತದೆ, ಹಂಗಾಗೋದು ಬೇಡ. ನಮಸ್ವಾಮಿ ಬಹು ಕರುಣಾಳು, ಭಕ್ತರು ನನ್ನ ಮದುವೆ ಮನೆಯೊಳಗೆ ಎಲ್ಲ ಉಪವಾಸದಿಂದ ಇರತಕ್ಕಂಥದ್ದಾಗಬಾರ್ದು ಅಂತ ಎಲ್ಲರಿಗೂ ಕೂಡ ಮಧ್ಯಾಹ್ನ ಭೋಜನ ಮಾಡಿಸಿಬಿಡ್ತು. 5 ಜನ ವರ್ಣ ಕಡೆಯಿಂದ, 5 ಜನ ಕನ್ಯಾ ಕಡೆಯಿಂದ, ಇಷ್ಟಿದ್ರೆ ಸಾಕು ಚೆಂದಾಗಿ ಆ ಮದುವೆ ಎಲ್ಲ ಆದಮೇಲೆ ಊಟ ಮಾಡಲಿಕ್ಕೆ, ಉಳಿದವರೆಲ್ಲ ಮೊದಲೇ ಭೋಜನವನ್ನು ಮಾಡಲಿ, ಇಷ್ಟು ಆ ಸಂದರ್ಭದಲ್ಲಿ ತಿಳಿಸ್ತಾ ಇರೋಣ. ಯಾಕೆ ಪರಮಾತ್ಮ ಇಷ್ಟು ವ್ಯವಸ್ಥಾವನ್ನು ಮಾಡಿಸಿದ? ಮತ್ತಷ್ಟೇ ಎಲ್ಲ ಅಡುಗೆ ಮಾಡೋರು ಯಾರು? ಮತ್ತು ನಿಮ್ಮ ಅಡುಗೆಯವರಲ್ಲ, ನಮ್ಮ ಅಡುಗೆಯವ, ಅಗ್ನಿಯಿಂದ ಅಡುಗೆಯನ್ನು ವ್ಯವಸ್ಥಾವನ್ನು ಮಾಡಿಸ್ತಾನಂತ ನಮ್ಮ ಸ್ವಾಮಿ. ಮರುದಿವಸ ಮದುವೆ ಕಾಲ ಮುಹೂರ್ತ ಬಂದಾಗ ಸಾಯಂಕಾಲ ತನಕ ಎಲ್ಲ ಉಪವಾಸ ಇದ್ದುಬಿಟ್ರು ಅಂತಂತಂದರೆ, ಉಪವಾಸ ಇದ್ದರೆ ಮಂತ್ರ ಏನು ಹೇಳ್ತಾರೆ, ಸ್ವರ ಏನು ಬರ್ತದೆ, ಮಂಗಳಾಷ್ಟಕ್ಕೆ ಹೇಳ್ರಿ ಅಂದರೆ ಧ್ವನಿನೇ ಹೊರಗೆ ಬರೋದಿಲ್ಲ ಅಂಥದ್ದು, ಹಾಗೆಲ್ಲ ಆಗಬಾರ್ದು. ಒಳ್ಳೆ ಉಚ್ಚ ಸ್ವರದಿಂದ ಎಲ್ಲ ನನ್ನ ಭಕ್ತವೃಂದ ಆ ಒಂದು ಮದುವೆ ಮನೆಯೊಳಗೆ ಭೋಜನಾದಿಗಳನ್ನು ಮಾಡಿಕೊಂಡು ತಮ್ಮ ಹೆಂಡತಿ ಮಕ್ಕಳು ಪರಿವಾರ ಸಮೇತರಾಗಿ ಒಳ್ಳೆ ತಾಂಬೂಲ ಎಲ್ಲ ಹಾಕ್ಕೊಂಡು ಒಳ್ಳೆ ತುಟಿ ಕೆಂಪಾಗಿಟ್ಟುಕೊಂಡು ಮಂದಸ್ಮಿತ ವದನರಾಗಿ ಕೈತುಂಬ ಮಂತ್ರಾಕ್ಷತಾವನ್ನು ಧಾರಣವನ್ನು ಮಾಡ್ತಾ ಮುಹೂರ್ತ ಕಾಲ ಬರ್ತಿದ್ದಂತೆಯೇ ಸುಮುಹೂರ್ತೇ ಸಾವಧಾನ ಸುಲಗ್ನ ಸಾವಧಾನ ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೋ ಸೋನರ್ದರತ್ನಾನ್ ರಥಃ ಸಬ್ರಹ್ಮಾಂಡ ಕುಟುಂಬ ಪೋಷಣ ಪರಃ ಕುರ್ಯಾತ್ ಹರಿರ್ಮಂಗಲೋ. ಏನು ಹೇಳ್ತಿರ್ತಾರೆ ಅಲ್ಲಿ
ಸುಮುಹೂರ್ತ ಮುಹೂರ್ತ ಬಂತು. ಸಾವಧಾನ್, ಅವಧಾನ ಅಂದ್ರೆ ಎಚ್ಚರಿಕೆ, ಸಾವಧಾನ ಎಲ್ಲರೂ ಎಚ್ಚರಿಕೆಯಿಂದ ಇರ್ರಿ. ಏನ್ರಿ ಮುಹೂರ್ತ ಬಂದ್ರೆ ನಾವ್ಯಾಕೆ ಎಚ್ಚರಿಕೆ ಇದ್ದಿರಬೇಕು ಅಂತ? ಆಗಲೇ ಇಂಪಾರ್ಟೆಂಟ್ರು. ಕಾರಣ ಆ ಮುಹೂರ್ತ ಕಾಲದಲ್ಲಿ ಅಲ್ಲಿರ್ತಕ್ಕಂತಹ ವಧು ಮತ್ತು ವರ, ಅಲ್ಲಿ ಲಕ್ಷ್ಮೀನಾರಾಯಣರ ಸನ್ನಿಧಾನ, ಅದನ್ನು ಮನಸ್ಸಲ್ಲಿ ಎಚ್ಚರಿಕೆ ತಗೊಳ್ರಿ. ಯಾರು ನಮ್ಮ ಹುಡುಗ ನಮ್ಮ ಹುಡುಗಿ ಅಂತ ಹಿಂಗೆ ನೋಡೋದಲ್ಲ, ಈ ನರಹುಳುಗಳಿಗೋಸ್ಕರ ಲಕ್ಷಗಟ್ಟಲೆ ಖರ್ಚು ಮಾಡೋದಲ್ಲ. ಅದಕ್ಕೋಸ್ಕರ ಪಶು ಪಕ್ಷಿಗಳಂತೆ ಒಂದು ಹೆಣ್ಣುಗೊಂಡು ಸೇರತಕ್ಕಂಥದ್ದಕ್ಕೆ ಇದೆಲ್ಲ ವ್ಯವಸ್ಥೆ ಅಲ್ಲ. ಈ ಕನ್ಯಾದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ, ಈ ವರ್ನಲ್ಲಿ ಪರಮಾತ್ಮ ಇದ್ದಾನೆ. ಅಂತಹ ಲಕ್ಷ್ಮೀ ಮತ್ತು ನಾರಾಯಣ ಅವರಿಬ್ಬರ ಒಂದು ಕಲ್ಯಾಣ ಮಹೋತ್ಸವ ಅಂತ ಆ ಎಚ್ಚರಿಕೆಯನ್ನು ಇಟ್ಟುಕೊಂಡು, ಆ ಒಂದು ವಿಷಯವನ್ನು ಗಮನದಲ್ಲಿ ಇಟ್ಟುಕೊಂಡು, ಕೈಯಲ್ಲಿ ಮಂತ್ರಾಕ್ಷತಾವನ್ನೇ ಅವರ ಮೇಲೆ ಅರ್ಪಣವನ್ನು ಮಾಡಿರಿ, ಅಪಾರ ಪುಣ್ಯ ಬರ್ತದೆ ಅನ್ನೋದನ್ನು ತಿಳಿಸ್ತಾ ಇರ್ತಾರೆ. ಸುಮುಹೂರ್ತೆ ಸಾವಧಾನ ಸುಲಗ್ನ ಸಾವಧಾನ. ಏನು ಅವಧಾನ? ಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ. ಆದಿತ್ಯಾದಿ ನವಗ್ರಹ ಶುಭಕರ ಮೇಷಾದಯೋ ರಾಶಯ ನಕ್ಷತ್ರಾಣಿ ಸಯೋಗ ಕಾಶ್ಚತಿಥಯ ತದ್ದೇವತಾಸ್ತದ್ಗಣಾ ಮಾಸಾಬ್ದಾರತವಸ್ತಥೈವ ದಿವಸಾ ಸಂಧ್ಯಾಸ್ತಥಾ ರಾತ್ರಯಃ ಸರ್ವೇ ಸ್ಥಾವರ ಜಂಗಮಾ ಪ್ರತಿದಿನಂ ಕುರ್ವಂತು ನೋ ಮಂಗಲಂ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೇ ತೇಂಗ್ರಿಯುಗಂ ಸ್ಮರಾಮಿ. ಮಂಗಲಂ ಭಗವಾನ್ ವಿಷ್ಣುರ್ಮಂಗಲಂ ಮಧುಸೂದನ. ಹಿಂಗ ಪರಮಾತ್ಮ ಜಗನ್ಮಂಗಲ ಮಂಗಲ ಅಂತಹ ಅದ್ಭುತವಾದಂತಹ ಕಲ್ಯಾಣ ಮಹೋತ್ಸವವನ್ನೇ ಎಲ್ಲ ದೇವತಾ ವೃಂದ ಮುನಿವೃಂದ ಭಕ್ತವೃಂದ ಲಕ್ಷೋಪಲಕ್ಷ ಅಖಂಡ ಎಲ್ಲ ತನ್ನ ಪರಿವಾರ ಸಮೇತನಾಗಿ ಏನು ಆ ಒಂದು ವಿವಾಹ ಮಹೋತ್ಸವ ನಡೆಸಿರ್ತಕ್ಕಂತಹ ಕ್ರಮ ಇದನ್ನೇ ಚಾರು ಯೌವನ ಪದ್ಮಯ ಪರಿಭೂಷಿತ ಮಣಿಭಾಸಿತ ಧಾರಿತಾಂಬರ ರಾಜದತ್ತ ವಿಭೂಷಣ. ಪದ್ಮಾವತಿ ಬರೋಣ, ಪಾಣಿಗ್ರಹಣವನ್ನೇ ಸ್ವಾಮಿ ನಡೆಸೋಣ, ಕನ್ಯಾವನ್ನೇ ಅರ್ಪಣವನ್ನು ಮಾಡ್ತಾ ಇರೋಣ. ಕನ್ಯಾದಾನ ಮಾಡಬೇಕಾದರೆ ಏನೇ ದಾನ ಮಾಡಿದ್ರೂ ಕೂಡ ಸದಕ್ಷಿಣಾಕಂ ಸತಾಂಬೂಲಂ, ಹೌದಲ್ಲ, ದಕ್ಷಿಣ ಇಟ್ಟು ದಾನ ಮಾಡಬೇಕು. ಅಂದಮೇಲೆ ಕನ್ಯಾನೂ ದಾನ ಮಾಡಬೇಕಾದ್ರೆ ದಕ್ಷಿಣ ಇಡಬೇಕು. ಹೌದೋ, ಎಷ್ಟು ಇಡಬೇಕು ದಕ್ಷಿಣ? ಎಷ್ಟು ದಕ್ಷಿಣ ಇಡಬೇಕು? ಯಾವ ವಸ್ತುವನ್ನು ದಾನ ಮಾಡ್ತೀವಲ್ಲ ಅದರ 10% ದಕ್ಷಿಣ ಇಡಬೇಕು ಅಂತ ಲೆಕ್ಕ ಇರೋದು. 10 ರೂಪಾಯಿ ತೆಂಗಿನಕಾಯಿ ಕೊಡಬೇಕಾದ್ರೆ ಅದಕ್ಕೆ 100 ರೂಪಾಯಿ ಏನಿಟ್ಟಿರಬೇಕು, 10% ದಕ್ಷಿಣ ಇಡಬೇಕು ಅಂದರೆ ಆ ಸರಿಯಾಗಿರೋ ದಾನ ಅಂತ ಆಗ್ತದೆ. ಅಂದರೆ ದಾನ ಪದಾರ್ಥ ಎಷ್ಟಿದೆಯೋ ಅದರ 10% ದಕ್ಷಿಣ ಇಡಬೇಕು. ಇಲ್ಲಿ ಕೊಡೋ ದಾನ ಯಾರನ್ನೇ? ಕನ್ಯಾ. ಆ ಕನ್ಯಾಗೆ ಎಷ್ಟು ಬೆಲೆ ಕಟ್ಟಲಿಕ್ಕೆ ಆಗ್ತದೆ? ಅದಕ್ಕೋಸ್ಕರವಾಗಿ ಎಷ್ಟು ಕೊಟ್ಟರು ಕಡಿಮೆ, ಎಷ್ಟು ಕೊಟ್ಟರು ಕಡಿಮೆ, ಯಾವುದು? ವರದಕ್ಷಿಣ. ಅದಕ್ಕೆ ವರದಕ್ಷಿಣವನ್ನು ಕೊಡ್ತಾರೆ ಹೊರತು ಅವರು ಡಿಮ್ಯಾಂಡ್ಗೋಸ್ಕರ ಕೊಡೋದಲ್ಲ. ಅದು ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ. ಈ ಕನ್ಯಾ ಇದನ್ನು ದಾನ ಮಾಡ್ತಾ ಇದ್ದೇವೆ. ಆ ದಾನ ಕೊಡಬೇಕಾದರೆ ಅದಕ್ಕೆ ಅಪಾರ ದಕ್ಷಿಣ ಇಟ್ಟು ಕೊಟ್ಟರೆ ಏನಾಗ್ತದೆ? ಆ ದಾನ ಸಾರ್ಥಕ ಆಗ್ತದೆ ಅಂತ ತಮ್ಮ ಶಕ್ತಿಯನುಸಾರ ಎಷ್ಟಿದೆಯೋ ಅಷ್ಟು ದಾನವನ್ನೇ. ಹಾಗೆ ಆ ಸಂದರ್ಭದಲ್ಲಿ ಅಂಬರ ರಾಜದತ್ತ ವಿಭೂಷಣ, ಅಂಬರ ರಾಜ ಆಕಾಶರಾಜ, ಆತ ಏನು ಆ ಒಂದು ಭೂಷಣಗಳನ್ನೇ ಆಭರಣಗಳನ್ನೇ ಕಿರೀಟವನ್ನೇ ಕಂಚಿಯನ್ನೇ ಕಂಠಿಯನ್ನೇ ಆಹಾರವನ್ನೇ ಒಂದೊಂದು ಕೂಡ ದೇವರಿಗೆ ವರದಕ್ಷಿಣೆಯನ್ನು ಒಪ್ಪಿಸ್ತಾ ಇದ್ದಾನಂತೆ. 100 ಜನ ಸೇವಕರು ತರ್ತಾರಂತೆ, ಅವರೆಲ್ಲರೂ ಕೂಡ ಬೆವರು ಸುರಿಸ್ತಾ ಇದ್ದಾರೆ. ಇವತ್ತಂತಂತಂದು ದೇವರು ಕೊಡ್ತಾ ಇದ್ದಾನೆ. ನಮ್ಮ ಸ್ವಾಮಿ ನೋಡೇ ನೋಡ್ದ ಅವನು ಕೊಡ್ತಾ ಇದ್ದಾನೆ, ತಗೋತಾ ಇದ್ದಾನೆ, ಕೊಡ್ತಾ ಇದ್ದಾನೆ, ತಗೋತಾ ಇದ್ದಾನೆ. ಕಣಿಗೆ ಅಂದ ಆಕಾಶರಾಜ, ಎಷ್ಟು ಶ್ರಮ ಪಡ್ತೀಯಪ್ಪ. ಹೌದಲ್ಲ, ಕೊಡೋರು ಬೆವರ್ತಿರ್ತಾರೆ, ತಗೊಳೋರು ಬೆವರೋದಿಲ್ಲ. ಹಂಗೆ ಆ ಸಂದರ್ಭದಲ್ಲಿ ನಮ್ಮ ಸ್ವಾಮಿ ಅಂದಂತೆ, ಯಾಕೆ ಶ್ರಮ ಪಡ್ತೀಯ? ಅಲ್ಲ ಸ್ವಾಮಿ, ಕನ್ಯಾದಾನಕ್ಕೆ ದಕ್ಷಿಣ ಕೊಡಬೇಕಲ್ಲ, ನೋಡೋ ನನ್ನ ಮಗ ಅಂತ ತಿಳ್ಕೊಂಬಿಡು, ಮಗ ಅಂತ ತಿಳ್ಕೊಂಬಿಟ್ರೆ ಎಲ್ಲ ನಿಂದೆಲ್ಲ ನನಗೇ ಬರ್ತದೆ. ನೋಡಿ ನಮ್ಮ ಸ್ವಾಮಿ ಹಿಂಗೆ ಹಾಸಿ ಮಾಡಿಬಿಟ್ಟು. ಅಲ್ಲ ಹಂಗಂದ್ರೆ ಮತ್ತೆ ಕನ್ಯಾ ಹೆಂಗೆ? ಕನ್ಯಾ ಕೊಡಬೇಕಾದ್ರೆ ಅಳಿಯ ಕೊಡಬೇ, ಇದೆಲ್ಲ ಕೊಡಬೇಕಾದ್ರೆ ಮಗ. ಹಿಂಗೆ ನಮ್ಮ ಸ್ವಾಮಿ ಹಾಸ್ಯ ಮಾಡ್ತಾರಂತೆ ಆ ಸಂದರ್ಭದಲ್ಲಿ. ಹಿಂಗೆಲ್ಲ ದಕ್ಷಿಣವನ್ನು ಸ್ವೀಕಾರವನ್ನು ಮಾಡೋಣ. ಆಗ ಕೊಟ್ಟಿದ್ದೇವೆ ಯಾವುದದು? ಶತಭಾರ ಪ್ರಮಾಣಂಚ ಕಿರೀಟಂ ಸರ್ವಶೋಭನಂ. ಅದ್ಭುತ ಕಿರೀಟವನ್ನೇ ಆತ ನೀಡ್ತಾ ಇರೋಣ. ಆ ಕಿರೀಟ ಅದು ನಿರ್ಮಾಣ ಮಾಡಿಸಿದ್ದಲ್ಲ, ಅದಕ್ಕೆಲ್ಲ ಬಟ್ಟಿಗಿಟ್ಟಿ ಹೊದಿಸಿಕೊಂಡು ಹಂಗೆ ಅಲ್ಲೇ ತಂದು ಬಟ್ಟಿ ತೆಗೆದ್ರಂತೆ. ಯಾರೂ ನೋಡಿಲ್ಲ. ಇಂದ್ರದೇವರ ಕಣ್ಣು ಕುಕ್ಕರದೋಯ್ತಂತೆ. ನಮ್ಮ ದೇವಲೋಕದಲ್ಲಿ ಇಂಥ ಕಿರೀಟ ಇಲ್ಲ.
ಅಂಥ ಅದ್ಭುತ ಕಿರೀಟವನ್ನು ಆಕಾಶರಾಜ ನಿರ್ಮಾಣವನ್ನು ಮಾಡಿಸಿದ್ದಾನೆ. ದೇವರು ತಲೆಗಿಟ್ಟರೆ ಕರೆಕ್ಟ್ ಸೈಜ್ ಆಯ್ತಂತೆ. ಯಾಕೆ ಸೈಜೇ ತಗೊಳ್ದೇ ನಿರ್ಮಾಣ ಮಾಡಿಸಿದ್ದಲ್ಲ ಯಾವುದನ್ನು ಕಿರೀಟವನ್ನೇ, ಅದು ಪರಮಾತ್ಮನ ತಲೆಗೆ ಪರ್ಫೆಕ್ಟ್ ಕೂಡ್ತದು. ಕಾರಣ ಅವನು ಒಂತಲಿನ ಸಹಸ್ರ ಶೀರ್ಷ ಪುರುಷ, ಎಲ್ಲರ ತಲೆ ಸೈಜು ಅವನ ಸೈಜೇ. ಅವನ ಸೈಜಿರೋ ಅಂತ ಇವ್ರ ತಲೆ ಸೈಜ್ ಆಗ್ತದೆ. ಅವನು ಬಿಂಬ, ಇವ್ರು ಪ್ರತಿಬಿಂಬ, ಹೌದಲ್ಲ? ಅಂದಮೇಲೆ ಯಾವ ಆಭರಣ ಏನು ಕೊಟ್ಟು ನಾ ತಗೊಳ್ಳಿಕ್ಕೆ ರೆಡಿ ಇದ್ದೀರಿ? ಇದು ಪರಮಾತ್ಮನ ಸರ್ವೋತ್ತಮತ್ವ. ಹಿಂಗೆ ಪರಮಾತ್ಮ ಆ ಒಂದು ಮಹಿಮಾವನ್ನು ತೋರಿಸ್ತಕ್ಕಂತಹ ಕ್ರಮ, ಹಿಂಗೆ ಎಲ್ಲ ಆಭರಣಾದಿಗಳನ್ನು ಸ್ವೀಕಾರವನ್ನು ಮಾಡಿ ಆ ತರವಾಗಿ ಕನ್ಯಾದಾನ ಆಗುತ್ತಿದ್ದಂತೆಯೇ ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನ. ಬೇರೆ ಕಡೆ ಆದರೆ ಮಮ ಜೀವನ ಹೇತುನ ಅಂತಂತಾರೆ, ಆದರೆ ಇಲ್ಲಿ ನಡೆಸ್ತಕ್ಕಂಥ ಕಲ್ಯಾಣ ಮಾಂಗಲ್ಯ ಬಂಧನ ಇದು ಜಗಜ್ಜೀವನ ಹೇತುನ. ಇಡೀ ಜಗತ್ತು ಅದರಿಂದ ಉಜ್ಜೀವನವನ್ನೇ, ಪರಮ ಕಲ್ಯಾಣವನ್ನೇ, ಮಂಗಳವನ್ನು ನಡೆಸ್ತಕ್ಕಂತಹ ಮಾಂಗಲ್ಯ ಬಂಧನವನ್ನೇ ಅದನ್ನು ಸ್ವಾಮಿ ನಡೆಸ್ತಾ ಇರೋಣ. ಹೀಗೆ ಒಂದೊಂದು ಒಂದೊಂದು ವಿಧಿಪೂರ್ವಕವಾಗಿ ದಶಮಿ, ಮರುದಿವಸ ಗೊಡದಶಮಿ, ಆಮೇಲೆ ಏಕಾದಶಿ, ಆಮೇಲೆ ದ್ವಾದಶಿ, ತ್ರಯೋದಶಿ ತನಕ ಹೀಗೆ 5 ದಿವಸ ಪರ್ಯಂತರವಾಗಿ ವಿಧಿವತ್ತಾಗಿ ಆ ವಿವಾಹ ಮಹೋತ್ಸವ ಅಂಬತಕ್ಕಂಥ ಅದು ನಡೆದಿರತಕ್ಕಂತಹ ಕ್ರಮ. ಇನ್ನು ಆಮೇಲೆ ನಮ್ಮ ಸ್ವಾಮಿ ಅಂದ ಆಕಾಶರಾಜ, ಸಾಕಪ್ಪ 5 ದಿವಸ ಆಯಿತು, ಕನ್ಯಾದಾನ ಆಯಿತು, ಮಾಂಗಲ್ಯ ಬಂಧನ ಆಯಿತು, ವಿಧಿಪೂರ್ವಕ ಎಲ್ಲ ಮದುವೆ ಎಲ್ಲ ಕ್ರಮಗಳೆಲ್ಲ ನಡೆದಿದ್ದಾವೆ, ಇನ್ನು ಕನ್ಯಾ ಒಪ್ಪಿಸಿ ಕೊಟ್ಟುಬಿಡು, ಯಾಕೆ ಭಾಳ ತಡ ಆಗಿದೆ, ಎಲ್ಲರೂ ಅವ್ರವ್ರ ಮನೆಗೆ ಹೋಗಬೇಕೀಗ, ಟೈಮ್ ಆಯಿತು ಅಲ್ಲಿ ಮತ್ತೆ ಅಂದಮೇಲೆ ಹಂಗೆ ಆ ಸಂದರ್ಭದಲ್ಲಿ ನಮ್ಮ ಸ್ವಾಮಿ ಆಗ ಎಲ್ಲರೂ ಮತ್ತೆ ಯಾವ ಲೋಕ ಇರಲಿ ಬೇರೆ ಎಲ್ಲ ಲೋಕಕ್ಕಿಂತ ಯಮಲೋಕ ನಿಂತು ಹೋಗಿಬಿಟ್ಟಿದೆ 5 ದಿವಸದಿಂದ, ಯಾಕೆ ಅವ್ರ ದೊಡ್ಡ ಡಿಪಾರ್ಟ್ಮೆಂಟು ಅಂತಹದ್ದು, ಮುಂದಿಂದೆಲ್ಲ ಅವ್ರವ್ರ ಕಾರ್ಯ ಅವ್ರವ್ರು ನಡೆಸ್ಲಿಕ್ಕೆ ಹೋಗ್ತಾರವರು, ಆದ್ದರಿಂದ ಕನ್ಯಾ ಒಪ್ಪಿಸಿಕೊಟ್ಬಿಡು, ಎಲ್ಲರೂ ಬೀಳ್ಕೊಡ್ತಕ್ಕಂಥದ್ದಾಗಲಿ ಅಂತ ಅನ್ನೋಣ. ಆ ಕನ್ಯಾ ಅವನು ಯಾರಿಗೆ ಒಪ್ಪಿಸಬೇಕು? ಯಾರು? ಬಕುಲಮಾಲ, ಅದೇ ಅಪೇಕ್ಷಾದಿಂದ ಬಂದವಳು. ಅವಳು ತೊಡೆ ಮ್ಯಾಲೆ ಕುಡಿಸ್ರಿ, ನನ್ನ ತೊಡೆ ಮ್ಯಾಲೆ ಕುಡಿಸ್ಬಿಡಿ, ಇನ್ಯಾರು ಇಲ್ಲ ಅಂತ ನಮ್ಮ ಸ್ವಾಮಿ ತೊಡೆ ಮ್ಯಾಲೆ ಕನ್ಯಾವನ್ನೇ ಪದ್ಮಾವತಿಯನ್ನು ಕುಡಿಸ್ಕೊಂಡಿರೋಣ, ಒಪ್ಪಿಸ್ತಾ ಇರೋಣ. ಆ ಸಂದರ್ಭದಲ್ಲಿ ಮಗಳನ್ನು ಕಳಿಸಿಕೊಡಬೇಕಾದರೆ ಏನು ಸಾಕಿ ಸಲಹೆ ಇರತಕ್ಕಂತಹ ತಂದೆ ತಾಯಿ ಬಂಧು ಬಳಗ ಪರಿವಾರ, ಎಷ್ಟು ಆ ಒಂದು ಹೃದಯದಲ್ಲಿ ಬರತಕ್ಕಂತಹ ಒಂದು ಆರ್ತಭಾವ. ಆ ಸನ್ನಿವೇಶದಲ್ಲಿ ಧರಣಿದೇವಿ ಬಂದು ಪರಮಾತ್ಮನ ಮುಂದೆ ಕನ್ಯಾವನ್ನು ಒಪ್ಪಿಸ್ತಾ ಅಂತಾಳಂತೆ, ಲಾಲಿತಾಂ ಪಾಲಿತಾಂ ಪುತ್ರಿ. ಸ್ವಾಮಿ, ಈ ಹುಡುಗಿ ಎಲ್ಲೋ ಹೊಲದಲ್ಲಿ ಸಿಕ್ತು, ಯಾರ್ದೋ ಕೂಸು ಅಂತ ಹಂಗೆ ಸಾಕಿಲ್ಲ ಸ್ವಾಮಿ. ನವಮಾಸ ಧೃತಾಮಿವಾ, 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಹೆತ್ತಿರ್ತಕ್ಕಂಥ ಕೂಸಿಗೆ ಎಷ್ಟು ಪ್ರೀತಿ ತೋರಿಸ್ಬೇಕು, ಅದಕ್ಕಿಂತ ಹೆಚ್ಚು ಪ್ರೀತಿ ಮಾಡಿ ನೀನು. ತ್ವದಧೀನಾಂ ಜಗನ್ನಾಥ, ಹೇ ಜಗನ್ನಾಥ, ಸ್ವಾಮಿ ಇವತ್ತು ನಿನಗೆ ಒಪ್ಪಿಸ್ತಾ ಇದ್ದೀನಿ ಈ ಕೂಸನ್ನೇ. ಕರಿಷ್ಯೆ ಮಮ ನಂದಿನಿ, ಇವತ್ತು ನಿನಗೆ ಒಪ್ಪಿಸ್ದೆ ಅಂತಂದ್ಲು. ಕಂಠ ಬಿಗಿದು ಬಂತು, ಬಿಕ್ಕಿ ಬಿಕ್ಕಿ ಅಳ್ಳಿ ಆರಂಭ ಮಾಡಿಬಿಟ್ಲು. ಹಿಂಗೆ ಧರಣಿದೇವಿ ಅಳ್ತಾ ಇರೋಣ. ಹೊಸದಾನ ಬಂದ ಅಕ್ಕ ಅಂತ ಅವ ಅಂತ ಇದ್ದಾನಂತೆ, ಅವ ಅಳ್ತಾ ಇದ್ದಾನೆ. ತೋಂಡಮಾನ ಅಂದ, ನಮ್ಮನೆ ಭಾಗ್ಯ ದೇವತ ಹೊರಟು ಬಿಡ್ತೀವತ್ತು, ಅವ ಅಳ್ತಾ ಇದ್ದಾರೆ. ಆಕಾಶರಾಜ, ನಾ ಹಿರಿಯ, ನಾ ಗಂಡಸರು ಅಳಬಾರದು ಅಂತ ಅವ ಎಷ್ಟೇ ತಡೆ ಹಿಡ್ಕೊಂಡಿದ್ದ, ತಡಿಲಿಕ್ಕಾಗಲಿಲ್ಲ. ಅವ ಕಣ್ಣಿಂದ ಅಶ್ರುಧಾರ ಅವನ ಅವ ಸುರಿಸ್ತಾ ಇರೋಣ. ಗೆಳತಿಯರು ಅಳ್ತಾ ಇದ್ದಾರೆ, ಪರಿವಾರದವ್ರು ಅಳ್ತಾ ಇದ್ದಾರೆ, ಅಂತಃಪುರದವ್ರು ಅಳ್ತಾ ಇದ್ದಾರೆ, ಸಖಿಯರು ಅಳ್ತಾ ಇದ್ದಾರೆ. ನೋಡ್ತಾ ನೋಡ್ತಾ ಇದ್ರೆ ಇಡೀ ಆಕಾಶರಾಜನ ರಾಜ್ಯ ರಾಜ್ಯ ಎಲ್ಲರೂ ಅಳ್ತಾ ಇದ್ದಾರೆ. ನಮ್ಮ ದೇವರು ನೋಡ್ದ, ಎಲ್ಲರೂ ಅಳ್ತಾ ಇದ್ದಾರೆ. ಅತ್ಲಾಗಿ ಇತ್ಲಾಗಿ ಹಿಂಗೆ ನೋಡ್ತಾ 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 ತನ್ನ ಕಡೆ ನೋಡ್ದ, ಇವನ ಕಡೆಯವರು ಅಳ್ತಾ ಇದ್ದಾರೆ, ವರ್ನ ಕಡೆಯವರು ಅಳ್ತಾ ಇದ್ದಾರೆ. ಅಲ್ರೋ ಅವ್ರು ಅಳ್ತಾರೆ, ನೀವ್ಯಾಕೆ ಅಳ್ತೀರಿ? ಇಲ್ಲಿ ನೋಡಿದರೆ ಋಷಿಗಳು ಅಳ್ತಾ ಇದ್ದಾರೆ, ಮುನಿಗಳು ಅಳ್ತಾ ಇದ್ದಾರೆ, ದೇವತೆಗಳು ಅಳ್ತಾ ಇದ್ದಾರೆ. ಆ ಅಂತಃಕರಣದ ಸಂಬಂಧ, ಆ ಭಾವನಾತ್ಮಕವಾಗಿರತಕ್ಕ ಸ್ಥಿತಿಯನ್ನು ನೋಡಿ ಎಲ್ಲರಿಗೂ ಕಣ್ಣಾಗಿ ನೀರು ಬರ್ತಾ ಇರೋಣ. ಮಗಳನ್ನು ಹೆಂಗೆ ಕಳಿಸ್ತಾರಪ್ಪ, ಎಷ್ಟು ಪ್ರೀತಿಯಿಂದ ಸಾಕಿದ್ದಾರಲ್ಲ. ಹಿಂಗೆ ಎಲ್ಲರೂ ಅಳ್ತಾ ಇದ್ದಾಗ ನಮ್ಮ ಸ್ವಾಮಿ ಹಿಂಗೆ ಹತ್ರದಲ್ಲಿ ನೋಡಿದ. ನಾರದರು ಅವರು ಹಿಂಗೆ ಕಣ್ಣು ಒರೆಸ್ಕೋತಿದ್ರಂತೆ ಶಾಟಿ ತೊಗೊಂಡು. ಎಲ್ಲರೂ ಅಳ್ತಾ ಇದ್ದಾಗ ನಾವೊಬ್ಬನ ನಗತಾ ಇದ್ರೆ ಚೆನ್ನಾಗಿರೋದಿಲ್ಲ. ಆಗ ಪರಮಾತ್ಮ ತತ್ಕಾಲದಲ್ಲಿ ನೋಡ್ತಿದ್ದಂತೆ, ಎಲ್ಲರೂ ಅಳೋದಕ್ಕಿಂತ ಜೋರು ಹತ್ತು ಬಿಡೋಣ ಅಂತ ನಮ್ಮ ಸ್ವಾಮಿ ರುರೋದ ಭಗವಾನ್ ಉಚ್ಚೈಹಿ ಹೆಂಗತ್ತಂತೆ, ಎಲ್ಲರಿಗಿಂತ ಜೋರು ನಮ್ಮ ಸ್ವಾಮಿ ಹತ್ತು ಬಿಟ್ಟಂತೆ. ಪರಮಾತ್ಮ ಹತ್ತು ಕೂಡಲೇ ಎಲ್ಲರೂ ಸ್ಟಾಪ್ ಆಗಿಬಿಟ್ರು. ಈ ಅಳೋದ್ರಲ್ಲೂ ಕೂಡ ನಮಗಿಂತ ಜೋರು ಯಾರಾದರೂ ಹತ್ತು ಬಿಟ್ಟರೆ ಯಾರು ಅಂತ ಎಲ್ಲರೂ ನಿಲ್ಲಿಸ್ಬಿಡ್ತಾರಂತೆ. ಹಂಗೆ ಎಲ್ಲರೂ ಸ್ತಬ್ಧ ಆದರು. ಅಂದರೆ ಅಳೋದ್ರಲ್ಲೂ ನಾನೇ ಸರ್ವೋತ್ತಮ ಅಂತ ತೋರಿಸಿದೆ ನಮ್ಮ ಸ್ವಾಮಿ. ಎಲ್ಲದರಲ್ಲೂ ನಾನು ಸರ್ವೋತ್ತಮನೇ, ಗೊತ್ತಾಯ್ತಲ್ಲ. ಹೌದು, ಅಳೋದು ತಪ್ಪಹುದಲ್ಲ. ನಗೋದು ಅಂತಂದರೆ ಅದು ಗುಣ, ಅಳೋದು ದೋಷ, ಹೌದಲ್ಲ? ಅಳೋದನ್ನು ದೇವರು ಮಾಡ್ತಾನೆ ಅಂತಂದರೆ ಅದು ದೋಷ, ಹೌದಲ್ಲ? ಅದರಲ್ಲಿ ದೇವರು ಸರ್ವೋತ್ತಮ ಅಂತಂತಂದರೆ ಅದು ಯೋಗ್ಯನಾ ಅಂತ ಯಾರಿಗಾದರೂ ಪ್ರಶ್ನೆ ಬಂದರೆ, ಅದಕ್ಕೆ
ಪರಮಾತ್ಮ ಯಾಕೆ ಅತ್ತ? ಅಳೋದ್ರಲ್ಲೂ ನಾ ಸರ್ವೋತ್ತಮ ಅಂತ ಯಾಕೆ ತೋರಿಸ್ತಾ ಇದ್ದಾನೆ? ಕಾರಣ ಅಳೋದು ಯಾರ ಲಕ್ಷಣ? ರುದ್ರದೇವ್ರದ್ದು ಅಂತ. ಅವ್ರು ಹುಟ್ಟಿದ ಕೂಡಲೇ ಏನು ಮಾಡಿದ್ರಂತೆ, ಭಾಳ ಅತ್ತರಂತೆ. ಅತ್ತಿದ್ದರಿಂದಲೇ ಅವ್ರಿಗೇನಂತ ಹೆಸರು ಬಂತು, ರೋದನಾದ ರುದ್ರ ಉಚ್ಯತೆ. ಅವರು ಅತ್ತಿದ್ದಕ್ಕೇ ಅವ್ರಿಗೇನಂತ ಕರೆದ್ರು, ರುದ್ರ. ಭಾಳ ಅಳತಾನಿವಾ ಅಂದರೆ ಅಳೋದರಲ್ಲಿ ಸರ್ವೋತ್ತಮ ಯಾರು, ಎಲ್ರಿಗಿಂತ ಹೆಚ್ಚು ಯಾರು? ರುದ್ರದೇವರು ಅಂತ ಯಾರಾದರೂ ಅಂದ್ಕೊಂಡ್ಬಿಟ್ಟಿದ್ದರೆ ಅದಕ್ಕಂದರು ರುದ್ರದೇವರು ಅಲ್ಲ, ಅವರ ಅಂತರ್ಯಾಮಿಯಾಗಿ ನಾನೇ ಸಕಲ ವ್ಯಾಪಾರವನ್ನು ನಡೆಸೋವ, ಅದು ಕೂಡ ನನ್ನಿಂದಲೇ ನಡೀತದೆ, ನನ್ನಷ್ಟು ಅಳೋದಕ್ಕೂ ಯಾರಿಗೂ ಬರೋದಿಲ್ಲ. ನೋಡ್ರಿ ಈಗ ಅಳತಿ ನೋಡ್ರಿ, ಪರಮಾತ್ಮ ರೋದನವನ್ನು ಮಾಡಿದ ಅತ್ತ ಎಲ್ಲರೂ ನಿಂತು ಹೋಗಿಬಿಡ್ತು ಅಳೋದು, ಇಷ್ಟು ಹತ್ತು ಬಿಟ್ಟಂತೆ. ಅಂದರೆ ಅಳೋದ್ರು ನಾನೇ ಸರ್ವೋತ್ತಮ ಅಲ್ಲ. ದೋಷ ಅಲ್ಲೇನದು ಅಳೋದು ಅಂತಂತಂದರೆ, ರುದ್ರದೇವರ ಅತ್ತರೆ ದೋಷ, ಆದರೆ ಪರಮಾತ್ಮ ಅತ್ತರೆ ಗುಣ. ಯಾಕೆ? ಪರಮಾತ್ಮ ಅತ್ತಿದ್ದರಿಂದ ಎಲ್ಲರೂ ನಗುತ್ತಾರೆ, ರುದ್ರದೇವರು ಅತ್ತಿದ್ದರಿಂದ ಯಾರೂ ನಗೋದಿಲ್ಲ. ಅಂದಮೇಲೆ ಪರಮಾತ್ಮ ಯಾವಾಗ ರೋದನವನ್ನು ಮಾಡಿದ, ದೇವರು ಯಾವಾಗ ಅಳತಾ ಇದ್ದಾನೆ, ನಮ್ಮ ಸ್ವಾಮಿ ಆ ರೋದನದಿಂದ ಏನಾಯಿತು, ಎಲ್ಲರೂ ತತ್ಕಾಲದಲ್ಲಿ ಸ್ತಬ್ಧ ಆಗಿ ನಿಂತು ಬಿಟ್ಟರು. ನಾರದರು ನೋಡಿದರು, ಕೇಳಿದರು, ಯಾಕೆ ಸ್ವಾಮಿ ನೀ ಯಾಕೆ ಅಳತೀಯ ಅಂದರು. ನೀವ್ಯಾಕೆ ಅಳತೀರಿ ಅಂತಂದ್ರು. ನಾ ಯಾಕೆ ಅಳತೀನಿ, ಎಲ್ಲರೂ ಅಳತಿದ್ರು ನನಗೆ ಅಳು ಬಂತು, ಮತ್ತು ನೀವು ಅಳೋದು ನೋಡಿ ನನಗೂ ಅಳು ಬಂತು ಅಂತ ಹಿಂಗೆ ಸ್ವಾಮಿ ಹಾಸ್ಯ ಮಾಡಿಬಿಟ್ಟಂತೆ. ಆಗ ನಾರದರು ಅಂದರು, ಸ್ವಾಮಿ ಬರೀ ನೀ ಹಾಸ್ಯ ಮಾಡ್ತೀಯಾ, ಮದುವೆ ಮಾಡ್ಕೊಂಡು ನೀ ಸುಖವಾಗಿರ್ತೀಯಾ, ಆದರೆ ಹುಡುಗಿಯನ್ನು ಕಳಿಸ್ಕೊಟ್ಟವರು ಎಷ್ಟು ನೆನೆಸ್ತಿರ್ತಾರೆ, ಎಷ್ಟು ದುಃಖ ಪಡ್ತಿರ್ತಾರೆ, ಎಷ್ಟು ಅದರಲ್ಲೇ ಮನಸ್ಸಿಟ್ಟಿರ್ತಾರೆ, ನಿನಗೇನು ಗೊತ್ತು? ನೀನು ಮದುವೆ ಮಾಡಿಯ, ಮಗಳನ್ನು ಕೊಟ್ಟಿಯ, ಆದರೆ ನಿನ್ನ ಕರಳಿನಿಂದ ಹುಡುಗಿ ಹುಟ್ಟಲಿಲ್ಲ, ಕಾಲಿನಿಂದ ಹುಟ್ಟಿದ್ಲು ಗಂಗಾ. ಆ ಕಾಲಿನಿಂದ ಹುಟ್ಟಿರೋ ಗಂಗಾನ ನೀನು ಸಮುದ್ರರಾಜನಿಗೆ ಕೊಟ್ಟು ಮದುವೆ ಮಾಡಿದಿ, ವರನಿಗೆ ಕೊಟ್ಟೆ, ಆದರೆ ಅದರಿಂದ ನಿಂಗೆ ಅಳು ಬರಲಿಲ್ಲ. ಕರಳಿನಿಂದ ಯಾರಾದರೂ ಆ ಕೂಸನ್ನೇ ಹಡೆದಿರ್ತಾರಲ್ಲ, ಆ ಕರಳಿನ ಸಂಬಂಧ ನಿನಗೇನು ಗೊತ್ತು? ಓಹೋ, ಹಂಗಾರೆ ಅದೂ ಒಂದು ಇದೇನು, ಕರಳಿನಿಂದ ಯಾರಾದರೂ ಸಂಬಂಧ ಇತ್ತು ಅಂತಂತಂದರೆ, ಆಗ ಕನ್ಯಾವನ್ನು ಕೊಟ್ಟಾಗ ಅಳೋದು ಅಂತ ಒಂದು ಕಾರ್ಯಕ್ರಮ. ಓ, ನಾನು ಇದು ಮರೆತು ಬಿಟ್ಟಿದ್ದೆ. ನನಗೂ ಅಂಥ ಒಂದು ತಂಗಿ ಸುಭದ್ರ, ಭಾಳ ಪ್ರೀತಿ. ಯಾರಿಗೆ ಕೊಟ್ಟೆ? ಒಳ್ಳೆ ಸನ್ಯಾಸಿನ ಕರ್ಕೊಂಬಂದೆ. ಮತ್ತು ಖರೆ ಅಲ್ಲ, ಮತ್ತು ಸನ್ಯಾಸಿಗಳು ಮದುವೆ ಮಾಡ್ಕೊಂಬಿಡ್ಬೋದು ಅಂತ ತಿಳ್ಕೊಂಬಿಡ್ಬೇಡ್ರಿ. ಮತ್ತು ಅದು ಗೊತ್ತಾಯ್ತಿಲ್ಲ ಅಂಥದ್ದು. ಆ ಸಂದರ್ಭದಲ್ಲಿ ಸುಭದ್ರ ಅರ್ಜುನನಿಗೆ ಕೊಟ್ಟು, ಎಲ್ಲಿ ಬಲರಾಮ ಬರ್ತಾನೋ ಬರೋದ್ರೊಳಗೇನೆ ಅವಸರದಿಂದ ಇವಳನ್ನು ಕಳಿಸಿಕೊಡಬೇಕು ಅಂತ ಎಲ್ಲ ವಿಧಿವತ್ತಾಗಿ ನಡೀತು. ಅಳೋದೊಂದಾಗಿರಲಿಲ್ಲ ಆಗ, ಆ ಅಳೋದು ಆಗ ತಪ್ಪು ಹೋಗಿತ್ತಲ್ಲ, ಈಗ ಹತ್ತಿದ್ದು ವೇಸ್ಟ್ ಆಗಲಿಲ್ಲ, ಅಲ್ಲಿಗೆ ಕಳಿಸಿಬಿಡ್ತಿದ್ದ ಸ್ವಾಮಿ. ಹಿಂಗೆ ಆ ಸುಭದ್ರ ಕಲ್ಯಾಣವನ್ನು ಅದನ್ನು ಆ ಸಂದರ್ಭದಲ್ಲಿ ಸ್ಮರಣವನ್ನು ತರ್ತಾ ಇರೋಣ, ಎಲ್ಲರೂ ನಗ್ತಾ ಇರೋಣ. ಆಗ ಪರಮಾತ್ಮ ಮಾರಕೇಲಿ ಕಲಾಭಿನಂದಿತ ಕೋಪನೋ ತಾಪನೋ. ಯಾಕೆ ಹೇಳ್ತೀರಿ? ಲೋಕದಲ್ಲಾದರೆ ನಮ್ಮ ಹುಡುಗಿ ಹೆಂಗಿರ್ತಾಳೋ ಏನಿರ್ತಾಳೋ ಅಂತ ಚಿಂತೆ ಮಾಡಬೇಕು. ದೇವರಿಗೆ ಅರ್ಪಣೆ ಮಾಡಿದರೆ ಚಿಂತಾಕ್ಕೆ ಅವಕಾಶ ಇಲ್ಲ, ನಾವು ಮತ್ತಷ್ಟು ಆನಂದವನ್ನು ಹೊಂದತಕ್ಕಂತಹ ಸಂದರ್ಭ ಇದು ಅಂತ ಅನ್ನೋದನ್ನು ಸ್ವಾಮಿ ತಿಳಿಸ್ತಾ ಎಲ್ಲ ದೇವತೆಗಳನ್ನು ಅವರವರ ಲೋಕಕ್ಕೆ ಕಳಿಸ್ತಾ ಲಕ್ಷ್ಮೀದೇವಿಗೂ ಒಂದು ಕುಂಕುಮ ಹಚ್ಕೊಂಡ್ಬಿಟ್ಟಂತೆ. ಸ್ವಾಮಿ ಮತ್ತೆ ಮದುವೆಗೆ ಬರಬೇಕಾದ್ರೆ ಸೂರ್ಯನನ್ನು ಕಳಿಸಿದ್ದೆ, ಈಗಾದರೆ ನನಗೂ ಕುಂಕುಮ ಹಚ್ಕೊತೀರಿ? ಹೌದು, ಈಗ ಹಚ್ಕೊಂಬಿಡು, ಈಗ ಪದ್ಮಾವತಿ ಇದ್ದಾಳ ಹತ್ರ, ನೀವು ಹೊರಟುಬಿಡು. ಹಿಂಗೆ ನಮ್ಮ ಸ್ವಾಮಿ ಪದ್ ಲಕ್ಷ್ಮೀದೇವಿಯನ್ನು ಕಳಿಸ್ತಾ ಇದ್ದಾನೆ ಕೊಲ್ಲಾಪುರಕ್ಕೆ. ಆಕಾಶರಾಜ ಅಪಾರ ಸೇವಾ ಮಾಡಿಯಪ್ಪ, ನನ್ನನ್ನಲ್ಲ ನನ್ನ ಪರಿವಾರ 14 ಲೋಕ ಎಲ್ಲರಿಗೂ ಇಷ್ಟು ನೀನು ಸಂತೋಷವನ್ನು ಪಡಿಸಿಯಲ್ಲ, ಬೇಕಾದ ನಿನಗೆ ಅನುಗ್ರಹವನ್ನು ಮಾಡ್ತೀನಿ. ಆ ಸಂದರ್ಭದಲ್ಲಿ ಸ್ವಾಮಿ ಅನುಗ್ರಹವನ್ನು ಮಾಡತಕ್ಕಂತಹ ತನ್ನ ದೃಷ್ಟಿಯನ್ನು ಬೀರ್ತಾ ಇರೋಣ. ಆಕಾಶರಾಜ ಕೈ ಮುಗಿದು ಬಿಟ್ಟ, ಯಾವಾಗ ಈ ಭಾಗ್ಯ ಕೊಡ್ತಿ ಸ್ವಾಮಿ, ಅದನ್ನೇ ಕಾಯ್ತಾ ಇದ್ದೆ ಎಂದವನೇನಿ. ಉತ್ರಿಯವನ್ನು ತೆಗೆದ, ಟೊಂಕಕ್ಕೆ ಕಟ್ಟಿದ, ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿದ. ಮಾಧವ ಬ್ರಾಹ್ಮಣ ಆಗಿದ್ದಾಗ ಎಂಥ ನಾನು ಪಾಪ ಭೂಯಿಷ್ಠ, ಯಾವ ಒಂದು ನರಕಕ್ಕೆ ಹೋಗಿ ಬೀಳಬೇಕಾಗಿತ್ತು ಅಂಥದ್ದು ಈ ವೆಂಕಟಾಚಲ, ಈ ಪರ್ವತ, ಇದರೊಂದೊಂದು ಸ್ಪರ್ಶ ಮಾಡಿದ್ದಕ್ಕೇನೆ ಎಲ್ಲ ಪಾಪವನ್ನು ಕಳೆದಿ ಸ್ವಾಮಿ. ಪಾಪ ಕಳೆದಿ ಅಷ್ಟೇ ಅಲ್ಲ, ಬ್ರಹ್ಮದೇವರಿಂದ ಆಶೀರ್ವಾದ, ಸಾಕ್ಷಾತ್ ಲಕ್ಷ್ಮೀದೇವಿ ಮಗಳಾಗಿದ್ದು, ನೀ ಬಂದು ಅಳೆಯನಾಗಿ ಮದುವೆಯನ್ನು ನಡೆಸಿದ್ದು, ಇದಕ್ಕೆಲ್ಲ ಏನು ಕಾರಣ? ಏನು ಮಾಡಿರತಕ್ಕ ಸಾಧನ? ಕೇವಲ ಹರಿಭಕ್ತಿ. ಆ ಹರಿಭಕ್ತಿ ಅನ್ನೋದೊಂದು ನೀ ಕೊಟ್ಟುಬಿಟ್ಟಿ ಅಂತಂತಂದರೆ ಇವೆಲ್ಲ ಸಿಗ್ತದೆ. ನನಗಿನ್ನೇನು ಬ್ಯಾಡ ಸ್ವಾಮಿ. ಭಗವತ್ಯ ಚಂಚಲಾಂ ಭಕ್ತ್ಯೋ ಭಗವತಿ ಅಚಂಚಲಾಂ ಭಕ್ತ್ಯೋ ಸಕುಟುಂಬಸ್ಯ ದೇಹಿ ಮೇ. ಅಚಂಚಲ ಭಕ್ತಿ ಆ ಪರಮಾತ್ಮನಲ್ಲಿ ಸದಾ ಇರಬೇಕು ಸ್ವಾಮಿ. ನನಗಷ್ಟೇ ಅಲ್ಲ, ಎಲ್ಲರೂ ದುಡಿದಿದ್ದಾರೆ ಮದುವೆ ಮನೆಯೊಳಗೆ, ನಾನು, ನನ್ನ ಹೆಂಡತಿ, ಮಗ, ತಮ್ಮ, ಪರಿವಾರ, ಬಂಧು, ಬಳಗ, ಸಕುಟುಂಬಸ್ಯ, ಇಡೀ ರಾಜ್ಯ ಎಲ್ಲರೂ ಆ ಹರಿಭಕ್ತಿಯನ್ನು ಕೊಡು ಸ್ವಾಮಿ ಅಂತ ಆಕಾಶರಾಜ ಬೇಡ್ತಾ ಇರೋಣ.
ಹಿಂಗೆ ನಮ್ಮ ಸ್ವಾಮಿ ಆಕಾಶರಾಜನ ಪ್ರಾರ್ಥನಾಕ್ಕೆ ಆತನಿಗೆ ಅನುಗ್ರಹವನ್ನು ಮಾಡ್ತಾ ವಸುದಾನನಿಗೆ ತೋಂಡಮಾನನಿಗೆ ಅವರವರಿಗೆ ಎಲ್ಲರಿಗೂ ಅನುಗ್ರಹ ದೃಷ್ಟಿಯನ್ನು ಬೀರ್ತಾ ಗರುಡ ವಾಹನನಾಗಿ ಪದ್ಮಾವತಿ ಸಮೇತನಾಗಿ ನಮ್ಮ ಸ್ವಾಮಿ ವೈಶಾಖ ಮಾಸದಲ್ಲಿ ಮದುವೆಯನ್ನು ನಡೆಸಿಕೊಂಡಂತಹ ಮಹಾನುಭಾವ. ಮದುವೆಯಾದ ಕೂಡಲೇ ಬೆಟ್ಟ ಹತ್ತಬಾರದಲ್ಲ, ಅದಕ್ಕೆ ನಮ್ಮ ಸ್ವಾಮಿ ಸೀದಾ ಎಲ್ಲಿಗೆ ಹೋದಂತೆ ಆ ಸಂದರ್ಭದಲ್ಲಿ ಅಗಸ್ತ್ಯರ ಆಶ್ರಮಕ್ಕೆ ಹೋಗೋಣ. ಅಗಸ್ತ್ಯರ ಆಶ್ರಮದಲ್ಲಿ 6 ತಿಂಗಳು ಅವರಿಂದ ಸೇವಾವನ್ನು ಸ್ವೀಕಾರವನ್ನು ಮಾಡ್ತಾ ವೈಶಾಖ ಜ್ಯೇಷ್ಠ ಆಮೇಲೆ 2 ಜ್ಯೇಷ್ಠ ಹೌದಲ್ಲ, 2 ಜ್ಯೇಷ್ಠ ಮಾಸ ಬಂದಿದೆಯಲ್ಲ ಅಧಿಕ ಮಾಸ ಅಂದರೆ ವೈಶಾಖ ಅಧಿಕ ಮಾಸ ಜ್ಯೇಷ್ಠ ಮಾಸ ಆಷಾಢ ಶ್ರಾವಣ ಭಾದ್ರಪದ ಎಷ್ಟು ತಿಂಗಳಾಯ್ತು ಈಗ 6 ತಿಂಗಳಾಯ್ತೋ ಇಲ್ಲೋ. ಆಮೇಲೆ 6 ತಿಂಗಳಾದ ಕೂಡಲೇ ಈಗ ಎಲ್ಲಿಗೆ ಹೋಗ್ಲಿಕ್ಕೆ ಬರ್ತದೆ, ಬೆಟ್ಟ ಹತ್ತಲಿಕ್ಕೆ ಬರ್ತದೆ. ಆಗ ಪರಮಾತ್ಮ ಬೆಟ್ಟದ ಮೇಲೆ ಹೋಗಬೇಕು ಅಂತ ವಿಚಾರವನ್ನು ನಡೆಸ್ತಾ ಇರೋಣ. ಇವರೆಲ್ಲ ಮದುವೆ ಮುಗಿಸ್ಕೊಂಡು ಹೋಗಿದ್ರು, ಎಲ್ಲ ದೇವತೆಗಳು ತಮ್ಮ ತಮ್ಮ ಲೋಕಕ್ಕೆ ಹೋದವರು. ಏನು ಮದುವೆ, ಏನು ಸಂಭ್ರಮ, ಏನು ಆನಂದ, ಏನು ಸ್ವಾಮಿ, ಏನು ರೂಪ, ಏನು ಪದ್ಮಾವತಿ, ಏನು ಮಹಾಲಕ್ಷ್ಮೀ ದೇವಿ, ಏನು ಆ ಒಂದು ಎಲ್ಲ ಪರಮಾತ್ಮ ಪರಿವಾರ ವರ್ಗ, ಅದನ್ನೆಲ್ಲವನ್ನು ಕೂಡ ಮನಸ್ಸಿನಲ್ಲಿ ವಿಚಾರವನ್ನು ಮಾಡ್ತಾ ಮಾಡ್ತಾ ಏನು ಚಂದ, ಮತ್ತೆ ನಾವು ಅಲ್ಲೇ ಹೋಗಬೇಕಾಗಿತ್ತು, ಅಲ್ಲೇ ಇರಬೇಕಾಗಿತ್ತು, ದೇವರು ಕಳಿಸಿಬಿಟ್ಟ ಕಳಿಸಿಬಿಟ್ಟ ಅಂತ ಎಲ್ಲರೂ ಕೂಡ ಚಡಪಡಿಸ್ತಾ ಇದ್ದರು. 6 ತಿಂಗಳು ತಡ್ಕೊಳ್ಳಿಕ್ಕಾಗಲಿಲ್ಲ ಅವರಿಗೆ, 6 ತಿಂಗಳು ಆಗ್ತಿದ್ದಂತೆಯೇ ಅಷ್ಟೊತ್ತಿಗೇನೆ ಎಲ್ಲರೂ ಗಂಟು ಬಿದ್ದರು ಬ್ರಹ್ಮದೇವರಿಗೆ, ಬರ್ರಿ 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 ಹೋಗೋಣಂತೆ. ಅವ್ರಿಗೂ ಕೂಡ ಅದೇ ಉತ್ಸಾಹ, ಪರಮಾತ್ಮ ಬೆಟ್ಟದ ಮೇಲೆ ಬರ್ತಾನಲ್ಲ, ಬರಬೇಕಾದ್ರೆ ಒಳ್ಳೆ ವಿಶಿಷ್ಟ ಕ್ರಮದಿಂದ ದೇವರನ್ನೇ ಉತ್ಸವವನ್ನು ಮಾಡಿಕೊಂಡು ರಥೋತ್ಸವವನ್ನು ನಡೆಸಿಕೊಂಡು ಪರಮಾತ್ಮನನ್ನು ಕರ್ಕೊಂಡು ಆ ಒಂದು ಮೆರವಣಿಗೆಯನ್ನು ಮಾಡಿಸ್ತಾ ಮ್ಯಾಲೆ ಬೆಟ್ಟದ ಮೇಲೆ ನಾವು ಸೇವಾವನ್ನು ಮಾಡಬೇಕು ಅಂತ ಬ್ರಹ್ಮದೇವರ ಮುಂದಾಳುತ್ವದಲ್ಲಿ ಆಶ್ವಿಜ ಮಾಸ ಬಂದಾಗ ಶರದ್ ಋತುವಿನಲ್ಲಿ ಕನ್ಯಾ ಮಾಸದಲ್ಲಿ ಪ್ರತಿಪದಾದಿಂದ ಆರಂಭವನ್ನು ಮಾಡಿಕೊಂಡು ವಿಜಯದಶಮಿ ಪರ್ಯಂತರವಾಗಿ ವಿಜಯದಶಮಿ ಆಶ್ವಿಜ ಮಾಸ ಶುದ್ಧದಲ್ಲಿ ನಿಜರಥಾರೂಢನಾಗಿ ಸುಜನರಿಂದೊಳಗೂಡಿ ಗಜಹಂಸ ಮಯೂರ ದ್ವಿಜ ಶೃಂಗ ಸಾರಂಗ ಮಜಭಾಪುರೇ ಎನಲು ಸುಜನರು ತಲೆದೂಗೆ ಅಜನು ಸ್ತುತಿಯ ಮಾಡೆ ರುಜುಗಣಾಧಿಪ ಬಾಳೆ ಗಜಮುಖನಯ್ಯನು ನಿಜಾನಂದದಿ ಬಂದು ಭುಜಗ ಶ್ರೇಷ್ಠನು ದ್ವಿಜರಾಜಯ ಜಯ ಅನ್ನೇ ಕುಜನರೆದಯ ಮೆಟ್ಟಿ ರಜತಮ ಕಳೆಯುತ ನಡೆದು ಬಾರಯ್ಯ ಭವ ಕಡಲಿಗೆ ಕುಂಭ ಸಂಭವ ಎಡಬಲದಲ್ಲಿ ನಿನ್ನ ಮಡದಿರಿಂದೊಪ್ಪುತ ತಡ ಮಾಡದೆ ಬಾ ಮೃಡ ಸಖವೆಂಕಟ ನಡೆದು ಬಾರಯ್ಯ ಏನು ಛಂದ ಸ್ತೋತ್ರ ಮಾಡ್ತಾ ಇದ್ದಾರೆ. ಹಿಂಗೆ ಲಕ್ಷ್ಮೀ ಎಡಬಲದಲ್ಲಿ ಭೂ ಶ್ರೀಭೂ ಸಮೇತನಾಗಿ ಹಿಂಗೆ ಸ್ವಾಮಿ ವಿಜಯದಶಮಿ ಆಶ್ವಿಜ ಮಾಸದಲ್ಲಿ ರಥೋತ್ಸವವನ್ನು ಮಾಡಿಸ್ತಾ ಬೆಟ್ಟದ ಮ್ಯಾಲೆ ನಮ್ಮ ಸ್ವಾಮಿ ಏನು ವಿರಾಜಮಾನನಾಗುತ್ತಾ ಇದ್ದಾನೆ. ಬೆಟ್ಟದ ಮ್ಯಾಲೆ ಯಾಕ್ರಿ, ನಮ್ಮಲ್ಲಿಗೆ ಯಾಕೆ ಬರಬಾರ್ದಾಗಿತ್ತು, ಅತ್ಲಾಗಿತ್ಲ ಯಾಕೆ ಬರಬಾರ್ದಾಗಿತ್ತು, ಅಲ್ಲೇ ಬೆಟ್ಟ ಯಾಕೆ ಹತ್ತಬೇಕಾಗಿತ್ತು ಅಂತ ಯಾರಾದರೂ ಹಿಂಗೆ ವಿಚಾರವನ್ನು ಮಾಡಿದರೆ ಅದಕ್ಕಂದರು ವಾದರಾಯ ಸ್ವಾಮಿಗಳವರು ದೇವರು ಭಕ್ತವತ್ಸಲ ಆತ, ಬಹಳ ಕರುಣಾಳು ಆತ, ಗೊತ್ತವನಿಗೆ ಮೂಲ ಮೂಲೆಯಲ್ಲಿ ನನ್ನ ಸೇವಾ ಮಾಡ್ತಿರ್ತಾರೆ ಭಕ್ತರುಗಳು, ಅಲ್ಲೇ ನನ್ನ ರೂಪವನ್ನು ಇಟ್ಟುಕೊಂಡು ನನ್ನ ಪ್ರತಿಮಾವನ್ನು ಇಟ್ಟುಕೊಂಡು ಅಲ್ಲೇನೇ ಶ್ರೀನಿವಾಸ ದೇವರನ್ನ ಆವಾಹನೆಯನ್ನು ಮಾಡಿಕೊಂಡು ನಮ್ಮ ಸ್ವಾಮಿ ಆ ರೂಪವನ್ನೇ ಕುಲದೇವರು ಅಂತ ಆ ಭಕ್ತಿಯಿಂದ ಏನು ಅಲಂಕಾರ ಏನು ವೈಭವ ಏನು ಉತ್ಸವ ಏನು ಗಾಂಧಿ ಬಜಾರ್ ಎಲ್ಲಿ ಈ ಒಂದು ಛತ್ರದಲ್ಲಿ ಇದರಲ್ಲಿ ವ್ಯಾಸರಾಜ ಮಠದಲ್ಲಿ ಅಲ್ಲಿ ಪರಮಾತ್ಮನ ಸನ್ನಿಧಾನದಲ್ಲಿ ಅಲ್ಲಿ ಶ್ರೀನಿವಾಸ ಕಲ್ಯಾಣ ನಡೀತಿರ್ತದೆ. 100 ಜನ 1000 ಜನ ಭಕ್ತರೆಲ್ಲರೂ ಕೂಡ ಅದರಲ್ಲಿ ಭಾಗಿಗಳಾಗಿ ಆನಂದದಿಂದ ದೇವರ ಸೇವಾವನ್ನೇ ಭಕ್ತಿ ಪರವಶರಾಗಿ ನಡೆಸ್ತಾ ಇರ್ತಾರಲ್ಲ, ಯಾರ್ಯಾರು ಕೂತಿದ್ದಾರೆ, ಏನೇನು ಮಾಡ್ತಾ ಇದ್ದಾರೆ, ಹೆಂಗೆಂಗೆ ನಡೆಸ್ತಾ ಇದ್ದಾರೆ, ಕೆಳಗೆ ನಿಂತರೆ ಎಲ್ಲಿ ಕಾಣಿಸ್ತದೆ, ಅದಕ್ಕೆ ಬೆಟ್ಟ ಹತ್ತಿ ಮ್ಯಾಲೆ ನಿಂತ್ಕೊಂಡು ನೋಡಬೇಕು ಅಂತ ನಮ್ಮ ಸ್ವಾಮಿ. ಎಲ್ಲಿ ನಿಂತು ಬಿಟ್ಟಿದ್ದಾನಾತ, ದೃಷ್ಟ್ವಾ ದಿಶಿ ದಿಶಸ್ವಿಯಾಂದಯ ಪಾಲಯನ್ನಿವ ವರ್ತತೆ ವಿಶ್ವದಶ್ಚಕ್ಷು ವೆಂಕಟೇ ವೆಂಕಟೇಶ್ವರ. ಹೀಗೆ ನಮ್ಮ ಸ್ವಾಮಿ ವೆಂಕಟಾಧಿಪತಿ ಬೆಟ್ಟದ ಮ್ಯಾಲೆ ಯಾಕೆ ನಿಂತ ಅನ್ನೋದ್ರ ವಾದರಾಯ ಸ್ವಾಮಿಗಳು ವರ್ಣನವನ್ನು ಮಾಡಿದ್ದಾರೆ. ದಿಕ್ಕ ದಿಕ್ಕಿನಲ್ಲಿರ್ತಕ್ಕ ಭಕ್ತವೃಂದವನ್ನು ನೋಡಬೇಕು ಅಂತ ಮ್ಯಾಲೆ ನಿಲ್ಲಬೇಕು ಅಂತ ನಮ್ಮ ಸ್ವಾಮಿ ಹಿಂಗೆ ಬೆಟ್ಟದ ಮ್ಯಾಲೆ ಸ್ವಾಮಿ ನಿಂತಿರ್ತಕ್ಕಂತಹ ಕ್ರಮ ಅಂತಹ ಪರಮಾತ್ಮ ಇಂತಹ ಕಲ್ಯಾಣ ಮಹೋತ್ಸವವನ್ನೇ ಈ ಮದುವೆಯನ್ನೇ ಯಾರಿಗೋಸ್ಕರ ನಡೆಸಿದ, ಇನ್ನು ತನಗೇನಾದರೂ ಆಗಬೇಕಾ, ಅದರಿಂದ ತಾಯೇನಾದರೂ ಕೂಡ ಹೊಂದಬೇಕಾ, ಅವ ಪೂರ್ಣಾನಂದ ಯಾವುದರಿಂದಲೂ ಏನೂ ಆಗಬೇಕಾದ್ದಿಲ್ಲ, ಮತ್ತು ಯಾರಿಗೋಸ್ಕರ ಏನಂದಿದ್ದಾರೆ ಅದನ್ನೇ ಹೇಳಬೇಕಾದ್ರೆ, ನಿನ್ನ ಕರುಣಾರಸಕ್ಕೆ ಬಳಿರೆ ತಿರುಮಲರಾಯ ನಿನ್ನ
ರಸಕ್ಕೆ. ಹೇ ಸ್ವಾಮಿ, ನಿನ್ನ ಕಾರುಣ್ಯ ದೊಡ್ಡದು ಸ್ವಾಮಿ. ಎಣೆಗಾಣೆ ಎಣೆಗಾಣೆ ನೆರೆಹೊರೆಯಲಿ, ಬಳಿರೆ ತಿರುಮಲರಾಯ ನಿನ್ನ ಕರುಣಾ ರಸಕ್ಕೆ. ಎಣೆಗಾಣೆ ಎಣೆಗಾಣೆ ನೆರೆಹೊರೆಯಲಿ, ಒಲಿದು ಭಕುತರಿಗಾಗಿ ಮದುವೆ ಹವಣಿಸಿಕೊಂಡೆ. ಸುಲಭ ದೇವರ ದೇವಾ ವಿಜಯ ವಿಠಲರೇಯ, ನಿನ್ನ ದರ್ಶನಕ್ಕಾಗಿ ಬಂದವನಲ್ಲವೋ. ವಿಜಯದಾಸರಂದರು, ನಿನ್ನೋಳ್ಳಿಕ್ ಬಂದಿಲ್ಲ ಸ್ವಾಮಿ, ನೀ ಸರ್ವತ್ರ ಇದ್ದೀಯಾ, ಹೃದಯ ಮಂಟಪದಲ್ಲಿ ಇದ್ದೀಯಾ, ಇಲ್ಲಿ ಬಂದಿದ್ದಕ್ಕೆ ಕಾರಣ ಮಹಾ ಪುಣ್ಯವಂತರ ದಿವ್ಯ ಚರಣ ನೋಡಲಿ ಬಂದೆ. ನೂರಾರು ಜನ ಹರಿಭಕ್ತರು ಬರ್ತಾರಲ್ಲ, ಎಲ್ಲ ಹರಿಭಕ್ತರನ್ನು ನೋಡೋ ಭಾಗ್ಯ ನೀ ಇದ್ದಲ್ಲಿ ಸಿಗ್ತದೆ, ಅದಕ್ಕೆ ಬಂದೀವಿ. ಅಂಥದ್ದು ನೀ ಇದ್ದಲ್ಲಿ ಎಲ್ಲ ಭಕ್ತರು ಬರುವಂತೆ ಆ ಕಲ್ಯಾಣ ಮಹೋತ್ಸವವನ್ನೇ. ಒಲಿದು ಭಕುತರಿಗಾಗಿ ಮದುವೆ ಹವಣಿಸಿಕೊಂಡೆ, ಅಂದರೆ ಭಕ್ತರಿಗೋಸ್ಕರ ಈ ಮದುವೆಯನ್ನು ಸ್ವಾಮಿ ನಡೆಸಿರ್ತಕ್ಕಂಥದ್ದು. ದೇವರ ಆ ಕಥಾವನ್ನು ಮಾಡಿದ ಅಂತ ನಾವಿವತ್ತು ಹೇಳ್ತೀವಿ, ನೀವು ಕೇಳ್ತೀರಿ, ನಾವು ನಮ್ಮನೆಯಲ್ಲಿ ಪರಮ ಕಲ್ಯಾಣವನ್ನು ಹೊಂದತಕ್ಕಂತಹ ಅನುಗ್ರಹವನ್ನು ಪಡಿತೀವಿ. ಇದಕ್ಕೆಲ್ಲ ಕಾರಣ ನಮ್ಮ ಸ್ವಾಮಿ ನಡೆಸಿರ್ತಕ್ಕಂತಹ ಅದ್ಭುತವಾದಂತಹ ಮಹೋತ್ಸವ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅಂತಹ ಪರಮ ಕಲ್ಯಾಣ ಸ್ವರೂಪಿ ತನ್ನ ದಿವ್ಯವಾಗಿರತಕ್ಕಂತಹ ಈ ಒಂದು ಮಹೋತ್ಸವನ್ನೇ, ಕಲ್ಯಾಣ ಮಹೋತ್ಸವವನ್ನೇ. ಏನು ಸ್ವಾಮಿ ವಿಜಯದಶಮಿ ದಿವಸ ಇದನ್ನು ಹೇಳತಕ್ಕ ಕೇಳತಕ್ಕಂತಹ ಕ್ರಮವನ್ನು ಇಟ್ಟಿದ್ದಾರೆ. ಇವತ್ತೇ ಮಂಗಳೋತ್ಸವ, ಉಪಸಂಹಾರ ನಡೆಸಬೇಕು. ಆದರೆ ಮದುವೆಯಾದ ಕೂಡಲೇ ಅಲ್ಲಿಗೇ ಪೂರ್ಣ ಆಯಿತು ಅಂತಲ್ಲ, ಮಕ್ಕಳಾಗಬೇಕು. ಹೌದು, ಮದುವೆ ಆದಮೇಲೆ ಏನಾಗಬೇಕು? ಮಕ್ಕಳಾದರೆ ಏನು ಚಂದ, ಆ ಕಥಾ ಪೂರ್ಣ ಆಯಿತು ಅಂತ ಅರ್ಥ. ಹಂಗೆ ನಮ್ಮ ದೇವರ ಮದುವೆ ಆಯಿತು. ನಮ್ಮ ದೇವರ ಮಕ್ಕಳು ಯಾರು? ವಾಯುದೇವರು. ಅವ್ರು ಹುಟ್ಟೋ ದಿವಸ ಯಾವತ್ತು? ನಾಳಿನ ದಿವಸ. ಅಂದಮೇಲೆ ನಾಳಿನ ದಿವಸ ನಮ್ಮ ಮಧ್ವರಾಯರ ಜಯಂತಿ, ಮಧ್ವ ಜಯಂತಿ, ಶ್ರೀಮದಾಚಾರ್ಯರ ಅವತಾರ ಆಗಿರತಕ್ಕಂಥ ಸನ್ನಿವೇಶ. ಅಂದಮೇಲೆ ಬರೀ ಮದುವೆ ಕಥೆ ಅಷ್ಟೇ ಅಲ್ರೋ, ಅಂಥ ಮದುವೆ ಆದಮೇಲೆ ಮುಂದೆ ನಮ್ಮ ಪುತ್ರರು ಯಾರು? ಮುಖ್ಯಪ್ರಾಣ ದೇವರು, ಅವರ ಮೂರನೇ ಅವತಾರ ಸಮೀಪದಲ್ಲಿ ಬಂದಿರತಕ್ಕಂತಹ ಅದ್ಭುತವಾದಂತಹ ಮಧ್ವಾವತಾರ, ಅಂತಹ ಮಧ್ವರಾಯರ ಆ ಒಂದು ದಿವ್ಯವಾದಂತಹ ಜಯಂತಿ, ಅಂತಹ ಮಧ್ವ ಜಯಂತಿ ದಿವಸದಲ್ಲಿ ಮಧ್ವರಾಯರ ಗುಣಗಾನವನ್ನು ಮಾಡುತ್ತಾ ಅಂತಹ ಶ್ರೀಮದಾಚಾರ್ಯರನ್ನೇ, ಮಧ್ವರಾಯರನ್ನೇ ಯಾರು ಹಿಡಿತಾರೋ, ಯಾರು ಸ್ಮರಣೆ ಮಾಡುತ್ತಾರೋ, ಅವರ ಅನುಗ್ರಹಕ್ಕೆ ಯಾರು ಪಾತ್ರರಾಗುತ್ತಾರೋ ಅವರಿಗೆ ಮಾತ್ರ ನಮ್ಮ ಸ್ವಾಮಿ ವರವನ್ನು ಕೊಡೋಮ. ಇನ್ನು ಉಳಿದವರು ಯಾರಿಗೂ ಕೂಡ ಕಣ್ಣೆತ್ತೆ ನೋಡೋದಿಲ್ಲ, ಕರ್ಪೂರ ಹಚ್ಕೊಂಡು ನಿಂತು ಬಿಟ್ಟಿದ್ದಾನೆ, ನಿಮ್ಗೆ ನೋಡ್ಲಾರೆ ಅಂತ. ಯಾವಾಗ ತೆಗೆದು ನೋಡ್ತಾ ನಮ್ಮ ಸ್ವಾಮಿ, ಯಾರು ಮಧ್ವರಾಯರು ನಡೆದಿರಿ ಅವ್ರು ನೋಡ್ತೀರಿ. ಅದಕ್ಕೆ ವಾದರಾಯ ಸ್ವಾಮಿಗಳು ಏನಂದರು? ಆನಂದ ತೀರ್ಥವರದೇ ದಾನವಾರಣ್ಯ ಪಾವಕೆ, ಆನಂದ ತೀರ್ಥವರದೇ. ಯಾರು ಆನಂದ ತೀರ್ಥರನ್ನು ಹಿಡಿತಾರೆ ಅವರು ನಮ್ಮ ಸ್ವಾಮಿ ವರಪ್ರದನಾಗುತ್ತಾನೆ. ಅಂತಹ ಮಧ್ವರಾಯರ ಆ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಅವರ ಒಂದು ಅವತಾರದ ಆ ಒಂದು ಜಯಂತಿ ಶುಭ ದಿವಸದಲ್ಲಿ ಯಥಾವತ್ ಕಾಲ ಪರ್ಯಂತ ಈ 10 ದಿವಸದಿಂದ ಹೇಳಿರ್ತಕ್ಕಂತಹ ಈ ಒಂದು ಶ್ರೀನಿವಾಸ ಕಲ್ಯಾಣ ಮಹೋತ್ಸವದ ಕಥಾಭಾಗವನ್ನೇ ನಾಳೆ ದಿವಸ ನಮ್ಮ ಸ್ವಾಮಿಯ ಪಾದಾರವಿಂದದಲ್ಲಿ ಅರ್ಪಣಾತ್ಮಕವಾಗಿ ಅದನ್ನೇ ನಿರೂಪಣವನ್ನು ಮಾಡುತ್ತಾ ಮಂಗಳೋತ್ಸವನ ಅನುಷ್ಠಾನವನ್ನು ನಡೆಸ್ತಕ್ಕಂತಹ ವಿಚಾರ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. Thank you.